ಯು ಚೈಲ್ಡ್? ನಾನು ಕ್ಲಾಸ್ ಸ್ಟೂಡೆಂಟ್ ಮೇಡಮ್. ಓ, ನಾನು ಹೊಸದಾಗಿ ಡ್ಯೂಟಿಗೆ ಬಂದೆ ನೋಡು. ನಿಮ್ಮ ಯಾರು ಪರಿಚಯ ನನಗಿಲ್ಲ. ವಾಟ್ ಈಸ್ ಯುವರ್ ನೇಮ್? ಕಲ್ಪನಾ. ಐ ಸಿ. ಕಲ್ಪನಾ, ಕಾಲೇಜ್ ಓದೋ ಹೆಣ್ಣು ಮಕ್ಕಳು ಹೀಗೆ ಲೇಟ್ ಆಗಿ ಬರೋದು ತಪ್ಪಲ್ಲ. ಸಾರಿ ಮಿಸ್, ಓದಿನ ಜೊತೆ ಒಂದು ಮನೆ ಕೆಲಸನು ಮಾಡ್ತಾ ಇದ್ದೀನಿ. ಬೇಗ ಬರ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಡ್ಯೂಟಿ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಒಂದೊಂದು ದಿವಸ ಸ್ವಲ್ಪ ತಡವಾಗುತ್ತೆ. ಓ, ಒಂದು ಕಡೆ ದುಡಿಮೆ, ಒಂದು ಕಡೆ ಓದು. ಕಲ್ಪನಾ, ವಿದ್ಯೆ ಬೇಕು ಅಂತ ಅಕ್ಕಡೆ ಇರೋರು ಹೀಗೆ ಹೇಗಾದ್ರೂ ಕಷ್ಟಪಟ್ಟು ಮುಂದಕ್ಕೆ ಬರ್ತಾರೆ. ಗುಡ್, ವೆರಿ ಗುಡ್ ಗರ್ಲ್. ಐ ಲೈಕ್ ಯು ವೆರಿ ಮಚ್. ಸಿಗಾ ಮರ್ಚೆಂಟ್ ಆಫ್ ವೆನಿಸ್, ಕ್ಯಾನ್ ಯು ಸೇ ಹೂ ರೋಟ್ ಇಟ್? ಮಿಸ್, ನಂಗ್ ಗೊತ್ತಿಲ್ಲ ಮಿಸ್, ನಾನಂತೂ ಖಂಡಿತ ಬರ್ಲಿಲ್ಲ. ನೀನ್ ಹೇಳಮ್ಮ. ಏನ್ ಹೇಳಿ ಮಿಸ್? ಮರ್ಚೆಂಟ್ ಆಫ್ ವೆನಿಸ್ ಬರ್ದವ್ರು ಯಾರು? ಸಾರಿ ಮಿಸ್, ನಾವೆಲ್ಲ ಪ್ಲಾಂಟರ್ಸ್, ಎಸ್ಟೇಟ್ ಓನರ್ಸ್. ಈ ಮರ್ಚೆಂಟ್ ವಿಷಯ ಯೋಚನೆ ಮಾಡೋ ಕೂಡ ನಮ್ಗೆ ಟೈಮ್ ಇಲ್ಲ. ನೀನ್ ಹೇಳಮ್ಮ. ಕಲ್ಪನಾ, ಶೇಕ್ಸ್ಪಿಯರ್. ಗುಡ್, ಥ್ಯಾಂಕ್ ಯು. ಚಿಲ್ರೆ, ಶೇಕ್ಸ್ಪಿಯರ್ ಅವನು ಆರಿಸಿಕೊಂಡಿರುವ ಒಂದೊಂದು ವಿಷಯದ ಮೇಲೆ ಒಂದೊಂದು ಅದ್ಭುತ ನಾಟಕ ಬರೆದಿರೋ ಮಹಾಪುರುಷ. ಸ್ನೇಹದ ಮಹತ್ವ ತೋರಿಸೋದಕ್ಕೆ ಮರ್ಚೆಂಟ್ ಆಫ್ ವೆನಿಸ್. ಅದನ್ನ ತಿಳ್ಕೊಳ್ಳೋಕೆ ಶೇಕ್ಸ್ಪಿಯರ್ ವರ್ಗ ಯಾಕೆ ಹೋಗ್ಬೇಕು ಮಿಸ್? ಹಾಗಂದ್ರೆ ಮಾಲಿನಿ ತಂದೆ ಕೋಟ್ಯಾಧೀಶ್ವರರು. ಅವ್ನ್ ಮನಸ್ಸು ಮಾಡಿದ್ರೆ ಅವಳಂಥ ರಿಚ್ ಗರ್ಲ್ ಜೊತೆನೆ ಸದಾ ಮೂವ್ ಮಾಡ್ಬಹುದು. ಆದ್ರೆ ಅವಳು ಯಾವಾಗ್ಲೂ ಪ್ರಿಫರ್ ಮಾಡೋದು ಕಲ್ಪನಾನ, ಅವಳ ಸ್ನೇಹನ. ಜಯ, ದಯವಿಟ್ಟು ಆ ಟಾಪಿಕ್ ನಿಲ್ಸು. ಮಿಸ್, ಈ ವಿಷಯದಲ್ಲಿ ನಾನು ಹೊಗಳ್ದಷ್ಟು ನನ್ನ ಫ್ರೆಂಡ್ ಕಲ್ಪನಾನ ಇನ್ಸಲ್ಟ್ ಮಾಡಿದಾಗೆ. ಒಬ್ಬ ಮನುಷ್ಯನ್ ಯಾವಾಗ್ಲೂ ಅವನ ಗುಣದಿಂದ ವಿದ್ಯೆಯಿಂದ ಅಳಿಬೇಕೆ ಹೊರತು ಹಣದಿಂದ ಅಲ್ಲ. ಈ ದೃಷ್ಟಿಯಿಂದ ನೋಡಿದ್ರೆ ಕಲ್ಪನಾ ಶ್ರೀಮಂತಿಕೆ ಬೇರೆ ಯಾರಿಗೂ ಇಲ್ಲ. ಪ್ರತಿ ವರ್ಷ ಕ್ಲಾಸ್ನಲ್ಲಿ ಅವಳೇ ಫಸ್ಟ್. ಎಕ್ಸ್ಕ್ಯೂಸ್ ಮೀ ಮಿಸ್, ಮಾಲಿನಿಗಿರೋ ದೊಡ್ಡ ಮನಸ್ಸಿನ ಮುಂದೆ ನನ್ನ ವಿದ್ಯೆ ಒಂದು ಅಣು, ಅದನ್ನ ಅವಳು ಮರ್ತಿದ್ದಾಳಷ್ಟೇ. ಅಲೇ ಜಿನ್ನಿ, ಮದ್ರಾಸ್ ರೇಸ್ ನಲ್ಲಿ ಈ ಸತಿನೂ ಫಸ್ಟ್ ಬರ್ಬೇಕು. ಇದು ನಿಮ್ದು ತಗೊಳ್ಳಿ, ಇದು ನಂದು, ಇದು ನಿಮ್ದು. ಪಾತ್ರೆ ಬೇರೆ ಬೇರೆ ಆದ್ರೂ ಒಳಗಿರೋ ಕಾಫಿ ಎಲ್ಲ ಒಂದೇ. ಹಾಗೇನೆ ನಮ್ಮಿಬ್ಬರ ಪಾತ್ರ ಬೇರೆ ಬೇರೆ ಆದ್ರೂ ನಾವಿಬ್ಬರು ಒಂದೇ. ಬುದ್ಧಿ ಅಂದಕ್ಕಿದ್ದೀರಾ? ಬುದ್ಧಿ ನೋಡಿದ್ರೆ ಕಾಣಲ್ವಾ? ಬಾಯಲ್ಲಿ ಬೇರೆ ಹೇಳಿ ಟೈಮ್ ವೇಸ್ಟ್ ಮಾಡ್ಬೇಕು. ನಮ್ ಕಮಲಿ ಹೆಂಗವಳ್ರ ಬುದ್ಧಿ? ಹಾಗೇನು, ನನ್ನ ಹತ್ರ ಕೆಲಸಕ್ಕಿದ್ಮೇಲೆ ಚೆನ್ನಾಗೇ ಇರ್ತಾಳೆ. ಇರೋದಕ್ಕೆ ಒಳ್ಳೆ ಬಂಗ್ಲೆ, ಮೃಷ್ಟಾನ್ನ ಭೋಜನ, ಒಳ್ಳೆ ವಾತಾವರಣ, ಅವಳಿಗೇನ್ ದಾಡಿ? ಅಲ್ಲ, ನೀವ್ ಹೇಳ್ದಂಗ್ ಕೇಳ್ಕೊಂಡ ಅವಳ್ರ? ನನ್ನ ಹತ್ರ ಇರೋ ಅವಳ ಕಾಲುಗಳು ಹೇಳ್ದ ಕೇಳ್ಕೊಂಡೆ ಬಿತ್ತಿರ್ಬೇಕು, ಅದು ಅವ್ರ ಡ್ಯೂಟಿ. ಇಲ್ಲದೆ ಹೋದ್ರೆ ಗೇಟ್ ಪಾಸ್. ಸಂಬಳ ಕೊಟ್ಟಿದ್ರೆ ಇದಕ್ಕೋಸ್ಕರ ಇಷ್ಟೊಂದು ಮಾತಾ? ಚಿಚಿ, ಹಣದಲ್ಲೂ ಬರ್ತಾನ ಅಂತಂದ್ರು ಗುಣದಲ್ಲೂ ಬರ್ತಾನ. ಮ್ಯಾನೇಜರ್ ಹೇಳಿ ಸಂಬಳ ಕೊಡ್ತಾನೆ. ಆಫೀಸ್ ರೂಮ್ ಬಾಮ. ಸುಂದರೇಶನ್ ಸ್ಪೀಕಿಂಗ್. ಹೌದು, ಪ್ಲೀಸ್ ಕನೆಕ್ಟ್. ಹಲೋ ಡ್ಯಾಡಿ, ಗುಡ್ ಮಾರ್ನಿಂಗ್, ಹೌ ಆರ್ ಯು? ಫೈನ್, ಹೌ ಆರ್ ಯು ಮೈ ಡಾಕ್ಟರ್? ಫೈನ್. ಏನ್ ಸಮಾಚಾರ? ಏನಿಲ್ಲಮ್ಮ, ನಮ್ಮ ಫೇವರೇಟ್ ಕುದುರೆ ಜಯಮಾಲಾ ಮರಿ ಹಾಕಿದೆ. ಫೋನ್ ಎಷ್ಟು ಮುದ್ದಾಗಿದೆ ಅಂತ ಹೇಳ್ತಿ? ಎಣ್ಣೆಗೆಂ ಬಣ್ಣ, ಹಣೆ ಮಾತ್ರ ಪ್ಯೂರ್ ವೈಟ್, ಕರಿ ಬಾಲ, ಸಮಥಿಂಗ್ ವಂಡರ್ಫುಲ್. ಡೋಂಟ್ ಫರ್ಗೆಟ್ ಶೀ ಈಸ್ ಎ ಪ್ರೆಡಿಗ್ರಿ ಅನಿಮಲ್. ಅದು ಬೆಳೆದು ಮುಂದೆ ರೇಸ್ ಹೋಯ್ತು ಅಂತಂದ್ರೆ ಸೌತ್ ಇಂಡಿಯನ್ ಡರ್ಬಿ ಕಪ್ ಖಂಡಿತ ನಮ್ದೇ. ಮೆಲ್ಲಗೆ ಮೇಲೆ ಜಾಣೆಗೆ
ನಡವಲೇನೆ ಬರಲಿ, ತಪ್ಪಿಸಿಕೊಂಡಾಟ ಆಡಬೇಕಮ್ಮ. ಮೆಲ್ಲಗೆ ಮೇಲೇಳೆ ಜಾಣೆ ಗೆಲ್ಲುವೆ ನಾಳೆ, ನೀನೆ ಸೋಲು ಗೆಲುವಿನ ಓಟ ಒಂದರ ಹಿಂದೊಂದು ತಾನೇ. ನಿಮ್ಗೆ ಏನು ಅಭ್ಯಂತರ ಇಲ್ಲ ಅಂದ್ರೆ, ನೀವು ಹೋಗೋ ದಾರಿಯಲ್ಲಿ ರಾಯಲ್ ಕ್ಯಾರೇಜ್ ಅಂತಿದೆ, ಅಲ್ಲಿಂದ ಒಬ್ಬ ಮೆಕ್ಯಾನಿಕ್ ಕಳಿಸ್ತೀರಾ? ಕಾರ್ ಕೆಟ್ಟೋಗಿದ್ಯಾ? ಹೌದು. ನಿಮ್ಗೇನು ಅಭ್ಯಂತರ ಇಲ್ಲದ್ರೆ ನಾನೇ ರಿಪೇರಿ ಮಾಡ್ಲ? ಓ, ನೀವು ಸೈಕಲ್ ನಲ್ಲಿ ಬಂದಿದ್ ನೋಡಿ ನಿಮ್ ಕಾರಿನ ವಿಷಯನೇ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೆ. ನಿಮಗ್ ಸೈಕಲ್ ವಿಷಯ? ಓಹೋ, ನೀವು ಓಡಾಡೋ ಕಾರಿನ ವಿಷಯನೇ ನಿಮ್ಗೆ ಗೊತ್ತಿಲ್ವಲ್ಲ. ಇದ ಕೈ ಕೊಟ್ಟಿರೋದು ಮೇಡಮ್. ಈ ಬುಕ್ ನಿಮ್ಗೆಲ್ಲ ಸಿಕ್ತು, ಇನ್ನೂ ಅಂಗಡಿಗೆ ಬಂದಿಲ್ಲ. ಇದು ನನ್ನ ಪರ್ಸನಲ್ ತಗೊಂಡೆ. ಅದೇನ ಅಷ್ಟು ಅವಸರ? ಅರವಿಂದ್ ಅವ್ರ ನಾವೆಲ್ ತಂದ್ರೆ ನನ್ ಪಂಚ ಪ್ರಾಣ. ಅವ್ರ ಬುಕ್ಸ್ ಎಲ್ಲ ಹೊರಗಡೆ ಬರೋದ್ರೊಳಗಾಗಿ ನಾನು ಫಸ್ಟ್ ಓದ್ಬೇಕು ಅಂತ ತುಂಬಾ ಇಷ್ಟ ನೋಡಿ. ಯು ಆರ್ ಮ್ಯಾಡ್ ಅಬೌಟ್ ಹಿಮ್? ನೋ, ಓನ್ಲಿ ಇನ್ ಹಿಸ್ ರೈಟಿಂಗ್. ಮೇಡಮ್, ಇವ್ರ ಮೊದಲ ನಟ ನೋಡಿದಿರಾ? ಮಿಸ್ಟರ್, ನಿಮ್ಮನ್ನ ಡಿಸ್ಕಷನ್ ಮಾಡೋದಕ್ಕೆ ಕರೀಲಿಲ್ಲ ಇಲ್ಲಿ. ಐ ಆಮ್ ಸಾರಿ ಮೇಡಮ್, ಯುವರ್ ಕಾರ್ ಇಸ್ ಓಕೆ. ಇದಕ್ಕೆಲ್ಲ ನಾನು ತಗೊಳ್ಳಲ್ಲ. ಬೇರೆ ಯಾವ್ದಕ್ಕೆ ತಗೊಳ್ತೀರಾ? ಫಾರ್ ಮೇಜರ್ ಡ್ಯಾಮೇಜಸ್ ಓನ್ಲಿ. ಓ, ವೆರಿ ಇಂಟ್ರೆಸ್ಟಿಂಗ್. ಕೊನೆಯಲ್ಲಿ ಅದೆಷ್ಟು ಕಷ್ಟಪಟ್ಬಿಟ್ಲು ರೇಣುಕ. ಯಾರಮ್ಮ ರೇಣುಕ? ಅದೇ ಈ ಕಾದಂಬರಿ ಹೀರೋಯಿನ್. ಆ ಸಾಹಿತ್ಯ ಅರವಿಂದ್ ಅವ್ರ ಹತ್ರ ಮಂತ್ರ ಶಕ್ತಿನೇ ಇರ್ಬೇಕು ನೋಡು. ಅದಕ್ಕೆ ಓದೋರ್ನ ಅಳಿಸಿ ಬಿಡ್ತಾರೆ, ನಗಸ ಬಿಡ್ತಾರೆ. ಅವರು ಅಲ್ಲೇ ಬಂದಿರೋದು. ನಿಮ್ ಸಾಹಿತ್ಯ ಅರವಿಂದ್ ಅವರಿಗೆ ಸನ್ಮಾನ ಮಾಡ್ತಾರೆ ಅಂತ ಪೇಪರ್ ನಲ್ಲಿ ನ್ಯೂಸ್ ಬಂತಂತ ಹೇಳಕ್ ಬಂದ್ರೆ ಡಿಸ್ಟರ್ಬ್ ಮಾಡ್ಬೇಡ ಅಂದ್ರಿ ನೋಡಿ. ಹಾಗಾದ್ರೆ ಸಂಜೆ ಪ್ರೋಗ್ರಾಮ್ ಸಾಹಿತ್ಯ ಕರಾಮಂದಿರ. ಅಮ್ಮ, ಈ ಹಾಳು ಕಾಳಿಂದೆಲ್ಲ ಕಿತ್ತಾಕ್ಬೇಕು ನೋಡಿ. ಸಾಹಿತ್ಯ ಅರವಿಂದ್ಗಳ ವಿಷಯ ಮಾತಾಡ್ಲಿಕ್ಕಿಲ್ಲ. ಅಲ್ಲಿ ಮಳೆ ಇದೆ ನೋಡಿ, ಇಲ್ಲೇನ್ ನೋಡ್ತೀರ ಕರ್ಮ? ನಾನ್ ಕೆಲ್ಸದವಳು. ಕರೆಕ್ಟ್ ಕರೆಕ್ಟ್, ಒಳ್ಳೆ ಸರ್ ನೀವು. ಅದಕ್ಕೆ ನೋಡಿ ನಿಮ್ನ ಬಹಳ ಜನ ಮೆಚ್ಕೊಂಡಿರೋದು. ನೀವ? ಓ, ಇವ್ರ ಆಗ್ಲೇ ಗೊತ್ತೆ ನಿಮ್ಗೆ? ಓ, ಇವ್ರ ತಾನೆ ನಿನ್ನೆ ನಮ್ ಕಾರ್ ರಿಪೇರಿ ಮಾಡ್ಕೊಟ್ಟಿದ್ದು. ಓಹೋ ಸರ್, ನಿನ್ನೆ ಕಾರ್ ರಿಪೇರ್ ಮಾಡಿದ್ರಿ, ಇವತ್ತು ವಾಚ್ ರಿಪೇರ್ ಮಾಡಿದ್ರಿ, ಇನ್ನೇನೇನ್ ರಿಪೇರ್ ಗೊತ್ತು ತಮ್ಗೆ? ಸದ್ಯಕ್ಕೆ ಅವಕಾಶ ಸಿಕ್ಕಿದ್ದು ಇವೆರಡಕ್ಕೆನೆ. ಅವಶ್ಯಕತೆ ಬಿದ್ರೆ ಹೀಗೆ ಕಲಿತಾ ಇರೋದೇ. ಹೌದೌದು, ಕರೆಕ್ಟ್ ಅವಶ್ಯಕ್ಕೆ. ಅಮ್ಮ ಕೊಡಲ್ವಾ? ಓ ತಗೊಳ್ಳಿ, ನಮ್ಮ ಮಾಮನ 15. ಥ್ಯಾಂಕ್ ಯು. ಲೆಕ್ಕ ಮಾಡಿ ನೋಡಿ ಸರಿಯಾಗಿದೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ನಿನ್ನೆ ನೀವು ಕಾರ್ ನಲ್ಲಿ ಇಟ್ಕೊಂಡಿದ್ದ ಪುಸ್ತಕನ ಪೂರ್ತಿ ಮಾಡ್ಬಿಟ್ರೆ? ಓ, ಇವ್ರ ಕಾದಂಬರಿ
ಆಗ್ಲಿ ನಿಮ್ಗೆ ಗೊತ್ತಾಗೋಯ್ತು ಯಾಕೆ ಹೇಳ್ತೀರಿ ಆ ಕಥೆನ? ರಾತ್ರಿ ಎಲ್ಲ ಓದಿದ್ದೆ ಓದಿದ್ದೆ ನಿದ್ದೆ ಇಲ್ಲ. ಆ ಅರವಿಂದ ಯಾರೋ ಏನೋ ಕೇಳಿಲ್ಲ ಗೊತ್ತಿಲ್ಲ, ಆಗ್ಲೇ ಹುಚ್ಚು ಇವರಿಗೆ. ಹ್ಮ್, ನನ್ಗೇನು ಅರವಿಂದ ಅಂದ್ರೆ ಹುಚ್ಚಲ್ಲ, ಅವ್ರ ಕಾದಂಬರಿ ಅಂದ್ರೆ ಹುಚ್ಚು. ಆ ನೀವು ಓದ್ತೀರಿ ತಾನೆ ಅವ್ರ ಕಾದಂಬರಿ? ಅಂದಾಗೆ ಇವತ್ತು ಸಂಜೆ ಸಾಹಿತ್ಯ ಮಂದಿರದಲ್ಲಿ ಅವ್ರ ಸನ್ಮಾನ ಮಾಡ್ತಾರೆ, ನೀವು ಬರ್ತೀರಿ ತಾನೆ? ವಾಚ್ ರಿಪೇರಿ ಮಾಡಾಯ್ತು, ಕಾರ್ ಸರಿಯಾಗಿದೆ ತಾನೆ? ಇವತ್ತು ಫಂಕ್ಷನ್ ಗೆ ನಾವು ಅದೇ ಕಾರ್ ನಲ್ಲಿ ಬರೋದು. ಅಲ್ಲೇನಾದ್ರು ರಿಪೇರಿ ಆದ್ರೆ ನೀವು ಇರ್ತೀರಿ ತಾನೆ? ಅಂದ್ರೆ ಬರ್ತಾರಂದಾಗಾಯ್ತು. ಬರ್ತೀನಿ. ಅಧ್ಯಕ್ಷರು ಈಗ ಕಾರ್ಯಕ್ರಮವನ್ನು ಮುಂದುವರಿಸಬೇಕು. ಸಾಹಿತ್ಯ ಅರವಿಂದ್ರು ವೇದಿಕೆ ಮೇಲೆ ಬರಬೇಕು. ಹೀಗೆ ಮಧ್ಯದಲ್ಲಿ ಎದ್ದು ಹೋಗೋದು ಅನಾಕರಿಕತನ ನೋಡಿ. ಸ್ವಲ್ಪ ಕೂತ್ಕೊಳ್ಳಿ, ಈಗ ನಮ್ಮ ಗ್ರೇಟ್ ರೈಟರ್ ಬರ್ತಾರೆ, ಅವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಹೋಗಿ. ಒಂದ್ ನಿಮಿಷ ಬಂದು. ಮಿಸ್ಟರ್, ಅವರಷ್ಟು ಹೇಳಿದ್ದು ಬರೀ ಕನ್ನಡದಲ್ಲೇ. ಒಂದ್ ನಿಮಿಷ ಬರ್ತೀನಿ ಅಂತ ನಾನು ಕನ್ನಡದಲ್ಲೇ ಹೇಳಿದೆ. ನನ್ನ ಕನ್ನಡ ಬಂಧುಗಳೇ, ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನೂ ಶಿಶುವಾಗಿರೋ ನಾನು ಇಷ್ಟು ದೊಡ್ಡ ಗೌರವಕ್ಕೆ ಪಾತ್ರನಲ್ಲ ಅನ್ನೋ ಸಂಕೋಚದಿಂದ ಮಾತೇ ಹೊರಡದಿರೋ ಹಾಗಾಗಿದೆ. ಇವತ್ತಿನ ಈ ಜನಪ್ರಿಯತೆಗೆ ಕಾರಣ ನನ್ನ ಅಪಾರ ಓದುಗರು. ನನ್ನ ಕಾದಂಬರಿ ಬಗ್ಗೆ ಎಷ್ಟು ವಿಶ್ವಾಸ ತೋರಿಸ್ತಾರೆ ಅಂದ್ರೆ, ಎಷ್ಟೋ ಜನ ಪ್ರೆಸ್ಗೆ ಹೋಗಿ ಬೈಂಡ್ ಆಗದೆ ಹಾಗೆ ಇರೋ ಹಾಳುಗಳನ್ನೇ ತಂದು ಓದೋದನ್ನ ನಾನು ನೋಡಿದ್ದೀನಿ. ಇಂಥ ಕನ್ನಡ ಜನರೇ ಬರಹಗಾರನ ನಿಜವಾದ ಪೋಷಕರು. ನಿಜವಾಗಿ ಹೇಳೋದಾದ್ರೆ ಈ ಗೌರವ ಅವ್ರಿಗೆ ಸಲ್ಲಬೇಕು. ಸಿರಿಗನ್ನಡಂ ಗೆಲ್ಗೆ. ನಾವು ಸಾಹಿತ್ಯ ಅರವಿಂದ್ ಅವ್ರು ನೋಡ್ಬೇಕು. ಕರಿತೀನಿ ಒಂದ್ ನಿಮಿಷ. ಕೂತ್ಕೊಳ್ಳಿ. ಇದು ಬಡವ್ರ ಮನೆ, ನಿಮ್ಮಂತ ಶ್ರೀಮಂತರಿಗೆ ಉಪಚಾರ ಮಾಡೋ ಅವಕಾಶ ಇಲ್ಲ. ಈ ಸಾಹಿತಿ ಅರವಿಂದನ್ ಮನೇಲಿ ಇರಬೇಕಾಗಿತ್ತು ಸೋಫಾ ಸೆಟ್ಟು, ರತ್ನಗಮಳಿ, ಫ್ಲವರ್ ವಾಸು, ಗಾರ್ಡನ್ ಎಲ್ಲ. ಅವನ ಕಾದಂಬರಿಲೇ ಸೇರ್ಹೋಗಿದೆ. ಕಾದಂಬರಿ ಲೋಕದಿಂದ ಯಾವಾಗ ಅದನ್ನೆಲ್ಲ ನಿಜವಾದ ಪ್ರಪಂಚಕ್ಕೆ ತರಬೇಕು ಅಂತಿದ್ದೀರಾ? ಅದೇ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಕಾಣುತ್ತೆ. ನೋಡಿ, ನಮ್ಮ ದೇಶದಲ್ಲಿ ಬರೀ ಬರವಣಿಗೆನೇ ವೃತ್ತಿಯಾಗಿ ಇಟ್ಕೊಂಡಿರೋರು ನೆಮ್ಮದಿಯಾಗಿ ಎರಡು ಹೊತ್ತು ಊಟ ಮಾಡೋದು ಕಷ್ಟ. ಹೀಗಿರುವಾಗ ಮಹಡಿ ಮನೆ, ಕಾರು, ಸೋಫಾ ಇದೆಲ್ಲ ಕನಸ್ತಾನೆ. ಬರವಣಿಗೆಯಿಂದ ಬರ್ತಿರೋದು ಒಂದ್ ಹೊತ್ತಿಗೂ ಸಾಕಾಗಲ್ಲ ಅಂತಲೇ ನಾವು ವಾಚ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ. ಇನ್ನೂ ಒಂದು ವಿಷಯ, ನೀವೇ ಇವರು ಬೆಟ್ ರೈಟರ್ ಅರವಿಂದ್ ಅಂತ ಗೊತ್ತಾದ ತಕ್ಷಣ ಇವ್ರ ಮನಸ್ಸಿನಲ್ಲಿ ಅದೆಷ್ಟು ಆತಂಕ, ಏನೋ ನೋವು, ಏನೇನೋ ಆಸೆ, ಏನೇನೋ ಜ್ಞಾಪಕ. ನೋಡಿ, ಕೆನ್ನೆ ಕೆಂಪಾಗಿದ್ದು ಹೀಗೇನೆ. ಅದು ಅಲ್ಲದೆ ರಾತ್ರಿ ನಿದ್ದೆನೇ ಇಲ್ಲ. ಮಂಚದಿಂದ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೊರಳಾಡಿದ್ದು ಹೊರಳಾಡಿದ್ದೆ, ಹೊರಳಾಡಿದ್ದು ಹೊರಳಾಡಿದ್ದೆ. ಬೆಳಿಗ್ಗೆ ಬಂದು ನೋಡ್ತೀನಿ, ಸೋಫಾದ ಮೇಲೆ ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರೆ. ಹತ್ರ ಬಂದು ನೋಡ್ತೀನಿ, ನೀವೇ ನನ್ನಲ್ಲ ಅಂತ ನೀವು ಬರ್ತಿರೋ ಪುಸ್ತಕ ಇವ್ರ ಎದೆ ಮೇಲೆ ಹಾಯಾಗಿ ಮಲಗಿದೆ. ಕಮಲ, ನೀವು ಸುಮ್ಮನಿರಲ್ಲ. ನನ್ಗೆ ಯಾಕಪ್ಪ, ನಾನ್ ಬಿಡೆ. ಇದೇನೋ ರವಿ, ಬಂದವನ್ ಹೇಗೆ ನಿಲ್ಸಿ ಮಾತಾಡ್ತಾ ಇದೆಯಲ್ಲ. ಕೂತ್ಕೊಳ್ಳಿಮ್ಮ. ಇವ್ರು ನಮ್ ತಾಯಿ ಅಮ್ಮ, ಇವ್ರು ಮಾಲಿನಿ ಅಂತ, ಅವ್ರು ಕಮಲ ಅಂತ. ಲಕ್ಷ್ಮಿ ಸರಸ್ವತಿ ಇಬ್ರು ನಮ್ ಗುಡಿಸಲಿಗೆ ಬಂದ ಹಾಗಾಯ್ತು. ಏನ್ ತಾಯಿ, ನೀನ್ ಯಾರ ಮಗಳಮ್ಮ? ರಾವ್ ಬಹದ್ದೂರ್ ಸುಂದರೇಶ್ವರ ಇದ್ದಾರಲ್ಲ ಅವ್ರ ಮಗಳು. ಅವ್ರೆಲ್ಲಿದ್ದಾರೆ ಹೇಳು. ಮರ್ಕಾರದಲ್ಲಿ, ಅಲ್ಲಿನ ದೊಡ್ಡ ಎಸ್ಟೇಟ್ ಕೂಡ ಇದೆ ಅವ್ರಿಗೆ. ರವಿ, ಏನ್ ಇವ್ಳ್ಯಾರು ಗೊತ್ತೇನು? ನಮ್ಮ ಅಣ್ಣನ ಮಗಳು ಕಣೋ. ಹಾಗಾದ್ರೆ ನೀವು ಅತ್ತೆ ಸೋದರತ್ತೆ ಕಣಮ್ಮ. ನೀವಿಲ್ಲಿರೋ ವಿಷಯ ಅಪ್ಪನ ಗೊತ್ತಿಲ್ವಾ ಅತ್ತೆ? ಗೊತ್ತಾದ್ರೂ ಅವ್ರಿಲ್ಲಿಗೆ ಬರೋದಿಲ್ಲಮ್ಮ. ನಾನು ಹೈಸ್ಕೂಲ್ನಲ್ಲಿ ಓದ್ತಿದ್ದಾಗ ಅಲ್ಲೇ ಮೇಷ್ಟ್ರ ಆಗಿದ್ದೆ ಇವ್ರ ತಂದೆನ. ನಾನು ಮದುವೆ ಮಾಡ್ಕೊಳ್ಬೇಕು ಅಂತ ಇಷ್ಟಪಟ್ಟೆ. ನಮ್ಮ ಸುಂದರೇಶ್ ಅಣ್ಣನ್ಗೆ ಬಡವರು ಅಂದ್ರೆ ನಿಕೃಷ್ಟ.
ಸದಾ ಅಂತಸ್ತು ಅಧಿಕಾರ, ಇದ್ರ ಮೇಲೆ ಅವರ ಅಭಿಮಾನ ಹೆಚ್ಚು. ನನ್ನ ಮದುವೆಯಿಂದ ಅವ್ರ ಮನೆತನದ ಗೌರವನೇ ಹಾಳಾಗುತ್ತೆ ಅಂತ ಕೂಗಾಡಿದ್ರು. ನಾನೇನಾದ್ರೂ ಆ ಮೇಷ್ಟ್ರನ್ನೇ ಮದುವೆ ಮಾಡ್ಕೊಂಡ್ರೆ ನನಗೂ ಆ ಮನೆತನಕ್ಕೂ ಇರೋ ಸಂಬಂಧನೇ ಕಡಿದು ಹೋಗುತ್ತೆ ಅಂತ ಕೂಗಾಡಿದ್ರು. ಅದಕ್ಕೆ ನೀವು ಏನ್ ಹೇಳಿದ್ರಿ ಅತ್ತೆ? ಹೇಳೋದಕ್ಕೇನಮ್ಮ ಇರುತ್ತೆ, ಒಳ್ಳೆ ಒಂದು ಲಗ್ನ ನೋಡಿ ನಾವಿಬ್ರು ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಕೊಂಡ್ರೆ. ಅತ್ತೆ, ಈ ಊರಿನಲ್ಲಿ ನನ್ನವರು ಅಂತ ಹೇಳ್ಕೊಳ್ಳೋದಕ್ಕೆ ನೀವಿರೋದು ನನ್ಗೆ ತುಂಬ ಸಂತೋಷ. ಬನ್ನಿ ಎಲ್ಲರೂ ಮನೆಗೆ ಹೋಗೋಣ. ಕಾಲ ಕೂಡ ಬಂದಾಗ ನಾವೆಲ್ಲರೂ ಒಂದೇ ಮನೇಲಿ ಸಂತೋಷವಾಗಿರೋಣ. ಆ ಕಾಲ ಯಾವಾಗ ಬರುತ್ತೆ? ಸೊಸೆ ಮನೆಗೆ ಬಂದಾಯ್ತಲ್ಲ, ಹಿಂದೆನೆ ಕಾಲನೂ ಬರುತ್ತಮ್ಮ. ಅಣ್ಣ, ಕೃಷ್ಣ ಸ್ವಿಟ್ಜರ್ಲೆಂಡ್ ಯಾವಾಗ ಬರ್ತಾನೆ? ನೆಕ್ಸ್ಟ್ ವೀಕ್. ಗುಡ್ ಸರ್, ಕರೆಕ್ಟ್ ಬಂದಿದೆ. ಶಾಬಾಸ್. ಏನೋದು, ಏನ್ ಕಂಡಿಯೋ? ನನ್ನ ಡಾಕ್ಟರ್ ಓದ್ತಿರೋ ಕಾಲೇಜಿಂದ ವಾರ್ಷಿಕೋತ್ಸವಕ್ಕೆ ಇನ್ವಿಟೇಷನ್ ಬಂದಿದೆ ಅಣ್ಣ. ಅವತ್ತು ನಡೆಯೋ ನಾಟಕದಲ್ಲಿ ನಮ್ಮ ಮಾಲಿ ಏಂಜಲ್ ಪಾರ್ಟ್ ಮಾಡ್ತಾಳಂತೆ. ಗುಡ್, ವೆರಿ ಗುಡ್. ಈಚೆಗೆ ಕಾಲೇಜ್ ಸ್ಟೂಡೆಂಟ್ಸ್ ಅಬ್ಸಲ್ಯೂಟ್ಲಿ ಗುಡ್ ಪ್ಲೇ ಸ್ಟೇಜ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅದ್ರಲ್ಲೂ ನೋಡು, ಏಂಜಲ್ ಕ್ಯಾರೆಕ್ಟರ್ ಪ್ಲೇ ಮಾಡೋಕೆ ಒಳ್ಳೆ ರಿಯಲ್ ಏಂಜಲ್ನೇ ಸೆಲೆಕ್ಟ್ ಮಾಡಿದ್ದಾರೆ. ಏನಾದ್ರೂ ಇದ್ರೆ ಕೊಡಿ ಮಾ. ಹಸಿವಾದ್ರೆ ನಮ್ಮನ್ನೇನೆ ಮಾಡಂತೀಯ? ಪಾಪ ನೀನ್ ಬಂದ್ಬಿಡ್ತೀಯ ಅಂತ ಇಲ್ಲ ಅಡಿಗೆ ರೆಡಿ ಮಾಡಿಟ್ಟಿದ್ದಾರೆ. ಹೋಗು, ಎಲ್ಲಾದ್ರೂ ಹೋಗಿ ಕೆರೆಯಲ್ಲಿ ಬಿದ್ದು ಹಾಯ್. ಅಯ್ಯೋ ಪಾಪ, ತುಂಬಾ ಹಸಿವಾಗುತ್ತಾ? ಹೌದಮ್ಮ. ಬಾ, ಕೊಡ್ತಾರೆ ನಿಮ್ಗೆ ಹೌದಮ್ಮ. ಏಯ್, ನಿನ್ಗೆ ಹೇಳ್ತಾ ಇರೋದು ಮುದುಗುದೆ. ಹೊಟ್ಟೆ ತುಂಬ ಊಟ ಮಾಡ್ಬೇಕು, ಬೇಕಾದ್ರೆ ನಾನ್ ತಿಂತೀನಿ. ಆಗ್ಲಮ್ಮ, ದೇವ್ರದ್ದೇನ ಚೆನ್ನಾಗಿತ್ತೆ, ಚೆನ್ನಾಗಿತ್ತೆ. ಊಟ ಮಾಡ. ಜನಗಳೇ, ಕೇಳಿ ಕೇಳಿ, ಈ ದಿನ ಅರಮನೆಯಲ್ಲಿ ನಾಟ್ಯೋತ್ಸವ. ಮಾಮೂಲಿನಂತೆ ಮಹಾರಾಣಿಯವರು ಈ ಸ್ಪರ್ಧೆಯಲ್ಲಿ ಗೆದ್ದವರನ್ನು ಯುವರಾಣಿಯಾಗಿ ಆರಿಸುವರು. ಈ ಸಂಜೆ ಎಲ್ಲರೂ ಭಾಗವಹಿಸಬಹುದು. ಬೇಗ ಅರಮನೆಗೆ ಹೋಗೋಣ, ಬನ್ನಿ ಸಿದ್ದರಾಮಯ್ಯ. ಇಲ್ಲಿ ಬಂದು ನಿಂತಿದ್ಯಾ? ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಊರು ಸುತ್ತಕ್ಕೆ ಚಿಪ್ಪಳಿ ಮಂಗಳಾತಿಯತ್ತಿದ್ರು.
ಯಾರ ಚಿಕ್ಕ ಮನೆಗೆ ಅಪಶಕನಾಗೋಯ್ತಮ್ಮ. ನಿನ್ನ ಮುಖ ಲಕ್ಷಣಕ್ಕೆ ನಾಟ್ಯಾಡಿ ಗೆಳೆಯೋದೊಂದೇ ಬಾಗಿ. ಆ ಯೋಗ್ಯತೆ ನನ್ನ ಮಕ್ಕಳಿಗಿದೆ ಕಣೆ. ಹೇಗಿದ್ದಾರೆ ನೋಡಿ, ರಂಧ ಊರ್ವಶಿ ಇವರಿಗೆ ಆ ಯೋಗ್ಯತೆ. ನೀನು ಇಲ್ಲೇ ಬಿದ್ದುಕೊಂಡಿರೋ ಬರ್ತೀಯ. ನಿನ್ನೊಬ್ಬಳನ್ನೇ ಬಿಟ್ಬಿಟ್ಟು ಅವರೆಲ್ಲ ಹೊರಟೋದ್ರ? ನೀನು ಹೋಗ್ಬೇಕಮ್ಮ. ಎಡಾಜಿ, ಅಲ್ಲಿ ಹೋದ್ರೆ ಅವರೆಲ್ಲ ನನ್ನ ಹೊಡಿತಾರೆ, ಬೈತಾರೆ. ಓಹೋ, ಹಾಗಾದ್ರೆ ತೋರಿಸ್ಲ ನಾನು. ಅಜ್ಜಿ, ನೀನನ್ನು ಕರ್ಕೊಂಡು ಹೋಗ್ತೀಯಾ? ನಾನು ಕರ್ಕೊಂಡೋಗಿ ಅಜ್ಜಿ ದೂರ ನಿಂತು ನೋಡೋಣ. ಅಲ್ಲೇನು ಬೇಡಮ್ಮ, ಇಲ್ಲೇ ನೋಡು. ಚೆನ್ನಾಗಿದೆ ಅಜ್ಜಿ. ನೀನು ಅಲ್ಲಿಗೆ ಹೋಗಿ ನಾಟ್ಯ ಆಡ್ತೀಯಾ? ಬೇಡಪ್ಪ, ನನಗೆ ಒಳ್ಳೆ ಬಟ್ಟೆಗಳಿಲ್ಲ ಅಜ್ಜಿ. ಅಷ್ಟೇ ತಾನೆ? ಹೋಗ್ಬಿಟ್ಟು ಬರ್ತೀನಿ ಅಜ್ಜಿ. ಇನ್ನು ಅಗು, ಆ ನಕ್ಷತ್ರ ಮಂಡಲದಲ್ಲಿ ನೋಡು, ಆ ಮುಳುಗು ತಾರೆಗಳು ನಿನ್ನ ಕಾಲನ್ನು ತೋರಿಸುತ್ತೆ. ಅವು ಅದೃಶ್ಯವಾಗಕ್ಕೆ ಮುಂಚೆ ನಿನ್ನ ಮನೆಗೆ ಬಂದು ಸೇರ್ಕೋಬೇಕು. ಇಲ್ದಿದ್ರೆ ನಿನ್ನ ಒಡವೆಯ ವಸ್ತ್ರ ಎಲ್ಲ ಇದ್ದಕ್ಕಿದ್ದಾಗ ಮಾಯವಾಗಿ ನಿನಗೆ ಮೊದಲನೇ ಸ್ಥಿತಿ ಬಂದ್ಬಿಡುತ್ತೆ. ಎಚ್ಚರಿಕೆ. ಸರಿ ಅಜ್ಜಿ. ಮಗು, ಇಲ್ಲ, ಅವಸರ ಪಡಬೇಡ, ಅವಸರ ಪಡಬೇಡ.
ಮುರಾರೆ ಮುರಾರೆ ಕುಣಿಯುತಗಿರಿದರ ಗಾದೆಯ ಜೊತೆಯಾಗಿ ಕರತಿ ಕನಕ ಪಿಚಿಕಾರಿಯ ನೋಡುತ್ತ ಅತ್ತ ಇತ್ತ ಓಡಾಡುತ್ತಿದೆ. ಗಾದೆಯ ಬರ ಸೆಳೆದಪ್ಪಿದ ಕೃಷ್ಣ ದಾದೆ ದೇ ದತ್ ಆದೆ ದೇ ದತ್ ತಾಂತತ ದೇ ದದತೆ ತಾಂತತ ದೇ ದದತೆ ತಾಂತತ ದೇ ದದತೆ ಗಡಗಡ ನಡುಗುತ್ತಿರಲು ಮೂಲೋಕ ಭೀತಿಯಲ್ಲಿ ಗಗನ ತಲದಿ ವನ ಜಟಾಜೂಟನಲ್ಲಿ ದಾಳಿತು ಬಳುಕಿ ಕೃತ ಕ್ರೋಧ ಕ್ರುದ್ಧ ಅತಿರೌದ್ರ ಬುದ್ಧ ಗೃಗ ಮುಂಡ ಮಾಲ ಬಿಚ್ಚಿದ ಮೂರನೇ ಕಣ್ಣ ಜನನ ಜನನ ಜನ ಘಲಿ 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 ಎನ್ನುವ ನಾದ ಕಿವಿ ತುಂಬಿ ಕೇಳಿಸಲು ತಿರುಗಿ ಕಂಡ ಗಿರಿಜಯನು ಲಾಸ್ಯದಲ್ಲಿ ಹೃದಯ ರಾಗ ತುಂಬಿ ಬರಲು ಪರಶಿವನು ಕುಣಿದನು ಹರುಷದಿ ತಾನು ಕುಣಿದನು ಹರುಷದಿ ತಾನು ಕುಣಿದನು ಹರುಷದಿ ತಾನು ಕಲ್ಪನಾ ಕಲ್ಪನಾ ಇವ್ರ ಫಾದರ್ ಇದಾರಲ್ಲ
ಅವ್ರ ಈ ಊರ್ನಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟು. ಅವ ದೊಡ್ಡ ಎಷ್ಟಿಟ್ಟು ಓನರು. ಹೌದೇ? ಅವ್ರ ಹೆಸರಿದೆಯಲ್ಲ ಮಿಸ್ಟರ್ ಚಲುವರಾಯ ಸ್ವಾಮಿ ಅಂತ. ಚಲುವರಾಯ ಸ್ವಾಮಿ? ಓ, ಮೇಲ್ಕೋಟೆ ದೇವರ ಹೆಸರು. ವೆರಿ ಗುಡ್, ವೆರಿ ಗುಡ್. ಫಾದರ್ ಕಲ್ಪನಾ, ಇವರು ನಮ್ಮ ಫಾದರ್. ಐ ಆಮ್ ಸಾರಿ, ನಾ ತಪ್ಪು ತಿಳ್ಕೊಂಡ್ಬಿಟ್ಟೆ ಕಣಮ್ಮ. ಶ್ರೀಮಂತರ ಮನೆ ಹೆಣ್ಣು ಮಗಳು ಕಣಮ್ಮ ನೀನು. ಅಷ್ಟೊಂದು ಬಗ್ಗೆ ನಮಸ್ಕಾರ ಮಾಡ್ಬಿಡ್ತು ಅಂತಂದ್ರೆ ಸೊಂಟ ನಾವು ಬಂದ್ಬಿಡುತ್ತೆ. ಸುಮ್ನೆ ಹೀಗಂತಂದ್ರೆ ಸಾಕು ಕಣಮ್ಮ. ನಿಮ್ಮಂತವ್ರ ಆಶೀರ್ವಾದ ಇದ್ರೆ ನನ್ಗೆ ಏನು ಆಗೋದಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಮಾಲಿನಿ ಎಂತ ಒಳ್ಳೆ ಮಗು ಕಲ್ಪನಾ. ಕಲ್ಪನಾ, ನಿನ್ನ ಹೆತ್ತ ತಂದೆ ತಾಯಿಗಳು ನಿಜವಾಗ್ಲೂ ಅದೃಷ್ಟವಂತರಮ್ಮ. ನಿನ್ನಂತ ಅಪ್ಪುಟ ಅಪರಂಜಿನ ಸೊಸೆಯಾಗಿ ಪಡೆಯೋ ಅತ್ತೆ ಮಾವಂದ್ರು ತುಂಬಾ ಭಾಗ್ಯವಂತರು. ಆ ಮಾಲಿ, ನೀನೇನಾರು ಮಗನಾಗಿದ್ದಿದ್ರೆ ಕಲ್ಪನನ್ನ ಸುಮ್ಮನೆ ಖಂಡಿತ ಬಿಡ್ತಿರ್ಲಿಲ್ಲ ನಾನು. ಡ್ರಾಮಾ ಬಹಳ ಚೆನ್ನಾಗಿತ್ತು. ಡ್ಯಾಡಿ, ಇವ್ರು ಮಿಸ್ಟರ್ ಅರವಿಂದ್, ಇವ್ರ ನಮ್ ಡ್ಯಾಡಿ. ನಮಸ್ಕಾರ. ದೊಡ್ಡ ಕಾದಂಬರಿಕಾರ ಇವರು. ಐ ಡೋಂಟ್ ಲೈಕ್ ದಿಸ್ ಪ್ರೊಫೆಷನ್. ನಿಮ್ಮಂತ ಯುವಕರು ಈ ಬರವಣಿಗೆನ ಅದೇನು ಉದ್ಯೋಗ ಅಂತ ಆರಿಸ್ಕೋತಿರೋಪ್ಪ, ನನಗೆ ಅರ್ಥವಾಗೋದಿಲ್ಲ. ಯಾಕೆ ಡ್ಯಾಡಿ? ಸರಸ್ವತಿ ಇದ್ ಕಡೆ ಲಕ್ಷ್ಮಿ ಇರೋದಿಲ್ಲ ಕಣಮ್ಮ. ಹಣವಿಲ್ದೇ ಇದ್ಮೇಲೆ ಜೀವನದಲ್ಲಿ ಏನು ಸುಖ, ಏನು ಗೌರವ ಅಲ್ವೇ ಕಲ್ಪನಾ? ಹೌದೌದು. ಕಲ್ಪನಾ ಕೂಡ ಒಪ್ಕೊಂಡ್ಬಿಟ್ಲು. ಆ ಮಾಲಿ, ಈ ಸತಿ ಹಾಲಿಡೇಸ್ ನಲ್ಲಿ ಕಲ್ಪನನ್ನ ಎಷ್ಟಡಿ ಕರ್ಕೊಂಡ್ಬಂದ್ರು? ಸರಿ ಡ್ಯಾಡಿ. ಹೊತ್ತಾಯ್ತು ಕಲ್ಪನಾ, ನಮ್ ಕಾರ್ನಲ್ಲೇ ಡ್ರಾಪ್ ಮಾಡ್ತೀನಿ, ನಡಿ. ವಾಚ್ ಮಾಡಿ. ಏನಿಲ್ಲ ಡ್ಯಾಡಿ, ಏನಿಲ್ಲ. ಅವ್ನ ಕಾರ್ ಹಾಗೆ ಬಂದು ಹೊರಗಡೆ ನಿಂತಿದೆ. ಹೌದೌದು, ನಿಮ್ ಡ್ರೈವರ್ ಅಲ್ಲೇ ಕಾಯ್ತಾ ಇದ್ದಾನೆ. ಏ ಕಲ್ಪನಾ ಅಂಕಲ್, ಐ ಆಮ್ ಸಾರಿ ಅಂಕಲ್, ನಾನು ಹೋಗ್ಬಿಟ್ಬಿಡ್ತೀನಿ. ಗುಡ್ ನೈಟ್ ಅಂಕಲ್. ನಿನ್ ನೋಡ್ತಾ ಇಲ್ಲ, ಆ ಬ್ರಹ್ಮನ ಕೈ ಚಳಕ ನೋಡ್ತಾ ಇದ್ದೀನಿ. ಎಂತ ಅಪೂರ್ವ ಕಲಾವಿದ ಬಡ್ಡಿ ಮಗ. ನಿನ್ನೆ ಕಾಲೇಜಲ್ಲಿ ನಮ್ಮ ಮಾಲಿ ಫ್ರೆಂಡ್ ನೋಡಿದೆ, ಎಲ್ಲ ಹೀಗೆ ಕುದುರುಪು. ಅಜ್ಜೋ ಹೌದು ಬುದ್ಧಿ, ಅವ್ರನ್ನ ನಾನು ನೋಡಿದ್ದೀನಿ. ನನ್ ಚಿಕ್ಕಮ್ಮವ್ರಿಗೆ ಊಟ ತಗೊಂಡು ಹೋಗ್ತೀನಿ ಅಲ್ಲ ನಿತ್ಯ, ಅವ್ರು ನೋಡ್ತೀನಿ ನೋಡ್ರಿ, ಎಲ್ಲ ನನ್ನ ಹಾಗೆ ಇದ್ದಾರೆ. ಅವ್ರ ಮುಖ ನೋಡ್ದಾಗ್ಲಿಲ್ಲ, ನನ್ ಮುಖನ ನನ್ನ ಕನ್ನಡಿ ನೋಡ್ದಾಗ ಆಗುತ್ತೆ. ಹುಚ್ಚು ಬಾಯ್, ಅವಳೇನು ನಿನ್ನ ಎರಡಾಗಿಲ್ಲ, ನೀನು ಅವಳನ್ನ ಹೋಗ್ಕೊಂಡಿದ್ದೆ. ಡ್ಯಾಡಿ ಡ್ಯಾಡಿ, ಏನಾಯ್ತು ಡ್ಯಾಡಿ, ಯಾಕೆ ಹೀಗೆ ಇರ್ತಾ ಇದ್ರೆ? ನೋಡಮ್ಮ, ಅವಳು ಅದಕ್ಕೆ ಪ್ರಸಂಗ ತನ. ನೀನೇ ಹೇಳು ಮಾಲಿ, ಇವಳಿಂದ ಬಗ್ಗೆ ಮಾತಾಡ್ಬೋದೆ. ಏನ್ ಮಾತಾಡ್ಲ? ಏನಿಲ್ಲ, ನೋಡೋದಕ್ಕೆ ಒಳ್ಳೆ ನಮ್ಮ ಮಾಲಿ ಫ್ರೆಂಡ್ ಇದ್ದಾಗಿದೆ ಅಂತ ಅನ್ಬಿಟ್ಟೆ ಬಾಯ್ ತಪ್ಪಿ. ಅದಕ್ಕೆ ಅವಳಿಗೆ ಇಷ್ಟು ತಲೆ ತಿರ್ಬಿಡದೆ. ಅವೇಕಿ, ಅವಳಲ್ಲಿ ನೀನಲ್ಲಿ, ಅವಳು ವಜ್ರ ನೀನು ಮರವಜ್ರ. ನನ್ನ ಮುಖ ಕಂದು ಇವಳ ಕಂಡಾಗ ಆಗುತ್ತೆ ಅಂತಂದಿಲ್ಲ, ಅವಳು ಯಾರ ಮಗಳು ಅಂತ ಅನ್ನೋದು ಗೊತ್ತೇನು? ಮಾಲಿ, ನಿನ್ನ ಯಾರ ಮಗಳು ಅಂತಂದೆ? ನಿನ್ನ ಯಾರ ಮಗಳು ಅಂತ ಹೇಳಿದೆ? ಅದು ಯಾರ ಮಗಳು ಅಂತ? ನಿನ್ನ ಯಾರ ಮಗಳು ಅಂತ ಹೇಳಿದೆ? ಡ್ಯಾಡಿ, ನಾನು ನಿನ್ನೆ ನಿನ್ನ ಹತ್ರ ಹೇಳಿದ್ದು ನೀನ್ ಯಾಕೆ ಡ್ಯಾಡಿ ಮರ್ತೋದೆ? ಸರಿ ಸರಿ, ಮರ್ತು ಬಿಟ್ಟೆ. ಮರೆಯೋದಕ್ಕೆ ನಿನ್ ಮಾತ್ರ ಹಕ್ಕಿರೋದ? ನಾನು ನಿನ್ ಮಗಳು, ನಾನು ಮರ್ತು ಬಿಟ್ಟೆ. ಕಮ್ಮಿ ಕಮ್ಮಿ, ನಿನಗ್ ಗೊತ್ತಾ? ಓ, ಸ್ವಿಟ್ಜರ್ಲೆಂಡಲ್ಲಿ ನನ್ನ ಫ್ರೆಂಡ್ ಪಾಚು ಸಿಕ್ಕಿದ್ದ. ನಾನು ಊರ್ ಹೊರಡ್ ಸಿಕ್ಕಿದ್ದ. ನಿನ್ನ ತುಂಬಾ ವಿಚಾರಿಸ್ಕೊಂಡ. ನೈಸ್ ಫೆಲ್ಲ. ನಮ್ಮ ಲೆವೆಲ್ ಅಲ್ಲಿ ಇರೋ ಜನ ಯಾವಾಗ್ಯೂ ಅಂತ ಹೈ ಕ್ಲಾಸ್ ಫ್ರೆಂಡ್ಸ್ ನ ಮೇಂಟೈನ್ ಮಾಡ್ಬೇಕು ನೋಡು. ಬೈ ಬೈ, ನೀನೇನೋ ಸ್ವಿಟ್ಜರ್ಲೆಂಡ್ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ ಅಂತ ಬಿಟ್ಟು ಅಣ್ಣ ಹೇಳ್ತಿದ್ದಲ್ಲ. ಅವನೇನೋ ಇರ್ಬೇಕು ಅಂತಿದ್ದ, ಹೊರಟು ಬಾರ ಅಂತ ಕಾಗದ ಪಡ್ದೆ. ಈ ವಯಸ್ಸಿನಲ್ಲಿ ನಮ್ಮನ್ ಬಿಟ್ಟು ಅದೇನ್ ಗ್ರಹಚಾರ ಆ ಫಾರಂ ನಲ್ಲಿ ಇರೋದು? ನನ್ ಕೇಳಿದ್ರೆ ಅದಕ್ಕೆ ಮನುಷ್ಯನಾದವನು ಮಗುವಾಗಿದ್ದಾಗ ಲಂಡನ್ ನಲ್ಲಿ ಇರ್ಬೇಕು, ಹುಡುಗನಾಗಿದ್ದಾಗ ಅಮೆರಿಕಾದಲ್ಲಿ ಇರ್ಬೇಕು, ಯೌವನಕ್ಕೆ ಬಂದಾಗ ಪ್ಯಾರಿಸ್ ನಲ್ಲಿ ಇರ್ಬೇಕು, ವೃದ್ಧಾಪ್ಯದಲ್ಲಿ ಇಂಡಿಯಾದಲ್ಲಿ ಇರ್ಬೇಕು ಟು ಗೆಟ್ ಪೀಸ್ ಆಫ್ ಮೈಂಡ್. ಅನ್ಫಾರ್ಚುನೇಟ್ಲಿ ಇವನು ಈ ವಯಸ್ಸಲ್ಲಿ ಇಂಡಿಯಾಕ್ ಬಂದ್ಬಿಟ್ಟಿದ್ದಾರೆ. ನೋನೋ ಅಂಕಲ್, ಪ್ರಕೃತಿ ಸೌಂದರ್ಯ ನೋಡ್ಬೇಕು ಅಂತಂದ್ರೆ ಇಂಡಿಯಾ, ಲೈಫ್ ನ ಎಂಜಾಯ್ ಮಾಡ್ಬೇಕಂದ್ರೆ ಇಲ್ಲಿಗೆ ಬರ್ಬೇಕು ಅಂತಾರೆ ಫಾರಿನ್. ಯು ಆರ್ ರಾಂಗ್. ವೃದ್ಧಾಪ್ಯಕ್ಕೆ ಈ ಊರಿನಲ್ಲಿ ಇರ್ಬೇಕು. ಸುಂದರನ ಮಾತು ಅಂದ್ರೆ ಸುಗ್ರೀವಾಜ್ಞೆ. ಅದ್ರಲ್ಲಿ ಅಲ್ಲೇನಾದ್ರೂ ಹೆಣ್ಣಿಗೆ ನೋಡ್ಕೊಂಡಿದ್ಯೋ? ಅವ್ರಿಗೆ ಗೊತ್ತಾಗುತ್ತೆ, ಇನ್ನು ಚಿಕ್ಕ ಹುಡುಗ. ಅಯ್ಯೋ ಪಾಪ, ಹಾಗನ್ಕೊಂಡು ನೀವು ಸುಮ್ನಿರಿ ಹತ್ತಿಗೆ, ಇದ್ದಕ್ಕಿದ್ದಾಗೆ ಒಂದು ಮಗು ಬಂದು ನಿಮ್ಮನ್ನ ಅಜ್ಜಿ ಅಂತ ಕರೆಯುತ್ತೆ ಅಲ್ವೇ ಕೃಷ್ಣ? ಅವನೇನೋ ಕೇಳೋದ್ ಮಹಾ, ಸುಂದರನ ಮಾತು ಅಂದ್ರೆ ಸುಗ್ರೀವಾಜ್ಞೆ. ಸುಂದರ, ಎಲ್ಲಾದ್ರೂ ಹೆಣ್ಗಿನ್ ನೋಡಿದ್ದೀಯೋ, ಅವನ್ಗೆ ಆದಷ್ಟು ಬೇಗ ಮದುವೆ ಮಾಡ್ಬಿಡೋಣ.
ಒಳ್ಳೆ ಜೋಡಿ ಕಲ್ಪನಾ ಕೃಷ್ಣ ಕೃಷ್ಣ ಕಲ್ಪನಾ. ಶಂಕಮ್ಮ ಮನೆಯಲ್ಲಿ ಅವರು ಹೊರಗಡೆ ಆಟ ಆಡ್ತಾ ಇದ್ದಾರೆ. ಬಿಸಿ ಬಿಸಿಯಾಗಿ ನಾಲ್ಕು ಕಪ್ ಕಾಫಿ ಮಾಡ್ಕೊಂಬ. ಆಕೆ ತುಂಬಾ ಒಳ್ಳೆ ಹೆಂಗಸು, ಅಡಿಗೆಯವಳು ಹಾಗೆ ಕಾಣಿಸೋಲ್ಲ, ಎಲ್ಲ ಮನೆಯವ್ರು ನೋಡ್ಕೊಂಡಾಗೆ ನೋಡ್ಕೋತಾಳೆ. ಶುರು ಮಾಡಿದೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಬೇಗ ಬಂದ್ಬಿಡ್ತೀನಿ. ಕೂತ್ಕೊ ಕೃಷ್ಣ. ಏನ್ ಹೇಳಿ ನೀನು, ಬರೋ ಪ್ರೋಗ್ರಾಮೇ ಗೊತ್ತಿಲ್ಲ, ಬೆಳಿಗ್ಗೆ ಫೋನ್ ಮಾಡಿದ್ರೆ ಕೂಡ ಬರ್ತೀನಿ ಅಂತ ಒಂದ್ ಮಾತು ಹೇಳಲಿಲ್ಲ ನೀವು. ಹಾಗನ್ಕೊಂಡಿರ್ಲಿಲ್ಲ ಮಾಲಿ, ಇದೇನ್ ಬಂದ್ಬಿಟ್ಟೆ? ಏನು ಮ್ಯಾರೇಜ್? ಸರಿಯಾದ ಗಂಡು ಫಾರಿನ್ ರಿಟರ್ನ್ ಗುಣ ಪ್ರಾಂಜಿ. ಡ್ಯಾಡಿ ಏನಿದು, ನನ್ಗೊಂದ್ ಮಾತು ತಿಳಿಸ್ದೆ? ಅದಕ್ಕೆ ಅಮ್ಮ ಬಂದಿರೋದು, ಜೊತೆಲಿ ಎಲ್ಲರನ್ನು ಕರ್ಕೊಂಡ್ ಬಂದ್ಬಿಟ್ಟಿದೀನಿ. ಡ್ಯಾಡಿ ಈಗ ನನ್ ಮದುವೆ ಮಾಡ್ಕೊಳ್ಳಲ್ಲ. ನಿನ್ಗ್ಯಾರಮ್ಮ ಮದುವೆ ಅಂತಂದಿದ್ದು? ಇನ್ಯಾರಿಗೆ? ನಿನ್ ಫ್ರೆಂಡ್ಗೆ, ಕ್ಯಾಮ್ಸಲ್ ಸಿಂಡ್ರಲಾ ಕಲ್ಪನಾಗೆ. ಕಲ್ಪನಾ? ಯಾವ ಕಲ್ಪನಾ? ಅದೇ ನಿನ್ ಫ್ರೆಂಡು ಕಣಮ್ಮ. ಅವಳಿಗೆ ಗಂಡು ನಮ್ ಕೃಷ್ಣ. ಯಾರು? ನನ್ ನಾನಿ ದೊಡ್ಡಪ್ಪನ ಮಗನ. ಹೇಗಿದೆ ಸೆಲೆಕ್ಷನ್? ನಮ್ಗೆ ಯಾಕಪ್ಪ ಈ ತೊಂದ್ರೆ ಇಲ್ಲ? ನೋ 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 ಮಾಲಿ, ಯಾರೇ ಆಗ್ಲಿ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವ್ರಿಗೆ ಜೋಡಿ ಅಂತಂದ್ರೆ ನಾವು ಆದಷ್ಟು ಬೆಸ್ಟ್ ಕ್ವಾಲಿಟಿ ಗರ್ಲ್ನ ಸೆಲೆಕ್ಟ್ ಮಾಡಬೇಕು. ಆಗ್ಲೇ ಮುಂದೆ ಅವ್ರ ಹುಟ್ಟುವ ಮಕ್ಕಳು ಕೂಡ ದಿ ಬೆಸ್ಟ್ ಕ್ವಾಲಿಟಿ ಸಿಟಿಸನ್ಸ್ ಆಗೋದು. ಅವ್ರ ಅಪ್ಪ ಅಮ್ಮನ ಒಪ್ಪೇಡ? ಹೆಣ್ಮಕ್ಳು ಹೆತ್ತವ್ರ ಮನಸ್ಸು ಹೇಗಿದೆ ಅಂತ ಅನ್ನೋದು ನನಗ್ ಗೊತ್ತು, ನನಗ್ ಗೊತ್ತು. ಹೌ, ಬಿಕಾಸ್ ಐ ಆಮ್ ಆಲ್ಸೋ ಫಾದರ್ ಆಫ್ ಎ ಪ್ರಿಟಿ ಗರ್ಲ್. ನೋಡು ಈಗಲೇ ಕಾರ್ ತಗೊಂಡು ಹೋಗಿ ಕಲ್ಪನ ತಂದೆ ತಾಯಿ ಕರ್ಕೊಂಡ್ಬಿಡು. ಬೀಳ್ಕೆ ತಗೋ. ನೀನ್ ಯಾವಾಗ ಅವಳು ಇಂಟ್ರೊಡ್ಯೂಸ್ ಮಾಡ್ತಿದ್ದಾಗೆ ಅವಳು ನೆಲಕ್ ಬಾಗಿ ಕಾಲ್ ಮುಟ್ಟಿ ನಮಸ್ಕಾರ ಮಾಡುದು, ಆಗ್ಲೇ ತೀರ್ಮಾನ ಮಾಡ್ಬಿಟ್ಟೆ ನಮ್ಮನೆ ಹುಡುಗಿ ಅಂತ ಹೇಳಿ. ಊರಲ್ಲಿಲ್ವೇ? ಡಾರ್ಜಿಲಿಂಗ್ ಹೋಗಿದ್ದಾರೆ. ಡಾರ್ಜಿಲಿಂಗ್? ಕನ್ನಡದಲ್ಲಿ ಹೇಳಪ್ಪ. ಧನ್ಯವಾದಗಳು. ನನಗ್ ತುಂಬಾ ಭಯ ಆಗ್ತಾ ಇದೆ ಡ್ಯಾಡಿ. ಭಯ ಏನಿಲ್ಲ, ಗೀಯಾನು ಇಲ್ಲ, ನಾ ಡಿಸೈಡ್ ಮಾಡಿದ್ಮೇಲೆ ಮುಗ್ದೋಯ್ತು. ಕರ್ಕೊಂಬ. ವಿಷಯ ಎಲ್ಲ ನಾನು ಕೇಳಿ ತಿಳ್ಕೊಂಡೆ ಅಮ್ಮ, ದಯವಿಟ್ಟು ಈ ಕೆಲ್ಸಕ್ ಮಾತ್ರ ನೀವು ಒಪ್ಕೋಬೇಡಿ ಪ್ಲೀಸ್. ಏ ಕಮಲಾ, ನೋಡು ಆಗಲ್ಲ ಅಂದ್ರೆ ಡ್ಯಾಡಿ ಒಪ್ಕೋಬೇಕಲ್ಲ. ನೀವು ಹಠ ಹಿಡಿದ್ರೆ ಖಂಡಿತ ಅವ್ರು ಕೇಳೇ ಕೇಳ್ತಾರೆ. ಒಂದ್ ಸುಳ್ಳು ಹೇಳಿನಿ, ವಿಷಯ ಇಲ್ಲಿವರೆಗೂ ಬೆಳೆದಿದೆ, ಇನ್ನು ಈಗಲೂ ಸುಳ್ಳು ಹೇಳಿದ್ರೆ ಏನೇನ್ ಅನಾಹುತ ಆಗುತ್ತೋ ಏನು. ಕಮಲ ಪ್ಲೀಸ್, ಇವತ್ತೊಂದೇ ಒಂದ್ ದಿವಸ ಆಕ್ಟ್ ಮಾಡ್ಬಿಡು ನನಗೋಸ್ಕರ, ಬರೀ ನಟನೆ ಅಷ್ಟೇನೆ. ಸದ್ಯ ಬೀಸ ದೊಣ್ಣೆ ತಪ್ಪಿದ್ರೆ ಸಾಕು. ಅಯ್ಯೋ ರಾಮಚಂದ್ರ, ನನ್ನಿಂದ ಇದೆಲ್ಲ ಆಗಲ್ಲಪ್ಪ, ನೀವು ನನ್ನ ಮಾತು ಕೇಳಲ್ಲ. ನೋಡು ನನಗೋಸ್ಕರ ಅಲ್ದಿದ್ರು ನಿನ್ಗೋಸ್ಕರ ಆದ್ರೆ ನೀನು ಒಪ್ಕೊಳ್ಳೇಬೇಕು. ಮಹಾಲಕ್ಷ್ಮಿ ತುಂಬಿದ ಕೊಡ ತುಳುಕೊಲ್ಲ ಅನ್ನೋದು ನಿಜ. ಕೂತ್ಕೊಂಬ, ನೀನು ಕೂತ್ಕೊಂಬ. ಯಾವಾಗ ಬಂದೆ ಕೃಷ್ಣ ಊರ್ಗೆ? ಲಾಸ್ಟ್ ಮಂತ್. ಅದ್ ಸರಿ, ನೀನೇನ್ ನಮ್ಮ ಎಸ್ಟೇಟ್ ಕಡೆ ಬರಬಾರ್ದು ಅಂತಾನ? ಹಾಗೇನು ಇಲ್ಲ. ಏನ್ ದೊಡ್ಡಮ್ಮ, ನನ್ನ ಹಾಲಿಡೇಸ್ ನಲ್ಲಿ ಬರ್ತೀನಿ ಅಂತ ಲೆಟರ್ ಬರ್ತಿರ್ಲಿಲ್ಲ? ಹೌದಮ್ಮ. ಕಲ್ಪನಾ, ವಾಟ್ ಈಸ್ ಯುವರ್ ಕಾಂಬಿನೇಷನ್? ಅಣ್ಣ, ಇವತ್ತು ಗುರುವಾರ ಅವಳು ಮಾತಾಡೋದಿಲ್ಲ. ಯಾಕೆ? ಥರ್ಸ್ಡೇ ಮೌನವ್ರತ. ಆಶ್ಚರ್ಯ ಆಶ್ಚರ್ಯ, ಈಗಿನ ಕಾಲದ ಕಾಲೇಜ್ ಹುಡುಗಿರು ಮೌನವ್ರತ ಮಾಡ್ತಾರೆ ಅಂದ್ಮೇಲೆ ನನ್ ಕಿವಿನೇ ನಾನು ನಂಬಕ್ಕಾಗಲ್ಲ. ನೋಡ್ದೇನೆ, ಹೆಣ್ಮಕ್ಳು ಅಂದ್ರೆ ಹೀಗಿರ್ಬೇಕು. ಹೌದು ಅಂದ್ರೆ ಸುಂದ್ರ ಮಾತು ನಿಜ, ಇವಳೇ ನಮ್ಮ ಮನೆಗೆ ತಕ್ಕ ಸೊಸೆ. ನಾ ಮೊದ್ಲೇ ಅಂದ್ಬಿಟ್ನಲ್ಲ, ಸುಂದ್ರ ಮಾತು ಅಂದ್ರೆ ಸುಗ್ರೀವಾಜ್ಞೆ ಅಂತ. ಮಾಲಿ, ಕಲ್ಪನೆ ಏನಾದ್ರೂ ಹಾಡ್ತಾಳೇನು? ಹಾಡ್ತಾಳೆ ಹಾಡ್ತಾಳೆ, ಆದ್ರೆ ಇವತ್ತು ಗುರುವಾರ ಮೌನವ್ರತ ಅಂತ ಹೇಳದಲ್ಲ ಅದಕ್ಕೆ. ಹ್ಮ್, ಅದು ಮಾತಾಡೋದಕ್ ಮಾತ್ರ, ಹಾಡೋದಕ್ಕೇನು ಇಲ್ಲ. ಕಲ್ಪನಾ, ಒಂದೇ ಒಂದ್ ದೇವ್ರ ನಾಮ. ನೋಡು ನಮ್ ದೊಡ್ಡಮ್ಮನಿಗೆ ಪುರಂದರದಾಸರ ಕೀರ್ತನೆ ಅಂದ್ರೆ ತುಂಬಾ ಪ್ರಾಣ. ನೋಡು ಮಾಲಿನಿ, ಹಾಡ್ನ ಇನ್ನೊಂದ್ ದಿವಸ ಇಟ್ಕೊಂಡ್ರಾಯ್ತು. ಈ ವಿಷಯದಲ್ಲಿ ಮಾತ್ರ ಚಿಕ್ಕಪ್ಪನ್ ಮಾತು ಅಂದ್ರೆ ಸುಗ್ರೀವಾಜ್ಞೆ ಅಲ್ಲ ಅಲ್ವೇನಪ್ಪ? ಅಬ್ಸಲ್ಯೂಟ್ಲಿ ಕರೆಕ್ಟ್. ವೆಂಕಮ್ಮ, ಆ ವೀಣೆ ತಗೊಂಡ್ ಬನ್ನಿ.
ಕೊಂಡಿದ್ದಾಳೆ ಕಂಡು ಕಂಡು ನೀ ಎನ್ನ ಕೈ ಬಿಡುವುದೇ ಕೃಷ್ಣ. ಅಯ್ಯೋ ಭಾಗ್ಯರ್ಥಿ, ನಿನ್ ಸೊಸೆ ಎಷ್ಟು ಮುದ್ದಾಗಿ ಹಾಡದ್ಲೆ. ಮತ್ತೇನಂದ್ಕೊಂಡ್ರಿ ನಮ್ ಸುಂದರ ಎಲೆಕ್ಷನ್ ಅಂದ್ರೆ? ಎಲೆಕ್ಷನ್ ಅಲ್ಲ ಕಣೇ, ಸೆಲೆಕ್ಷನ್. ಹೌದು ಅಂದ್ರೆ ಅದೇ. ನಮ್ ಸೊಸೆ ಮನೆಗೆ ಬರ್ಲಿ, ಬೇಕಾದಷ್ಟು ಇಂಗ್ಲಿಷ್ ಕಲಿಯುವಂತೆ. ಕೃಷ್ಣಮೂರ್ತಿ, ನೀನೇನೆ ಯೋಚನೆ ಮಾಡ್ಬೇಡ, ನಾನಿದ್ದೀನಿ. ನೀನೇನಾದ್ರೂ ಹೇಳ್ಬೇಕಾದ್ರೆ ಗುಟ್ಟಾಗಿ ನನ್ನ ಹತ್ರ ಹೇಳು, ನಾನು ಕಲ್ಪನೆ ಜೋಪಾನ ತಿಳಿಸ್ತೀನಿ. ಯಾ ಕೃಷ್ಣ, ಹುಡುಗಿ ನಿನ್ ಮನಸ್ಸು ಒಪ್ತಾ ಹೇಳಿ ಬಿಡೋಣ. ಅಲ್ವೋ ಸುಂದರ, ನೇರಳೆ ಮರಕ್ಕೆ ಸೀರೆ ಸುತ್ತಿದ್ರೇನೆ ಬ್ಯೂಟಿ ಬ್ಯೂಟಿ ಅನ್ನೋ ಹುಡುಗರು, ಇಂಥ ಅಪ್ಸರಿ ನೋಡಿದ್ರೆ ಬೇಡ ಅಂತಾರೇನು? ನೋಡಿ, ಆ ಹುಡುಗಿ ಅಪ್ಪ ಅಮ್ಮ ಬಂದ ತಕ್ಷಣ ನೀವೇ ನೋಡಿ ಮಾತಾಡ್ಬಿಡಿ. ತಪ್ಪೇನೋ ಸುಂದರ, ನಿನ್ ಮಾತು ಅಂದ್ರೆ ಸುಗ್ರೀವಾಜ್ಞೆ, ಹಸಿರು ಪಾಪ ತೋರಿಸು, ಬಾಲ್ಗ ಬಾಲ್ಗ ಉದಿಸ್ಬಿಡ್ತೀನಿ. ಕಲ್ಪನಾ ಕಲ್ಪನಾ ರೂಪರಾಶಿ ಬಂದಿಹೆ ನಿನ್ನ ಬಯಸಿ ನಿಲ್ಲೇ ನೀ ಓಡದೆ. ಕಲ್ಪನಾ ರೂಪರಾಶಿ ಬಂದಿಹೆ ನಿನ್ನ ಬಯಸಿ ನಿಲ್ಲೇ ನೀ ಓಡದೆ. ಕಲ್ಪನಾ ಬಿನ್ನಾಣಗಿತ್ತಿ ಬೆಡಗಿನ ರೂಪಗಾತಿ ಮಧುರ ಮೃದು ನುಡಿಯ ಮನಮೋಹಕ ಮಾನವತಿ. ಬಿಂಕ ಬಿನ್ನಾಣಗಿತ್ತಿ
ಬೆಡಗಿನ ರೂಪಗಾತಿ ಮಧುರ ಮೃದು ನುಡಿಯ ಮನಮೋಹಕ ಮಾನವತಿ ನಿಲ್ಲೆ ನೀ ನಿಲ್ಲೆ ನೀಗೇಕೆ ಓಡುವೆ ನಾ ಬಲ್ಲೆ ಕಲ್ಪನಾ ಕಲ್ಪನಾ ರೂಪರಾಶಿ ಬಂದಿದೆ ನಿನ್ನ ಬಯಸಿ ನಿಲ್ಲೇನಿ ಓಡದೆ ಕೆಂಪು ಒಲವಿನ ನೋಟ ಸುಂಪು ಇಂಪು ರಾಗ ಕಂಪು ಸಂಜೆಯ ಗಾಳಿ ತಂಪು ಕೊಯ್ ಕೆಂಪು ಕೆನ್ನೆ ಕೆಂಪು ಒಲವಿನ ನೋಟ ಸುಂಪು ಇಂಪು ರಾಗ ಕಂಪು ಸಂಜೆಯ ಗಾಳಿ ತಂಪು ನಿಲ್ಲೆ ನೀ ನಿಲ್ಲೆ ನೀಗೇಕೆ ಓಡುವೆ ನಾ ಬಲ್ಲೆ ಕಲ್ಪನಾ ಕಲ್ಪನಾ ರೂಪರಾಶಿ ಬಂದಿದೆ ನಿನ್ನ ಬಯಸಿ ನಿಲ್ಲೆ ನೀ ಓಡದೆ ತಾರೆ ಮಿನುಗು ತಾರೆ ಆಗಸದ ಬೆಳ್ಳಿ ತಾರೆ ಹೊಯ್ ಬಾರೆ ಅಮೃತ ಧಾರೆ ಬಳಿ ನೀನಿದೆ ಸುಖ ಬೇರೆ ಹಾಯ್ ತಾರೆ ಮಿನುಗು ತಾರೆ ಆಗಸದ ಬೆಳ್ಳಿ ತಾರೆ ಹೊಯ್ ಬಾರೆ ಅಮೃತ ಧಾರೆ ಬಳಿ ನೀನಿದೆ ಸುಖ ಬೇರೆ ನಿಲ್ಲೆ ನೀ ನಿಲ್ಲೆ ನೀಗೇಕೆ ಓಡುವೆ ನಾ ಬಲ್ಲೆ ಕಲ್ಪನಾ ಕಲ್ಪನಾ ರೂಪರಾಶಿ ಬಂದಿದೆ ನಿನ್ನ ಬಯಸಿ ನಿಲ್ಲೆ ನೀ ಓಡದೆ ಕಲ್ಪನಾ ಹೋದ ಜನ್ಮದಲ್ಲಿ ನೀನ್ ಜಿಂಕೆ ಆಗಿದೆ ಅಂತ ಕಾಣುತ್ತೆ ಅದಕ್ಕೆ ಹೀಗೆ ಓಡ್ತಾ ಇದ್ದೀಯಾ ಈ ಜನ್ಮದಲ್ಲಿ ಹರಣಾಕ್ಷಿ ಆಗಿದ್ಯಾ ಅದಕ್ಕೆ ನಿನ್ ಕಣ್ಣುಗಳು ಇಷ್ಟ ಅಂದವಾಗಿರೋದು ನನಗೆ ಗೊತ್ತು ಮಾತನಾಡಬೇಕು ಅಂತ ಎರೆ ತುಂಬಾ ಆಸೆ ಹೋರಾಡ್ತಿರೋದು ಕಾಣ್ತಾ ಇದೆ ಆದ್ರೆ ಈ ಜೇನಿನ ತುಟುಗಳು ಬೇಡ ಸ್ವಲ್ಪ ತಡಿ ಅಂತ ಹೇಳ್ತಾರೆ ಅಲ್ಲ ಕಲ್ಪನಾ ಅವತ್ ಮೊದಲೇ ದಿನ ನಿನ್ನ ನೋಡಿದಾಗ್ಲೇ ನಾನು ಸೋತ್ಬಿಟ್ಟೆ ನೀನು ಕಂಡು ಕಂಡು ಎನ್ನ ಕೈ ಬಿಡುವರೆ ಕೃಷ್ಣ ಅಂತ ಹಾಡಿದಾಗ ಓಡ್ ಬಂದು ನಿನ್ನ ತಪ್ಪಿಕೊಂಡು ನಿನ್ನ ಕೈ ಬಿಡಲ್ಲ ಚಿನ್ನ ಅಂತ ಹೇಳ್ಬೇಕು ಅಂತಿದ್ದೆ ಸುತ್ತಲೂ ದೊಡ್ಡವರಿದ್ರಲ್ಲ ಅಂತ ಹೇಳಿ ಸುಮ್ಮನಾಗ್ಬಿಟ್ಟೆ ಈ ಸ್ಥಳದಲ್ಲಿ ಬೇರೆ ಯಾರು ಇಲ್ಲ ನಾ ಇದ್ದೆ ನಾ ಇಬ್ರು ಹೀಗೆ ದೂರ ದೂರ ನಿಂತ್ಕೊಂಡ್ರೆ ಗಾಡ್ಸ್ ಆಫ್ ಲವ್ ಅಂದ್ರೆ ಪ್ರೇಮ್ ದೇವತೆ ನಗ್ತಾಳೆ ಕಲ್ಪನಾ ಏನೋ ದೊಡ್ಡಪ್ಪನ ಮಗರೆ ನಿನ್ನ ನಾನು ಏನೋ ಅಂತ ತಿಳ್ಕೊಂಡಿದ್ದೆ ಕಣೋ ಪರವಾಗಿಲ್ಲ ನೀನು ಬರ್ತಾ ಬರ್ತಾ ಬಲೆ ಕಿಲಾಡಿ ಆಗ್ತಾ ಇದ್ದೆ ಕಣೋ ಮಲೆ ನನ್ ಕಸಿನು ಅದು ದೊಡ್ಡ ಮನುಷ್ಯ ಮನೆ ಹುಡುಗ ಅಲ್ಲ ಅಂತ ಅವಳು ಸುಮ್ಮನೆ ಇದ್ರೆ ಸಲೀಸಾಗಿ ಮುಂದುವರಿತಾ ಇದೆಯಲ್ಲ ಸದ್ರ ನೋಡಿ ಅದಕ್ಕೆ ಏನೋ ಬ್ರದರ್ ನಾವು ಬರೋದು ಸ್ವಲ್ಪ ಲೇಟ್ ಆಗಿದ್ರೆ ಕಲ್ಪನನ್ ಗತಿ ಏನಾಗಿರೋದು ಏನಾಗ್ತಿತ್ತು ಈಗ ನನ್ ಗತಿ ಏನಾಗಿದೆ ಅದೇ ಏನೋ ನಮ್ಮನೆ ಹುಡುಗ ಅಲ್ಲ ಅಂತ ಅವಳ ಜೊತೆಗೆ ಹಾಡ್ಲು ಅಷ್ಟಕ್ಕೆ ಸಲೀಸ ಗಟ್ಟಿಸ್ಕೊಂಡ್ ಬಂದ್ಬಿಡದೆ ಅವಳಿಗೆ ಇಷ್ಟ ಇದೆಯೋ ಇಲ್ವೋ ಅಂತ ಅವಳನ್ನ ಕೇಳಿ ತಿಳ್ಕೊಬೇಡ ಅವಳು ತುಂಬಾ ಇಷ್ಟ ಕಣೆ ಯಾರ ಹೇಳಿದ್ದು ಕಲ್ಪನೆ ಇಲ್ಲ ಅಂತಿದ್ದಾಳೆ ಇಷ್ಟ ಇಲ್ದಿರೋನೋ ಮನ್ಸ್ ಹಿಡ್ತಿರೋನೋ ಹಿಂದೆ ಬಂದ್ರೆ ಹುಡುಗಿ ಸುಮ್ಮನೆ ಬಿಟ್ಬಿಡ್ತಾರೆ ಯಾಕೋ ಸುಮ್ಮನೆ ಬಿಡ್ತಾರೆ ಕೆನ್ನೆಗೊಂದ್ ಎರಡು ಕೊಟ್ಟು ಬುದ್ಧಿ ಕಲಿಸ್ತಾರೆ ಅವಳೆ ಸುಮ್ಮನೆ ಇದ್ಲು ಯಾಕೆ ಸುಮ್ಮನೆ ಇದ್ಲು ಹೂನಂತ ಮುಖಾನ ಸಿಗ್ನಿಂದ ಮೊಗ್ಗಾಗ್ ಮಾಡ್ಕೊಂಡಾಗ್ಲೇ ಅರ್ಥವಾಗ್ಲಿಲ್ಲ ಲೈಸೆನ್ಸ್ ಸ್ಯಾಂಕ್ಷನ್ ಆಗಿದೆ ಅಂತ ಮೈ ಡಿಯರ್ ನ್ಯೂ ಫ್ರೆಂಡ್ ಮುಖ ನೋಡಿ ಮೋಸ ಹೋಗ್ಬೇಡಿ ಹುಡುಗಿರ್ ಹೀಗೆ ಮೊದಲು ಮೋಡಿ ಹಾಕೋದು ಆಮೇಲೆ ಕೈ ಕಾಲುಗಳು ಬೇಡಿ ಹಾಕಿ ದಾಸ ಅಂದಾಸನಾಗ್ ಮಾಡ್ಕೊಳ್ಳೋದು ಇವೆಲ್ಲ ಬುದ್ಧಿವಂತ ಹುಡುಗಿರ್ ಜಾಣತನ ಸ್ವಾನುಭವ ಅಂತ ಕಾಣ್ತು ಅಲ್ವೇ ನಿಮ್ಮಲ್ಲಿ ಮಲಿ 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 ಅರ್ಜೆಂಟ್ ಚಿಕ್ಕಪ್ಪ ನೋಡ್ಬೇಕಲ್ಲ
ತುಂಬಾ ಸಂತೋಷ ಪಡ್ತಾರೆ. ಯಾಕಪ್ಪ ಯಾಕೆ? ಹೊಸ ಬ್ರದರ್ ಎಲ್ಲ ನೋಡ್ದಲ್ಲ, ತಿಳಿಸ್ಬೇಕಲ್ಲ ಅವ್ರಿಗೆ. ಲೋ ಲೋ ಲೋ, ನೀನ್ ಯಾಕೋ ತುಂಬಾ ಡೇಂಜರ್ ಆಗಿ ಕಾಣ್ತೀಯ ಕಣೋ. ಮೈ ಡಿಯರ್ ಬ್ರದರ್ ಇನ್ ಲಾ, ಲೆಟ್ ಅಸ್ ಕಂಪೇರ್ ಅಂಡರ್ಸ್ಟ್ಯಾಂಡಿಂಗ್. ಲೋ ಲೋ ನೋಡು, ವಾರ್ ನಡೆದ್ರೆ ಎರಡು ಪಾರ್ಟಿಗೂ ನಷ್ಟ ಆಗುತ್ತೆ. ಹಾಗ್ ಬನ್ನಿ ದಾರಿಗೆ. ಮಿಸ್ಟರ್ ಕಲ್ಪನಾ, ಮಿಸ್ ಮಾಲಿನಿ, ವಿ ಆರ್ ಸೇಲಿಂಗ್ ಇನ್ ದಿ ಸೇಮ್ ಬೋಟ್. ಅದಕ್ಕೆ 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 ನಿಮ್ಮಿಬ್ರು ದಾರಿಗೆ ನಾವು ಬರಲ್ಲ, ನಮ್ಮಿಬ್ರು ದಾರಿಗೆ ನೀನ್ ಬರ್ಬೇಡಪ್ಪ. ಓಕೆನಾ? ಓಕೆ ಓಕೆ, ಅಗ್ರಿಮೆಂಟ್ ಸೈನ್. ಸೈನ್. ನೀನು ಕಲ್ಪನಾ? ಮೌನ ಸಮ್ಮತಿ ಸೂಚನೆ ಅಂತಾರೆ. ಗುಡ್ ಲಕ್ ಮಾಲಿ. ಓ ಜಿಲೇಬಿ, ಜಿಲೇಬಿ ಕಮ್. ಗುಡ್ ಲಕ್ ಕಲ್ಪನಾ. ಮಾಲಿ ಇಷ್ಟು ಪಾಪವನೆ ಮಾಡಿದ್ದೆ ಸಾಕು, ಸೃಷ್ಟೀಶನಿಯನ್ನ ಉದ್ಧರಿಸಬೇಕು. ಇಷ್ಟು ಪಾಪವನ್ ಮಾಡಿದ್ದೆ ಅಮ್ಮ ಸೃಷ್ಟಿ. ಬೆಳಗಾಗಿದ್ರೆ ಭಿಕ್ಷದವ್ರ ಕಾಟ ಹಾಳಾದ್ದು. ಈ ಮನೆ ಬಿಟ್ಟರೆ ಬೇರೆ ಮನೆ ಗತಿ ಇಲ್ಲ ನಿಮ್ಗೆ. ಅಪ್ಪ ನಾವು ಭಿಕ್ಷುಕರಂತೆ ಅಮ್ಮ ಹೇಳ್ತಾ ಇದ್ದಾಳೆ. ಸದ್ಯಕ್ಕೆ ನಾವ್ ಹಾಗೆಪ್ಪ. ಇಷ್ಟೊತ್ತು ಯಾಕಪ್ಪ ನೋಡು ಶಕ್ತು, ಅಖಾಣ ಬರುತ್ತಾ 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 ಹಾಗೆ ರಾಗ ತಾನ ಪಲ್ಲವಿ ಕಡೆ ಹೊರಳು ಬಿಟ್ಟೆ ನೋಡು. ಜನ ಮೈಮರ್ತು ಹೊಡೆದಿದ್ದೇ ಹೊಡೆದಿದ್ದು ಹೊಡೆದಿದ್ದೇ ಹೊಡೆದಿದ್ದು. ಕಲ್ಲು ಇಲ್ಲ ಚಪ್ಪಾಳೆ. ನಿಮ್ಮ ವಿದ್ವತ್ ಪ್ರಭಾವ ಬರೀ ಬೀದಿಲ್ ಆಗೋಯ್ತು. ನಾಲ್ಕು ಜನ ಸಭೆಯಲ್ಲಿ ಕೂರ್ಸ್ಬಿಟ್ರೆ ಮುಗೀತು, ಫಲಕುಗಳು ಗಡ್ಡ 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 ಅಂತ ಹಿದ್ರಿ ನಡುಕ್ತವೆ. ಅಲ್ವೇ ಗಂಟು ಒಂದ್ಸಲ ಗಂಡನ ಮುಖ ಕೆತ್ತದೆ ಮತ್ತೆ ನಿನಗೆ ಸಮಾಧಾನನೇ ಆಗಲ್ಲ ಅಂತ ಕಾಣುತ್ತೆ. ಹೊಟ್ಬಿಡ್ಬೇಡಿ, ಅವ್ರು ಮತ್ತೆ ನಿಮ್ಮನ್ನ ನೋಡಕ್ ಬರ್ತಾರಂತೆ. ಅವ್ರು ಅದ್ಯಾರೋ ಕಾಲೇಜ್ ಹುಡುಗಿರು, ಇವತ್ತೇ ನಿಮ್ಮನ್ನ ನೋಡ್ಬೇಕಂತೆ. ವಿಚಿತ್ರವಾಗಿದೆಯೇ, ನಾನ್ ಕಲ್ತಿರೋದು ವಾಲ್ಗ ಪಿಟೀಲಲ್ಲ ವೀಣೆ ಅಲ್ಲ, ಇದನ್ನ ಯಾವ ಹೆಣ್ಣು ಮಕ್ಕಳು ಕಲಿಯೋಕೆ ಕೊಡವ್ರೆ. ಬನ್ನಿ ಬನ್ನಿ. ನಮಸ್ಕಾರ ಅಣ್ಣನವರಿಗೆ. ನಮಸ್ಕಾರ, ನಾನು ನಗಾರಿ ನಂಜುಂಡಿ. ನೋಡಿ ನನ್ಗ ಅನ್ಸುತ್ತೆ ನೀವು ಪಿಟೀಲ್ ಸುಬ್ಬಣ್ಣನ ಮನೆಗೆ ಹೋಗ್ಬೇಕಾದ್ರೆ ಅವ್ರು ಮರಸಿಲ್ಲಿಗೆ ಬಂದಿದ್ದೀರಾ ಅಂತ. ಅಯ್ಯೋ ನಿಮ್ಮ ತಲೆ, ಕಾಲೇಜ್ ವಾರ್ಷಿಕೋತ್ಸವ ದಿನ ನಿಮ್ಮ ರಾಗ ತಾನ ಬಾರಿಸ್ಬೇಕು ಅಂತ ಕಾಣುತ್ತೆ. ಕರ್ನಾಟಕ ಸಂಗೀತ ವಿದ್ವಾಂಸರ ಮನೆಯಲ್ಲಿ ಮಾಡರ್ನ್ ಮ್ಯೂಸಿಕ್ ಬ್ರಹ್ಮರ ಫೋಟೋ. ಅವ್ರದೇನ್ ಮ್ಯೂಸಿಕ್ ನಂದು ಕೇಳಿ ಸರ್. ಮಿಸ್ಟರ್ ಸಿನು ಸುಬ್ಬು ಅಂದ್ರೆ ನನಗೆ ತುಂಬಾ ಇಷ್ಟ. ಅದ್ರಲ್ಲೂ ಸುಬ್ಬು ಇದಾರೆ ನೋಡಿ, ಅದೇ ಆ ಗುಂಡಾಗಿರ್ತಾರೆ ನೋಡಿ, ಅವ್ರು ಹಾಡೋವಾಗ ಹೊಟ್ಟೆ ಕುಣಿಸ್ತಾರೆ ನೋಡಿ. ಓ ಐ ಆಮ್ ಮ್ಯಾಡ್. ಅವನೇನು ಕುಣಿಸೋದು, ನಾ ಕುಣಿಸ್ತೀನಿ ನೋಡಿ. ನಮ್ಮ ಹಾಗೆ ನೀವು ಹಣ್ಣು ಅವ್ರಿಗೆ ಈ ಮುದುಕನಿಗೆ. ಅವರಿಬ್ರು? ಅವರಿಬ್ರು, ನಾನೊಬ್ಬ, ಮೂರು ಅಪ್ಪ ಅಮ್ಮ ಐದು. ಅವ್ರ ಮಗ ನಾನು, ನನಗ್ ಬಿಡಿ. ನೀವು ಅಚ್ಚರಿ, ಅವ್ರೇನು ಚನ್ನಪಟ್ಟಣ ನೀವೇನ್ ಅಠಾಣ? ಆ ಹಿಸ್ತಿ ಎಲ್ಲ ಆಮೇಲೆ, ಅವರಿಬ್ರು ನಮ್ಮ ಅಪ್ಪರ ಮೊದಲನೇ ಹೆಂಡತಿ ಮಕ್ಕಳು. ಅಮ್ಮ ಅಯ್ಯೋ ಅಮ್ಮ, ಕಾಲೇಜ್ ಕನ್ನೀರೆ, ಈಗ ನನ್ನಿಂದ ನಿಮಗೆ ಏನಾಗಬೇಕು ಅದ್ ಹೇಳಿ. ನೋಡಿ ತುಂಬಾ ಗುಟ್ಟಾಗಿಟ್ಟಿರ್ಬೇಕು, ಸತ್ರು ಯಾರಿಗೂ ಹೇಳ್ಬಾರ್ದು. ಬನ್ರಿ. ಅಯ್ಯ ಸತ್ರು ಯಾರೇ ವಾಲ್ಗ ಬಾರಿಸ್ತಾರೆ, ಬ್ಯಾಂಡ್ ಬಜಾಯಿಸ್ತಾರೆ, ನೀವು ಸುಮ್ಮನಿರು. ನೋಡಿ ನಿಮ್ಮ ಕೆಲಸ ಆಗೋವರೆಗೂ ಬಾಯಲ್ಲಿಟ್ಟು ವಾಲ್ಗಾನ ಕೆಳಗಡೆ ಇರಿಸೋಲ್ಲ. ಹೇಳಿ. ನಮ್ ಸ್ನೇಹಿತೆ ಕಮಲ ಅಂತ, ತುಂಬಾ ಒಳ್ಳೆ ಹುಡುಗಿ, ಪಾಪ ಬಡವಳು. ಅವಳನ್ನ ಒಬ್ಬ ದೊಡ್ಡ ಶ್ರೀಮಂತ ಹುಡುಗ ಲವ್ ಮಾಡ್ತಿದ್ದಾನೆ. ನೋಡಿ ಈಗ ಕೆಳಗಿಳಿಸ್ಲೇಬೇಕು. ಹೇಳಿ. ನಾವೆಲ್ಲ ಸೇರಿ ಅವರಿಬ್ರಿಗೂ ಮದ್ವೆ ಮಾಡ್ಬೇಕು. ಆ ಮದ್ವೆ ಮುಗಿಯೋವರೆಗೂ ನೀವಿಬ್ರು ಹುಡುಗಿ ಅಪ್ಪ ಅಮ್ಮನಿಗೆ ಆಕ್ಟ್ ಮಾಡ್ಬೇಕು. ನಾಟಕದ ಹೆಸರು? ಅಯ್ಯೋ ಜೀವನ ನಾಟಕ. ನಿಮ್ ತಲೆ, ನಾವ್ ಹೇಳ್ತಿರೋದು ನಿಜವಾಗ್ಯೂ ಲೈಫ್ ನಲ್ಲಿ ಆಕ್ಟ್ ಮಾಡ್ಬೇಕು. ಸ್ವಲ್ಪ ಕಟ್ಟುವೇ, ಕೈ ತುಂಬಾ ಹಣ ಸಿಗುತ್ತೆ, ಊಟ ತಿಂಡಿ ಹೊಸ ಬಟ್ಟೆ ಉಡುಗೊರೆ ಎಲ್ಲ. ಒಳ್ಳೆ ಮನೆತನ ಅಂದಮೇಲೆ ಹುಡುಗಿ ಅಣ್ಣನ ತಮ್ಮನ ಇರ್ಬೇಕು, ಹುಡುಗಿ ತಮ್ಮನ ಪಾರ್ಟ್ ನಾನು ಮಾಡ್ಲಾ. ಬಲಗೈಲ್ ಕೊಡಿ, ಬಲಗೈಲ್ ಕೊಡಿ.
ಮದ್ವೆ ಮನೆಯಲ್ಲಿ ವಾಲ್ಗಾನು ಇವರೇ ಬೂದ್ ಬಿಡ್ತಾರೆ, ಸ್ವಲ್ಪ ಸೇರಿಸ್ಕೊಡಿ. ಅಮ್ಮ ನಾನೇ ಡೋಲು ಬಳಸ್ತೀನಿ ಕಣೆ. ಅದಕ್ಕೂ ಸೇರಿಸ್ಕೊಡಿ. ಅಯ್ಯೋ ಅಯ್ಯೋ ಅಯ್ಯೋ, ನೀವು ಹುಡುಗಿ ಅಪ್ಪ ಅಮ್ಮ ವಾಲಿದ್ದವರಲ್ಲ. ಸರಿಯಾಗಿ ಹೇಳ್ರಿ, ದೇವ್ರು ಅವಳಿಗೆ ತಲೆಯಲ್ಲಿ ಮುಂಗುಳು ಕೊಟ್ಟೆ ಹೊರತು ಮೆದುಳು ಕೊಡ್ಲಿಲ್ಲ. ನಡಿ ರೋಗ. ಅಯ್ಯೋ ಇವಾಗಲ್ಲ, ನಾವೆಲ್ಲ ರೆಡಿ ಮಾಡ್ಕೊಂಡು ಬಂದು ಆಮೇಲೆ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ. ಜ್ಞಾಪಕ ಇರ್ಲಿ, ನೀವು ಹುಡುಗಿ ಅಪ್ಪ ಅಮ್ಮ. ಅಪ್ಪ ಅಮ್ಮ, ಅಪ್ಪ ಅಮ್ಮ ತಮ್ಮ. ನಾವು ಬರ್ತೀವಿ. ನಮಸ್ಕಾರ. ಒಳ್ಳೆ ಒಳ್ಳೆ ಒಳ್ಳೆ. ಅಮ್ಮ ನೀವು ನನ್ ಮೇಲಿಟ್ಟಿರೋ ಪ್ರೀತಿಗೆ ತುಂಬಾ ಥ್ಯಾಂಕ್ಸ್. ಆದ್ರೆ ಅಷ್ಟರಿಂದನೇ ಎಲ್ಲಾನು ಸಾಧಿಸೋಕಾಗಲ್ಲ. ದಯವಿಟ್ಟು ಈ ಮದುವೆ ವಿಷಯ ಮಾತ್ರ ಮರ್ತು ಬಿಡಿ ಪ್ಲೀಸ್. ಕಮಲು, ಈ ವಿಷಯ ಡ್ಯಾಡಿ ಗೊತ್ತಾದ್ರೆ ನಮ್ಮಿಬ್ಬರಿಗೂ ಸರಿಯಾಗಿ ಮರ್ಯಾದೆ ಮಾಡ್ತಾರೆ ಅಷ್ಟೇ. ಅಲ್ಲ, ನಿನ್ ಮನಸ್ಸಲ್ಲಿ ಇಷ್ಟೊಂದು ಆಸೆ ಇಟ್ಕೊಂಡು ಇಷ್ಟ ಇದ್ದೊಂದು ಬಿಟ್ಬಿಟ್ಟು ಇನ್ನೊಬ್ಬನ ಜೊತೆಲಿ ಅದ್ ಹ್ಯಾಂಗ್ ಬಾಳ್ಕೆ ಹೇಳು ನೋಡೋಣ. ಕಮಲು, ಮದುವೆ ಬೇಕು ಬೇಡ ಅನ್ನೋದಕ್ಕೆ ನೀನ್ ಯಾರೇ? ಇಲ್ಲಿ ನೋಡು, ಮ್ಯಾರೇಜ್ ಅಲ್ಲ, ಮೇಡ್ ಇನ್ ಹೆವನ್ ಕಣೆ. ಇವನು ನನ್ನ ಮಗ ಕೃಷ್ಣ. ನಮಸ್ಕಾರ. 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 ಕಲ್ಪನಾ, ಕಲ್ಪನಾ ಬಾಮ. ಬೇಡಿ ಬೇಡಿ, ಇಷ್ಟೊಂದು ಸರಿ ಬಗ್ಗಿದ್ರೆ ಸೊಂಟ ನೋಡುತ್ತೆ. ಇದೇನು ಕೃಷ್ಣ, ಇಷ್ಟು ಬೇಗ ಅಷ್ಟೊಂದು ಹತ್ರ ಹೆಂಡತಿ ಮೇಲೆ? ನಿಮ್ಮ ಮಗಳನ್ನ ಕಾಲೇಜಲ್ಲಿ ಅವತ್ತೇ ನೋಡಿದೆ. ತಕ್ಷಣ ಇಂಥ ಸ್ತ್ರೀರತ್ನ ನಮ್ಮ ಕುಟುಂಬಕ್ಕೆ ಸೇರಬೇಕು ಅಂತ ತೀರ್ಮಾನ ಮಾಡಿಬಿಟ್ಟೆ. ಹೇಗೂ ಪರಸ್ಪರ ನೋಡಿದ್ದಾಯ್ತು, ಇನ್ನು ಮುಹೂರ್ತ ನಿರ್ಧಾರ ಮಾಡಿಬಿಡುತ್ತಾನೆ. ಏನಣ್ಣ? ಆಹಾ, ಸುಂದರನ ಮಾತು ಅಂದ್ರೆ ಸುಗ್ರೀವಾಜ್ಞೆ. ಅದ್ಭುತನೆ. ಅಮ್ಮ, ಅಂತೂ ನನ್ನ ಮಗಳ ಮದುವೆ ಯೋಗ ಬಂತು. ಏನಂತೆ? ಏನಿಲ್ಲ, ನಮ್ಮ ಕಲ್ಪನಾನು ಮಾಲಿನಿ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರಂತೆ. ಏನು? ಅವರಿಬ್ಬರು ಮದುವೆನು ಒಂದೇ ದಿನ ಆಗ್ಬೇಕು ಅಂತೆ. ಆಹಾ ಆಹಾ, ಇದ್ದಲ್ವೇ ಸ್ನೇಹ ಅಂತಂದ್ರೆ. ತಂದೆಯಾದ ನನಗೆ ಹೊಳಿಲಿಲ್ಲ ಮಾಲಿ ವಿಷಯ, ನಮ್ಮ ಕಲ್ಪನೆಗೆ ಹೊಳೆದು ಬಿಡ್ತು. ನೋಡಿದಣ್ಣ ಹೇಗಿದ್ದಾಳೆ ನಿನ್ ಸೊಸೆ? ಸರಿ ಕಣಯ್ಯ, ಗಂಡ್ಗೆ ಏನ್ ಮಾಡ್ತಿ? ನೀ ಹುಡುಕಿ ಒಪ್ಪಿ ಎಲ್ಲ ಆಗೋವರೆಗೂ ಕೃಷ್ಣ. ಹೌದೇ, ಏನ್ ಮಾಡುದು? ಡೋಂಟ್ ವರಿ ಅಂಕಲ್, ಐ ಹ್ಯಾವ್ ಸೆಲೆಕ್ಟೆಡ್ ಅ ವೆರಿ ಗುಡ್ ಬಾಯ್ ಆಸ್ ಯು ಸೆಲೆಕ್ಟೆಡ್ ಮೀ. ವಂಡರ್ಫುಲ್. Arvind, the novelist. Don't you remember, Uncle? You two met him on that ballet day. You mean a writer? What is this? Avan yaro etto rendu gottilla mundu gottilla. No. Uncle, avaru onne vakshtare andre nammore shrimantrala. Wow, adhe maade helta iru. Kalpana,
ಮಾಡಿದ್ರೆ ಶ್ರೀಮಂತರ ಅಲ್ದಿದ್ರೆ ಅವ್ರು ಮನುಷ್ಯ ಅಲ್ವೋ? ಬಡವ್ರ ಜೊತೆಲಿ ಸ್ನೇಹ ಬೇಡ, ಕುಡುಗೋಲ್ ಜೊತೆಲಿ ದ್ವೇಷ ಬೇಡ ಅಂತಂತಾರಲ್ಲ ಹಾಗೆ. ಅಂಕಲ್, ಅರವಿಂದ ಯಾರು ಅಂತ ಗೊತ್ತಾದ್ರೆ ನೀವು ತಕ್ಷಣ ಒಪ್ಕೋತೀರಾ? ಅರವಿಂದ ಮಾಲಿ ಸೋದರತ್ತೆ ಮಗ. ಸತ್ಯವಾಗ್ಲಿ ಹೇಳ್ತಾ ಇದ್ದೀನಿ ಅಂಕಲ್, ನಿಮ್ ಸ್ವಂತ ತಂಗಿ ಮಗ. ಈ ಮದುವೆ ಈ ಜನ್ಮದಲ್ಲೂ ಸಾಧ್ಯವಿಲ್ಲ. ಸುಂದರೇಶು, ನಾವು ತಿಳಿದೆ ಮಾಡಿದ ತಪ್ಪಿಗೆ ನಿನ್ನ ಮಗಳು ತಕ್ಕ ಪ್ರಾಯಶ್ಚಿತ ಮಾಡಿದ್ದಾಳೆ. ಅವಿವೇಕದಿಂದ ಒಡ ಹುಟ್ಟಿದ ತಂಗಿನ ದೂರ ಮಾಡಿ ಪಾಪ ಗಂಟ ಹಾಕೊಂಡು ಸಾಕು. ಈಗಲಾದ್ರೂ ಬುದ್ಧಿ ತಗೊಂಡು ಹೊಣ್ಣು ಅಲ್ಲ. ಹೌದಾ? ಶ್ರೀಮಂತರು ಅಂತ ನಿನ್ನ ಮಗಳು ಯಾವನೋ ಅಯೋಗ್ಯನ್ ಲವ್ ಮಾಡಿದ್ರೆ ಏನ್ ಮಾಡ್ತಿದ್ದೆ? ನಾವಿಬ್ರು ಇಷ್ಟು ಚೆನ್ನಾಗಿದ್ದು ಆ ತಂಗಿ ಕಷ್ಟದಲ್ಲಿರೋದು ನಮಗ್ ತಾನೇ ಒಳ್ಳೇದೇನು? ಹೆಣ್ಮಕ್ಳ ಕಣ್ಣೀರು ಖಂಡಿತ ಶ್ರೇಯಸ್ಸಲ್ಲ. ಓಕೆ ಓಕೆ, ನನ್ನ ತಮ್ಮ ಈ ಮದುವೆ ಒಪ್ಪಿಟ್ಟಿದ್ದಾನೆ ಅಣ್ಣ. ನಥಿಂಗ್ ಡೂಯಿಂಗ್. ಈ ಮದುವೆ ಮುಗಿಯೋವರೆಗೂ ಅಣ್ಣನ ಮಾತು ಅಂದ್ರೆ ಅರಸನ ಶಾಸನ. ಅಂದವಾದ ಕಣ್ಣಿಂದಲೇ ಮಾತಾಡ್ತಾರೆ ಅಂತಾರೆ. ನೀನು ನಿನ್ನ ಹವಳದಾಗಿರೋ ತುಟಿಗಳ ಮಿಂಚಿನಿಂದಲೇ ನೂರಾರು ಮಾತಾಡ್ತಿದ್ದೆ. ಹುಣ್ಣಿಮೆ ಚಂದ್ರನ ನೋಡೋಣ ಆಸೆನಾ ಕಲ್ಪನ? ಚಂದ್ರನಲ್ಲಿರೋ ಬೆಳದಿಂಗಳಿಗಿಂತ ಸೊಗಸಾದ ಚಂದ್ರಕ್ಕೆ ಈ ಮುಖ ಚಂದ್ರನಲ್ಲಿದೆ. ದಯವಿಟ್ಟು ನನ್ನ ಚಂದ್ರನಿಗೆ ಹೋಲಿಸ್ಬೇಡಿ. ಶುಕ್ಲ ಪಕ್ಷ ಕಳೀತಿದ್ದಾಗೆ ದಿನ ದಿನಕ್ಕೂ ಚಂದ್ರ ತನ್ನ ಪ್ರಕಾಶನ ಕಳ್ಕೊಳ್ತಾ ಬರ್ತಾನೆ. ಹೋಗ್ಲಿ ಬಿಡು, ನಿನ್ನ ಅಂದಾನ ಈ ಅಂದವಾದ ಹೂವಿನಾಗೆ ಎದ್ದಿ ಇದು ಆನಂದವಾಗಿ ಅರಳುತ್ತೆ. ಘಮ ಘಮ ಅಂತ ಸುವಾಸನೆ ಬೀರುತ್ತೆ. ಕೈಯಲ್ಲಿ ಹಿಡಿದವ್ರನ್ನ ಸಂತೋಷ ಪಡಿಸುತ್ತೆ. ಹೂವಿನ ಆಯಸ್ಸು ಒಂದೇ ದಿನ, ಅರಳಿ ದಿವಸನೇ ಬಾಡಿ ಹೋಗುತ್ತೆ. ನಿಮ್ದಮ್ಮಯ್ಯ ನನ್ನ ಹೂವಿಗೆ ಹೊಲಿಸ್ಬಿಡಿ. ಸರಿ, ನಾನು ಹೋಗ್ತೀನಿ.
ಇದು ಮೊದಲ ರಾತ್ರಿ ತಾವೇ ಬರ್ತಿರೋದು. ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಯಾಕಾರೋ ಬರೋದ್ನು ಅಂತ. ನನಗಂತೂ ತುಂಬಾ ಇಂಟ್ರೆಸ್ಟ್ ಆಗಿದೆ ರೀ. ಅಲ್ಲ ರೀ, ಮನೆ ಮನೆ ಒಂದ್ ಡಿಕ್ಕಿ ಅವ್ರಿಗೆ ಬರೆದು ಇನ್ನೊಂದ್ ಡಿಕ್ಕಿ ಹೊಡಿಬಿಡು. ಹೌದಾ? ಅದಿರ್ಲಿ. ಅಲ್ಲ ರೀ, ಈ ಮೊದಲ ರಾತ್ರಿ ವಿಷಯನ ಇಷ್ಟು ಸೊಗಸಾಗಿ ಬರ್ದಿದ್ದೀರಲ್ಲ, ಇಷ್ಟೊಂದು ಅನುಭವ ನಿಮ್ಗೆ ಹೇಗ್ರಿ ಬಂತು? ಅದೆಲ್ಲ ನನ್ ಕಲ್ಪನೆ ಮಾಡಿ. ಹಾಗಾದ್ರೆ ನನಗ್ ಬೇರೆ ಲವರ್ಸ್ ಇದಾರೆ ಅಂತ ನಿನ್ಗೆ ಅನುಮಾನನ? ಖಂಡಿತ ಇಲ್ಲ. ನಿಮ್ಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬರ್ಬೇಕು? ಯಾಕೆ ಹಾಗಂತಿ? ಅಲ್ಲ, ಅವತ್ ನಾನ್ ನಿಮ್ ಮನೆಗ್ ಬಂದಾಗ ನೀವ್ ಹೇಗ್ ಎದ್ರಕೊಂಡ್ ಗಡಗಡ ಅಂತ ನಡುತ್ತಾ ಇದ್ರೆ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಅಲ್ಲ, ಅವತ್ ನಿಮ್ಮನ್ನ ಕಲ್ಪನೆ ನೋಡಿ ಏನ್ ಹೇಳಿದ್ಲು? ಏನ್ ಹೇಳಿದ್ಲು? ನಾನೇ ಗಂಡಿದ್ದ ಹಾಗೆ ನೀವೇ ಹೆಂಗಸಿದ್ದಾಗೆ ಅಂದ್ಲು. ಆಕ್ಷೇಪಣೆನೇ ಇಲ್ಲ. ಒಟ್ಟಿನಲ್ಲಿ ಇಬ್ರು ಹೆಂಗಸರಾಗಿಲ್ಲದೆ ಹೋದ್ರೆ ಸರಿ. ಈ ಪುಸ್ತಕದಲ್ಲಿ ಲವರು ತನ್ನ ಪ್ರೇಯಸಿಕ್ಕಿನ ಸೌಹೃದ ಅಂತ ಬರೆದಿದೆಯ ಹೊರತು ತಬ್ಬಿಕೊಂಡ ಅಂತ ಬರಲಿಲ್ಲ. ನೋಡಿ, ನೀವು ಬರೆಯೋದೊಂದು ಮಾಡೋದೊಂದು ನನ್ ಖಂಡಿತ ಇಷ್ಟವಿಲ್ಲ. ಹಾಗ ಸರಿ, ಮುಂದಿನ ಪುಟ ಓದ್. ಅವನು ಅವಳನ್ನು ಬರೆಸಲು ಮುತ್ತಿ ಮುಗಿತ. ಬಿಡಿ ಬಿಡಿ ಬಿಡಿ, ನಾನು ಆ ಪುಸ್ತಕದಲ್ಲಿರೋ ಹಾಗೆ ಮಾಡೋದೇ ಸರಿ. ಇಲ್ಲಿ ಒಂದು ಮಾಲಿ, ಒಂದು ಮಾಲಿ, ಒಂದು ಮಾಲಿ. ಓಹೋ, ದೀಪ ಹರಿಸ್ಬೇಕಾ? ಎಲ್ಲಿದೆ ಸ್ವಿಚ್? ನಿನಗೆ ತಾನೇ ಗೊತ್ತಿರೋದು. ಮಾಲಿ ಮಾಲಿ, ಏ ಇಲ್ಲಿ ನಾನು ತಪ್ಪಿಸ್ಕೊಳಕ್ ಬರ. ನಾನು ಅಮ್ಮ ಅಮ್ಮ, ಲಡ್ಡು ಕೊಡೆ, ಲಡ್ಡು ಕೊಡೆ, ಆ ಲಡ್ಡು ಅಮ್ಮ ನನ್ನಮ್ಮ ಅದು ಅದು ಜೇಬು ತಗಮ್ಮ. ಅಮ್ಮ ಬಾಳೆ ತಿನ್ನು ತಿನ್ನು, ಎಲ್ಲ ನಿನಗೆ ತಗ. ಯಾಕ್ರಿ ಹೀಗೆ ಭಕ್ತಕ್ಷ ಹಾಗೆ ಹಣ್ಣು ನುಂಗ್ ಮಿಳಿಮಿಳಿ ಆಡ್ತಾ ಇದ್ರಿ? ಸ್ವಲ್ಪ ನಿಧಾನ ಆಗ್ತೀನಿ, ಹಣ್ಣು ಯಾರು ಒತ್ಕೊಂಡಾಗಲ್ಲ. ಅಮ್ಮ ಅಮ್ಮ, ಏನದ ಬಾಯಿಗೆ ಒಂದ್ ಲಾಡು ತುರುಕು. ಸಾಕು ಪ್ರಿಯೇ. ಶಕುಂತಳೆ ರೂಪ್ ಶಾರದೆ ನೋಡು, ಈ ಮದುವೆ ಗಲಾಟೆ ನಡೀತಾ ಇರುವಾಗ್ಲೇ ನಮ್ಗೆ ರಾಜಯೋಗ. ಮದುವೆ ಗಲಾಟೆ ಮುಗಿದೋದ್ಮೇಲೆ ಹೀಗೆ ಕೂತಿದ್ರೆ ಅರ್ಧಚಂದ್ರ ಪ್ರಯೋಗ. ನಾಳೆ ಒಲೆ ಹಚ್ಚೋದೇ ಬೇಡ ಮನೇಲಿ. ಮುಗಿಸೋ ಮುಗಿಸೋ. ಅಯ್ಯೋ, ಅಲಾರಾಮ್ ಹೊಡಿತಾ ಇದೆ. ಗಂಟೆ ಇದಾಗ್ತಾ ಬಂತು, ಇನ್ನೇನ್ ಬೆಳ ಕರಿಯುತ್ತೆ. ಬೇಗ ಬೇಗ ತಿಂದು ಮುಗಿಸಿ, ಬೇಗ ಬೇಗ ತಿಂದು ಮುಗಿಸಿ. ಒಂದ್ ಅರ್ಧ ಗಂಟೆ ಮಲಗಿ ಶಾಸ್ತ್ರ ಮಗ. ಮಲೆ ಮಲೆ, ಎಲ್ಲಮ್ಮ ಪ್ರಬಲ ಎರಡು ದಿವಸದಿಂದ ಪತ್ತೆ ಇಲ್ಲ. ಬೀಗಲ ಹೊರಡೋ ಟೈಮ್ ಎಷ್ಟೊಂದು ಕೆಲಸ ಇದೆ ಅನ್ಕತೆ? ಏನಪ್ಪ ನೀನು, ನಿನ್ ಸ್ವಲ್ಪನ ಬುದ್ಧಿನೇ ಇಲ್ಲ. ಏನು ಅಲ್ಲ, ಈ ಮದ್ವೆ ಮನೆ ಗಲಾಟೆಯಲ್ಲಿ ಅವಳು ಓಡಾಡ್ತಾ ಇದ್ರೆ ಕನ್ಫ್ಯೂಸ್ ಆಗಿ ದೊಡ್ಡ ಗಲಾಟೆ ಆಗಲ್ಲ? ಹೌದಮ್ಮ, ಕನ್ಫ್ಯೂಸ್ ಆಗುತ್ತೆ. ಏನ್ ಮಾಡ್ದೆ? ಅದಕ್ಕೋಸ್ಕರನೇ ಆಸಕ್ತಿ ಇಲ್ಲಾದಕ್ಕೆ ಅಂತ ನನ್ನ ಫ್ರೆಂಡ್ ಮನೆಗೆ ಪಾರ್ಸಲ್ ಮಾಡ್ಬಿಟ್ಟೆ. ವೆರಿ ಗುಡ್, ಬಹಳ ಒಳ್ಳೆ ಕೆಲಸ ಮಾಡ್ದಮ್ಮ. ಬೇಗರು ಹೋದ್ಮೇಲೆ ಬರ್ಲಿ. ಬೇಗರು ಹೋದ್ಮೇಲೆ ಬರ್ಲಿ. ಮಲೆ, ಏನಂತ ನಿಮ್ಮ ನಿಮ್ಗೆ ಯಾವಾಗಿಂದ ರೀ? ನಿಮ್ಮಪ್ಪ ನನ್ನನ್ನು ಒಪ್ಕೊಂಡಾಗ್ಲಿಂದ. ಇಲ್ಲ ಸರಿ ನಡಿ, ಅವ್ರೇನ್ ಮಾಡ್ತಿದಾರೆ ನೋಡ್ಕೊಂಬರೋಣ. ಮಾಲಿ, ಏ ಮಾಲಿ, ಹ್ಮ್
ಸ್ವಾಮಿ, ಹೆಣ್ಣು ಹೆತ್ತ ಮೇಲೆ ಒಂದಲ್ಲ ಒಂದು ದಿನ ದೂರ ಆಗಲೇಬೇಕು. ಪುಣ್ಯ ಮಾಡಿ ಪಡ್ಕೊಂಡು ಬಂದೆ, ಕಾಲೇಜ್ ಓದಿಸ್ದೆ, ಗಿಳಿ ಸಾಕದಾಗ ಸಾಕದೆ, ಕಡೆಗೆ ಬೆಕ್ಕಿನ ಬಾಯಿ ಕೊಟ್ಟು ಹಾಕೊಟ್ಟೆ. ಈಗ ಅಂದೆ ಅಂತ ಬೇಜಾರು ಮಾಡ್ಕೋಬೇಡಿ, ಹೊಟ್ಟೆ ಸಣ್ಣ ಆಗ್ತಾ ಇದೆ. ಮಹಾಲಕ್ಷ್ಮಿ ಇರ್ಬೇಕಾದ ಸ್ಥಳ ವೈಕುಂಠ, ಅದ್ ಹ್ಯಾಗ ನೋಡ್ಕೋತಿರೋ ಏನೋ. ಮಗು ಕಲ್ಪನಾ, ನಮ್ಮ ವಂಶದ ಮರ್ಯಾದೆ ಕಾಪಾಡ್ಬೇಕು, ಕಾಪಾಡ್ಬೇಕು. ಹೋದ ಮನೆಗೂ ಒಟ್ಟು ಮನೆಗೂ ಒಳ್ಳೆ ಹೆಸರು ತಗೊಂಡು ಬರ್ಬೇಕು. ಏನಮ್ಮ ನನ್ ನೋಡ್ಬೇಕು ಅಂತ ನಿನ್ಗೆ ಆಸೆ ಆದ್ರೆ ಸಂಕೋಚ ಪಟ್ಕೊಳ್ದೆ ಕಾರ್ ಕಳ್ಸು, ನಾನ್ ಬರ್ತೀನಿ. ಅಳ್ಬೇಡ ಅಕ್ಕ, ನಿನ್ ದುಃಖ ನೀನ್ ಎಷ್ಟು ಕಷ್ಟಪಟ್ಟು ಇಟ್ಕೊಂಡಿ ಅಂತ ನನಗ್ ಗೊತ್ತಾಗ್ತಾ ಇದೆ. ಅಳೆ ಅಮ್ಮ ಹೇಳೆ ಅಮ್ಮ. ಮಗು ಕಲ್ಪನಾ, ನದಿ ಯಾವತ್ತಿದ್ರೂ ಸಾಗರ ಸೇರ್ಲೇಬೇಕು. ಹಾಗಂತ ದಡಾನು ಹೋಗಿ ಸೇರುತ್ತೆ ಇಲ್ಲಮ್ಮ. ಕಣ್ಣು ಮರದಿಂದ ದೂರವಾಯ್ತು, ಮರ ನಿಂತಿದೆ, ನ್ಯಾಯವೇ? ಎಂತಹ ಪಾಂಡಿತ್ಯ, ಎಂತಹ ಹೋಲಿಕೆ, ಇದಲ್ವೇ ವಾತ್ಸಲ್ಯ ಅನ್ನೋದು? ಕಲ್ಪನಾ ಅಂತ ಚಿನ್ನದ ಪುತ್ತಲಿ ಬಿಟ್ಟು ಹೋಗ್ಬೇಕಾದ್ರೆ ಯಾರಿಗಾದ್ರೂ ಹೀಗೇನೆ? ರಾಹುಲ್ ಪ್ರಾರಂಭ ಆಗುತ್ತೆ, ಅಮ್ಮ ಮಾಲಿನಿ ಸ್ವಲ್ಪ ಬರ್ತೀಯಮ್ಮ. ಅಲ್ಲ ಹಾಗೆ ಹೊರಟು ಬಿಟ್ರಲ್ಲ, ಮುಖ್ಯವಾದ ವಿಷಯ ತಗೊಳ್ಳಿ. ಮುಂದೆ ನೀವು ಹೊರಡಿ. ಅಯ್ಯೋ ಇದೇನಿದು, ಹೆಣ್ಣು ಮದುವೆ ಅಂದ್ರೆ ಅಷ್ಟಕ್ಕೆ ಮುಗಿದೋಯ್ತೆ? ಸೀಮಂತ ಹೆರಿಗೆ ನಾಮಕರಣ ವಶೀಕರಣ ಇದೆಲ್ಲ ಮುಂದಿದ್ದೇ ಇದೆ ನೋಡಿ. ಅಡುಗೆಯವ್ರನ್ನಾದ್ರೆ ಬೇರೆ ಬೇರೆ ತರಬಹುದು, ಅಪ್ಪ ಅಮ್ಮನ ಎಲ್ಲಿ ತರ್ತೀರಿ? ಇದೇ ರೇಟ್ ಹಾಕೊಳ್ಳಿ. ಇದು ನಿಮ್ಗೆ ತುಂಬಾ ದುಬಾರಿ ಅನ್ಸಿದ್ರೆ ನೆಕ್ಸ್ಟ್ ಟೈಮ್ ಕಡಿಮೆ ಮಾಡಿ, ದಯವಿಟ್ಟು ಮರೆಯಬೇಡಿ. ಆಗ್ಲಿ ಆಗ್ಲಿ ನೋಡೋಣ. ಏನಿದು ನಿಮ್ ಹಳೆ ಗಂಟು ಮೂಟೆ? ಮತ್ತೆ ಇದು ಎಲ್ಲ ನಿಮ್ಗೆನೆ, ನಾನ್ ಮೊದಲೇ ಹೇಳಿದ್ನಲ್ಲ, ಊಟ ತಿಂಡಿ ಕೈ ತುಂಬಾ ಹಣ ಅಂತ. ಬರ್ತೀವಿ. ಓಹೋ ಕನ್ನಡತಿ ಓ ಗೆಳತಿ, ಎನ್ನೊಡತಿ ಜತೆಗಾತಿ. ಕನ್ನಡತಿ ಓ ಗೆಳತಿ, ಎನ್ನೊಡತಿ ಜತೆಗಾತಿ. ಕಣ್ಮರೆಸಿ ಓಡುವೆ ಏಕೆ ನನ್ನೊಡನೆ ಬಾಯುವತಿ? ಕನ್ನಡತಿ ಓ ಗೆಳತಿ. ಜತೆಗಾತಿ ಕಣ್ಮರೆಸಿ ಓಡುವೆ ಏಕೆ ನನ್ನೊಡನೆ ಬಾಯುಪತಿ? ಕನ್ನಡತಿ ಓ ಗೆಳತಿ. ಮಾತಲಿ ಬಲೆಯನು ಬೀ
ನಡತಿ ಓ ಗೆಳತಿ ಚೆನ್ನೊಡತಿ ಜತೆಗಾತಿ ಕಣ್ಮರೆಸಿ ಓಡುವೆ ಏಕೆ ನನ್ನೊಡನೆ ಬಾಯುಪತಿ ಕನ್ನಡತಿ ಓ ಗೆಳತಿ ಸುದಿಸಿ ಜೇನನು ಹರಿಸಿ ಪ್ರಣಯದ ಬಳ್ಳಿಯ ನಿಟ್ಟಿಗೆನು ಹೂಮಳೆ ಸುದಿಸಿ ಜೇನನು ಹರಿಸಿ ಪ್ರಣಯದ ಬಳ್ಳಿಯ ನಿಟ್ಟಿಗೆನು ಮನಸ್ಸಿನ ತೋಟದಿ ಮದುವೆಯ ಮಂಚದಿ ಸನಿಹಕ್ಕೆ ಬಾರೆ ಕಾದಿಹೆನು ಕನ್ನಡಿಗ ಹೋಗಳೆಯ ನನ್ನೊಡೆಯ ಬಾಯಿನಿಯ ಕಣ್ಮರೆಸಿ ಓಡುವುದಿಲ್ಲ ಜೀವನವೇ ಬೇವು ಬೆಲ್ಲ ಕನ್ನಡಿಗ ಮಾಲೆ 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 ಟುಡೇ ಇಸ್ ಎ ಲಕ್ಕಿ ಡೇ ಫಾರ್ ಮಿ ಪ್ಲೀಸ್ ಟೆಲ್ ಮಿ ಫೈವ್ ಲಕ್ಕಿ ನಂಬರ್ಸ್ ಫಾರ್ ಜಾಕ್ಪಾಟ್. ಓ ಹೋಗಿ ಡ್ಯಾಡಿ, ನನ್ಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇಲ್ಲಪ್ಪ. ಜಾಣ ಮರಿ ಜಾಣ ಮರಿ ಅಲ್ವಾ? ಪ್ಲೀಸ್ ಪ್ಲೀಸ್ ಕಮಾನ್. ಫೈವ್ ಸಿಕ್ಸ್ ನೈನ್ ತ್ರೀ ಟು. ಒಂದೊಂದಾಗಿ ಒಂದೊಂದಾಗಿ. ಎಸ್ ಫೈವ್ ಫೈವ್ ನೆಕ್ಸ್ಟ್ ಭೀಷ್ಮ ವಂಡರ್ಫುಲ್ ವಂಡರ್ಫುಲ್ ನೈನ್ ನೈನ್ ಝೀರೋ ಝೀರೋ ಸೆವೆನ್ ಗುಡ್ ಗುಡ್ ತ್ರೀ 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 ಗೋಲ್ಡನ್ ಆರೋ ಬ್ಯೂಟಿಫುಲ್ 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 ಆಮೇಲೆ ಟೂ ಟೂ ರೈಸಿಂಗ್ ಸನ್. ಓಹೋ ಮಾಲಿ, ಇವತ್ತಿನ ಜಾಕ್ ಪಾಟ್ ನಂದೇನೆ, ಕುಟ್ಟ ಬಜಾಯಿಸ್ಬಿಡ್ತೀನಿ. ಬುದ್ಧೆ ಯಾರು? ನಾ ಬುದ್ಧೆ. ಚಿಕ್ಕವಾರ ಲಗ್ನ ಆಯ್ತು ಅಂತ ಕೇಳಿದ್ವಿ ಬುದ್ಧೆ. ಆಯ್ತು, ಅದಕ್ಕೇನ್ ಮಾಡ್ಬೇಕು? ಕಮಲಿನ ಊರಕ್ಕಂತ ಕರ್ಕೊಂಡು ಹೋಗವ ಅಂತ ಬದ್ಬು ಬುದ್ಧೆ. ಕಮಲಿನ ಗೋವಾದಲ್ಲಿ ನನ್ನ ಮಗಳ ಸ್ನೇಹಿತಿ ಮನೆಗೆ ಕೆಲಸ ಕಳ್ಸಿಕೊಟ್ಟಿದ್ದೀನಿ. ಗೋವಾ? ಬುದ್ಧೆ ನಮ್ಮನ್ನ ಒಂದ್ ಮಾತು ಕೇಳಿ ಅಲ್ವಲ್ಲ ಬುದ್ಧೆ. ನಾನ್ಸೆನ್ಸ್, ನಿಮ್ಮಂತ ಕೆಲಸರ ಪರಸ್ತರ ಮೂರ್ ಕಾಸಿನ ಸಹಾಯ ಮಾಡಬಾರ್ದು ನೋಡು. ನಮ್ಮ ಮನೇಲಿ ಕೆಲಸ ಇಲ್ಲವಲ್ಲ, ಹೊಟ್ಟಿಗಿಲ್ದೆ ಲಾಟ್ರಿ ಹೊಡಿತಿದ್ದಲ್ಲ ಅಂತ ಹೇಳಿ ಮಗಳನ್ನ ಗೋವಾ ಕಳಿಸ್ಕೊಟ್ರೆ ನೋಡಿದೆ ಮಾಲಿ, ನಮಗ್ ಬೇಡ ಅಂತಂದ್ರೆ ಇಂಥವ್ರನ್ನ ಒತ್ತ ಒತ್ತ ಓಡಿಸ್ಬೇಕು. ಚಂದಾಗೈತೆ ಸ್ವಾಮಿ ನಿಮ್ ಮಾತು, ದೊಡ್ಡ ಮನ್ಸರ್ ಮಾತಾಡೋ ರೀತಿನ ಇದು. ಅವ್ರ ಮಗಳನ್ನ ಕೈ ಗೊಂಬೆ ಅನ್ಕೊಂಡ್ಬಿಟ್ರೆ ಅಲ್ಲಿ ಕಳ್ಸಕ್ಕೆ. ದೊಡ್ಡ ಹುಡುಗಿ ಸ್ವಾಮಿ, ವಯಸ್ಸಿಗೆ ಬಂದಳು, ಏನೋ ನಿವಾರ ತಿಳಿದಿರೋರು ಚೆಂದಾಗಿ ನೋಡ್ಕೋತೀನಿ ಅಂತ ಕಳ್ಸಿದ್ರು. ಈಗ ನೀವು ಇಟ್ಟಿರೋ ಜಾಗ ಹೆಂಗೋ ಎಲ್ಲ ಯಾರು ಗೊತ್ತೈತೆ? ಯಾವನೇ ತಲೆ ಎಲ್ಲ ಹೊರಡ್ತಿರೋ ನಿನ್ನ? ನಾನು ಕಂಬ್ಳಿನ್ ಮದುವೆ ಆಗೋ ಗಂಡು, ಇವ್ರ ಅಯ್ಯ. ಏನ್ ಸ್ವಾಮಿ, ಹನುಮಂತರ್ಗ್ ಮಾತ್ರ ಮಗಳ ಮೇಲೆ ಪ್ರೀತಿ ಇರ್ತದೆ, ಮಗಳ ಮದುವೆ ಮಾಡ್ಬೇಕು ಅನ್ನೋ ಆಸೆ ಇರ್ತದೆ ಅನ್ಕೊಂಡ್ಬಿಟ್ರ? ಏನ್ರಿ ಯಾಕಾಗ ನೋಡ್ತಾ ಇದ್ದೀರಾ? ಮಾತಾಡಿ, ಯಾರನ್ನ ಕೇಳಿ ಮಾಡಿ ನನ್ ಕಂಬ್ಳಿನ್ ಗೋವಾ ಕಳ್ಸಿದ್ರಿ? ನಿಮ್ ಅಪ್ಪನ ಕಡ ಮಾಲಿ, ಯುವರ್ ಫಾದರ್ ವಾಸ್ ನೆವರ್ ಕ್ವಶನ್ ಬೈ ಎನಿಬಡಿ ಟಿಲ್ ನೌ. ನೌ ಆಫ್ಟರ್ ಆಲ್ ಒಬ್ಬ ಗಡವ ಬಂದ ನನ್ನ ಕ್ವಶನ್ ಮಾಡ್ತಾ ಇದ್ದಾನೆ. ಇವತ್ತೇ ಫೋನ್ ಮಾಡಿರ್ತೀನಿ, ತಕ್ಷಣ ಕಮಲನ್ ಕಳಿಸಿದ್ದೇನೆ ನಿನ್ ಸ್ನೇಹಿತೆಗೆ. ಆಗೋಲ್ಲ ಡ್ಯಾಡಿ. ಯಾಕಮ್ಮ? ಅದು ನೆನ್ನೆ ತಾನೇ ಲೆಟರ್ ಬಂತು, ಪ್ರೇಮ್ಲತಾ ಅವ್ರ ಮನೆಯಲ್ಲ ಕಮಲನ್ ಕರ್ಕೊಂಡು ಅಮೆರಿಕ ಹೊರಟ್ರು ಅಂತ. ಅಮೆರಿಕಕ್ಕೆ? ನನ್ ಮಗ ಅಮೆರಿಕ ಹೋಯ್ತಾ? ನೀನ್ ಹೋಯ್ತಾ? ಆಕಾಶ ಹೋಯ್ತಾ? ಗಾಳಿನಾಗೆ. ಏನ್ರಿ, ಯಾರ ಮನೆ ಹೆಣ್ಣನ್ನ ಯಾರ್ ಕಳ್ಸ್ಕೊಡೋದು, ಯಾರ್ ಕರ್ಕೊಂಡು ಹೋಗೋದು? ನೀವ್ ಹೇಳ್ತಾ ಇರೋ ಮಾತು ನೋಡ್ತಂದ್ರೆ ಈ ಜನದಲ್ಲಿ ನನ್ ಕಂಬಳಿ ವಾಪಸ್ ಬರಕಿಲ್ಲ ಅಂತ ಕಾಣಿಸ್ತಾ ಇದೆ. ಮುಚ್ಚು ಮಾಡಿ ನಮ್ಮ ಬಗ್ಗೆ ನಿಮ್ಮ ಮನೆ ಕಡೆ ತಲೆ ಹಾಕಿಲ್ಲ. ಮಾಲೆ
ತಿಂಗಳ ಟೈಮು ನಮ್ಮ ಹೆಣ್ಣು ನಮ್ಗೆ ಒಪ್ಪಲಿಲ್ಲ, ನಮ್ಮ ದಾರಿನೇ ಬೇರೆ. ಅವಳು ಕರೆಸೋದಕ್ಕೆ ತಕ್ಷಣ ಕೇಬಲ್ ಕಳಿಸ್ಬಿಡಮ್ಮ ಅಮೆರಿಕಾಗೆ. ಆಗಲ್ಲ ಡ್ಯಾಡಿ, ಯಾಕೆಂದ್ರೆ ಅವ್ರು ಹೊರಟಿರೋದು ಆಡಿಗ್ನಲ್ಲಿ ಇನ್ನು ಮಧ್ಯದಾರೆಲ್ಲೇ ಇರ್ತಾರೆ. ಇನ್ನೊಂದ್ಸಲ ಈ ಅಯೋಗ್ಯ ನಾವು ಇಲ್ಲಿ ಬಂತು ಅಂತಂದ್ರೆ ನಾ ಸುಂದಿರೋದಿಲ್ಲ ಹೇಳಿದೀನಿ. ಅವಳನ್ನ ಬೇಗ ಕರೆಸೋದಕ್ಕೆ ಅದೇನು ಏರ್ಪಾಡು ಮಾಡ್ತೀವಿ, ನೀನ್ ಮಾಡು. ಎಸ್ ಡಾರ್ಲಿಂಗ್ ಮಲಿ, ನಿನ್ ಗಾಡ್ ಪ್ರತ್ಯಕ್ಷವಾಗಿದ್ದೀನಿ, ಏನ್ ಬೇಕು ಕೇಳು. ಏನ್ ಹೇಳೋದ್ ಹೇಳಿ, ನಿಮ್ ಕಾದಂಬರಿ ಆದ್ರೆ ಯಾವ ಪ್ರಾಬ್ಲಮ್ ಆದ್ರೆ ಸುಲಭವಾಗಿ ಸಾಲ್ವ್ ಆಗುತ್ತೆ. ಆದ್ರೆ ಇದ್ ಲೈಫ್, ನೀನ್ ನನ್ನ ವೈಫ್. ಕಮ್ ಆನ್ ಸಾಲ್ವ್ ಇಟ್. ನೋಡಿ, ಇಲ್ಲಿ ತಕ್ಷಣ ಕಲ್ಪನಾ ಸೃಷ್ಟಿ ಮಾಡ್ಬೇಕು, ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ ನೋಡಲಿ. ಮಾಲಿಮಾ, ನಿಮಗೋಸ್ಕರ ಸಕ್ಕರೆ ಪೊಂಗಲ್ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಇವಾಗ ಯಾವ್ದ್ರೂ ತಿನ್ನೋ ಮೂಡ್ನಲ್ಲಿಲ್ಲ. ಆಯ್ತಿಗಳೇ, ಸ್ವಲ್ಪ ಬನ್ನಿ ಇಲ್ಲಿ. ಏನ್ ಮಾಡಿದ್ದೀರಿ? ನಾನ ಈ ಮನೇಲಿ ನಾನೇನ್ ಮಾಡಕ್ಕಾಗತ್ತೆ ಹೇಳಿ? ಇಲ್ಲ ಇವಳು, ಇಲ್ಲ ಅವರು, ನಮಗೆಲ್ಲಿದೆ ಸ್ವತಂತ್ರ. ಮಾಲಿಮಾ, ಏನಾಯ್ತು? ಏನಿಲ್ಲ, ಬಾ ಕೂತ್ಕೊ. ಸುಳ್ಳು ಹೇಳ್ಬಾರ್ದು ಅಂತ ದೊಡ್ಡವ್ರು ಎಷ್ಟು ಹೇಳಿದ್ರು ಗಮನಕ್ಕೆ ತಗೊಳ್ದೆ ಹೇಳಿದೆ. ಅದ್ರ ರಿಯಾಕ್ಷನ್ ಈಗ ಪ್ರಾರಂಭ ಆಗಿದೆ. ಹಾಗಂದ್ರೆ ನಮ್ಮ ಅತ್ತೆ ಮಾವನಿಗೆ ನನ್ನ ಕಮಲ ಅನ್ನೋದು ಗೊತ್ತಾಯ್ತೆ? ಇಲ್ಲ ಕಲ್ಪನಾ, ನಿಮ್ ತಾಯಿ ತಂದೆ ಈಗ ತಾನೇ ಇಲ್ಲಿಗೆ ಬಂದಿದ್ರು. ಹೌದೇನು? ಎಲ್ಲವರು ಅಮ್ಮ ನೋಡು, ನೀನ್ ಅವ್ರ ಮಗಳು. ಅವ್ರು ನೋಡಿ ತುಂಬಾ ದಿವಸ ಆಯ್ತು ಅಂತ ನನಗೆ ಗೊತ್ತು. ಅವ್ರು ನೋಡ್ಬೇಕು ಅಂತ ನಿನಗೂ ತುಂಬಾ ಆಸೆ ಇದೆ. ಆದ್ರೆ ಇಲ್ಲಿ ನಡೆದಿದ್ದ ಪರಿಸ್ಥಿತಿನೇ ಬೇರೆ. ತುಂಬಾ ಎಕ್ಸೈಟ್ ಆಗ್ಬೇಡ. ನಿನ್ನ ಗೋವಾ ಕಲ್ತಿದ್ದೀನಿ ಅಂತ ಹೇಳಿದೆ, ತಕ್ಷಣ ಕರೆಸು ಅಂತ ಹೇಳಿದ್ರು. ಅಲ್ಲಿಂದ ಅಮೆರಿಕ ಹೋಗಿದ್ದಾಳೆ ಅಂದೆ. ಬೇಡ ಅವ್ರ ಕೋಪ. ಎಂತ ಕೆಲಸ ಮಾಡಿದ್ರಿ ಮಾಲಿಮ್ಮ? ಅವರು ಬಂದಿದ್ದಾರೆ ಅಂತ ಒಂದು ಫೋನ್ ಆದ್ರೂ ಮಾಡಿದ್ರೆ ಮರೆಯಲಾದ್ರೂ ನಿಂತು ಹೊರ ಕಣ್ಣು ತುಂಬಾ ನೋಡ್ಕೊಂಡು ಹೋಗ್ತಾ ಇದ್ದೆ. ಅವರು ನಿಮ್ ನೋಡ್ಕೊಂಡು ಹೋಗಕ್ ಬಂದಿದ್ರೆ ಹಾಗೆ ಮಾಡ್ಬೋದಾಗಿತ್ತು. ಅವ್ರು ನಿನ್ ಮದುವೆ ಮಾಡ್ಬೇಕಂತೆ. ಅವ್ರ ಜೊತೆಲಿ ಒಬ್ಬ ಪೈಲ್ವಾನ್ ಕೂಡ ಬಂದಿದ್ದ. ಯಾರು? ಶ್ರೀಕಂಠಯ್ಯ ಅಂತಲೇ. ಅವ್ರು ನಿನ್ ಗೊತ್ತೇನು? ಕಷ್ಟ ಅಂದಾಗ್ಲೆಲ್ಲ ನಮ್ಮಪ್ಪನ ಸಾಲ ಕೊಟ್ಟು ಕೊಟ್ಟು ಶ್ರೀಕಂಠಯ್ಯ ಅವ್ರನ್ನ ತನ್ನ ಹಂಗಲ್ಲಿ ಇರಿಸ್ಕೊಂಡಿದ್ದ. ಪ್ರತಿಯಾಗಿ ನನ್ನ ಅವನಿಗೆ ಮದುವೆ ಮಾಡಿ ಕೊಡ್ತೀವಂತ ಇವರುಗಳು ಮಾತು ಕೊಟ್ಟಿದ್ರು. ಮಾಲಿಮ್ಮ, ಮಗಳಾಗಿ ಹುಟ್ಟಿ ನಮ್ಮಪ್ಪ ಅಮ್ಮನಿಗೆ ನಾನು ಏನು ಸುಖ ಕೊಡಲಿಲ್ಲ. ಕೊನೆಯದಾಗಿ ನನ್ನ ಮದುವೆ ನೋಡೋ ಭಾಗ್ಯನೇ ಅವ್ರಿಗಿಲ್ಲದೆ ಹೋಯ್ತು. ಕಲ್ಪನಾ, ಆತಂಗೆ ಇನ್ ಎರಡು ತಿಂಗಳಲ್ಲಿ ನೀನ್ ಬೇಕೇ ಬೇಕಂತಲ್ಲಮ್ಮ. ಅದ್ ಹೇಗಾಗುತ್ತೆ? ಹೆಸರು ಎರಡೇ ಆದ್ರೂ ಇರೋಳ್ ನಾನೊಬ್ಳೆ ತಾನೆ, ಅಲ್ಲೂ ಇಲ್ಲೇ ಇರೋಕ್ ಹ್ಯಾಕ್ ಸಾಧ್ಯ? ವೆರಿ ಸಿಂಪಲ್ ಕಮಲ, ಈಗಿರೋದು ಒಂದೇ ದಾರಿ. ಗಂಡಂಗ್ ಹೆಂಡತಿ ಆಗಿರ್ಬೇಕು ಇಲ್ಲ ಹೆತ್ತವ್ರಿಗೆ ಮಗಳಾಗಿರ್ಬೇಕು, ಇವೆರಡರಲ್ಲಿ ಯಾವ್ದು ಅಂತ ತೀರ್ಮಾನ ಮಾಡೋದಾಯ್ತು. ಅವ್ರನ್ನ ಬಿಟ್ಟು ನಾನು ಹಾಕಿರೋದು. ಪತ್ನಿ ಬಾಳು ಪತಿ ಜೀವನದಲ್ಲಿ ಒಂದಾಗಿರೋದೇ ಧರ್ಮ. ಹಾಗಾದ್ರೆ ಈ ಜನ್ಮದಲ್ಲಿ ನಾನು ನನ್ನ ಅಪ್ಪ ಅಮ್ಮನ ಮುಖ ನೋಡೋ ಹಾಗಿಲ್ಲ. ನಾವು ಆಡಿದ ನಾಟಕ ಅಷ್ಟೊಂದು ದಿನ ಕೊಡ್ಲೇಬೇಕು ಅಂತ ಕಾಣ್ತೀವಿ. ಓಹೋ, ಎಲ್ಲ ಇಲ್ಲಿ ಸೇರಿದ್ದೀರಾ? ದಡ್ಡಮ್ಮ, ಸ್ವಲ್ಪ ನೆನೆಸ್ತಾನೆ ಬಂದ್ಲು ನನ್ನ ಚಕ್ಕ ಪೊಂಗಲ್ ತಗೊಂಡ. ಹೊರಗಡೆ ನಮ್ ಕಾರ್ ನೋಡಿದ್ಯ ಅನ್ಕೊಂಡೆ ಇವಳು ಇಲ್ಲೇ ಇರ್ತಾಳೆ ಅಂತ. ವೇರ್ ಇಸ್ ಮೈ ಬ್ರದರ್ ದ ಗ್ರೇಟ್ ರೇಸ್ ಗೋಯರ್? ದಡ್ಡಪ್ಪ, ಅವ್ರ ಇಷ್ಟೊತ್ತಿಗೆ ಬೆಂಗಳೂರು ರೋಡ್ ನಲ್ಲಿ ಇರ್ತಾರೆ. ಅದೇನೋ ಒಳ್ಳೆ ಜ್ಯೂಸ್ ಹೇಳ್ಬೇಕು ಅಂತಿದ್ರಲ್ಲ. ಜ್ಯೂಸ್ ಅಲ್ವೆ, ನಿಮ್ಗೆಲ್ಲ ಒಂದು ಹ್ಯಾಪಿ ನ್ಯೂಸ್ ಹೇಳೋಣ ಅಂತ ಬಂದೆ. ನಮ್ ಕೃಷ್ಣ ಇದ್ದಾನಲ್ಲ, ಇಷ್ಟು ದಿವಸ ಫಾರಿನ್ ಅಲ್ಲೇ ಇದ್ಬಿಟ್ಟ. ಅವ್ನು ಚಿಕ್ಕ ವಯಸ್ಸಲ್ಲಿ ದಸರಾ ನೋಡಿದ್ದು, ನೀವಿಬ್ರಂತೂ ನೋಡೇ ಇಲ್ಲ. ಇನ್ ಮುಂದೆ ದಸರಾ ಹೇಗೋ ಏನೋ, ಅದಕ್ಕೆ ನಾವು ನಾಲ್ಕು ಜನ ಈ ಸಾರಿ ದಸರಾ ಪ್ರೋಗ್ರಾಮ್ ಹಾಕೋಣ ಅಂತ. ನನಗಂತೂ ಪ್ರಾಣ ನೋಡ್ಲೇಬೇಕು ಅಂತ. ನೀವು? ನೀನ್ ಪ್ರಾಣ ಅಂದ್ರೆ ನಾನೇ ತಾನೆ. ಅಲ್ವೇ ಕಲ್ಪನಾ, ನಮ್ ಕಾರ್ ನೋಡಿ ಹೋಗೋದು? ಅಯ್ಯೋ, ನಿನ್ ಫಾರಿನ್ ಕಾರ್ ಅಲ್ಲೇ ಬೇಡಪ್ಪ, ನಮ್ ಕಾರ್ ನಲ್ಲೇ ಹೋಗೋದು. ನಾನೇ ಡ್ರೈವ್ ಮಾಡ್ಕೊಂಡು ಬರೋದು. Thank you.
ಏನು ಸುಬ್ಬು? ಕಮಲ ಕಮಲ್ ತೆರೆ ಕಮಲ ಕಟ್ಟಿನ್ನರೆ ಎಸ್ ಓ ಎಂ ಸಂಗೀತ ನಾವು ಹಾಡುವುದೇ ಸಂಗೀತ, ಇನ್ಯಾರೇ ಹಾಡಿದರು ಸಂಗೀತ? ನಾವು ಹಾಡುವುದೇ ಸಂಗೀತ, ಇನ್ಯಾರೇ ಹಾಡಿದರು ಸಂಗೀತ? ರಾಗಕ್ಕಾಗಿ ತಾಳಕ್ಕಾಗಿ ತಂಬೂರಿ ಸುದ್ದಿಗಾಗಿ ಜೀವವನ್ನೇ ಬಿಟ್ಟೋರು ನಮ್ಮ ತಾತ. ಸೀಣೆ ಸೊಬ ಸೀಣೆ ಸೊಬ ಸೀಣೆ ಸೊಬ ಸೀಣೆ ಸೊಬ ಸೀಣೆ ಸೊಬ ಸೀಣೆ ಸೊಬ ನಾವು ಹಾಡುವುದೇ ಸಂಗೀತ, ಇನ್ಯಾರಿ ಹಾಡಿದರು ಸಂಗೀತ? ಹೇಗೆ ಹಾಡಲಿ ಯಾರು ಕೇಳದ ಹೊಸ ಹೊಸ ರಾಗವೇ ಮೂಡುವುದು? ತಾಳ ಹಾಕಲು ತಿಳಿಯದೆ ತಬಲ ಊರೆಲ್ಲ ಪರದಾಡುವುದು. ವಾದ್ಯಗಳಷ್ಟೇ ಸಾಲದು ನಮ್ಮ ಹೊಸ ಗಾನದ ಹಿಮ್ಮೇಳಕ್ಕೆ, ಹೇಗೆ ಕೇಳಲಿ ಎಲ್ಲ ಸೌಂಡುಗಳು ಬೇಕು ನಮ್ಮ ಸಂಗೀತಕ್ಕೆ. ಸೀಣೆ ಸೊಬ ಸೀಣೆ ಸೊಬ ಸೀಣೆ ಸೊಬ ಸೀಣೆ ಸೊಬ ಸೀಣೆ ಸೊಬ ಸೀಣೆ ಸೊಬ ನಾವು ಹಾಡುವುದೇ ಸಂಗೀತ, ಇನ್ಯಾರಿ ಹಾಡಿದರು ಸಂಗೀತ? ರಾಮನವಮಿಯ ಚಪ್ಪರದಲ್ಲಿ ದಾಸರ ಕೀರ್ತಿಯ ಹಾಡಿದೆವು, ನೋ ಸ್ವಿಂಗ್ ಜರ್ಕನ್ ಹಾಡಿದೆವು. ರಾಮ ಮಂದಿರದ ಕಟ್ಟಡಕ್ಕೆ ಕಲ್ರಾಶಿ ಪುಕ್ಕಟೆ ಸೇರಿದವು, ಘನ ವಿದ್ವಾಂಸರು ದಿಕ್ಕು ತೋಚದೆ ಪರದಾಡುವುದ ಕಂಡಿಹೆವು, ಸಂಘ ಸಂಸ್ಥೆಗಳು ಬಿರುದು ಹುಡುಕಲು ಕಾಡು ದಾರಿಯ ತುಳಿದಿಹವು. ಸೀಣಸೊಬು 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 ನಾವು ಹಾಡುವುದೇ ಸಂಗೀತ, ಇನ್ಯಾರೇ ಹಾಡಿದರು ಸಂಗೀತ? ನಾವು ಹಾಡುವುದೇ ಸಂಗೀತ, ಇನ್ಯಾರೇ ಹಾಡಿದರು ಸಂಗೀತ? ರಾಗಕ್ಕಾಗಿ ತಾಳಕ್ಕಾಗಿ ತಂಬೂರಿ ಶ್ರುತಿಗಾಗಿ ಜೀವವನ್ನೇ ಬಿಟ್ಟೋರು ನಮ್ಮ ತಾತ. ನಾವು ಹಾಡುವುದೇ ಸಂಗೀತ, ಇನ್ಯಾರೇ ಹಾಡಿದರು ಸಂಗೀತ? ಸೀಣೆ ಸೊಬ ಸೀಣೆ ಸೊಬ ಸೀಣೆ ಸೊಬ ಸೊಬ ಸೀಣೆ ಸೊಬ ಸೀಣೆ ಸೊಬ ಸೀಣೆ ಸೊಬ ಸೀಣೆ ಸೊಬ ಸೀಣೆ ಸೊಬ ಸೊಬ ಸೀಣೆ ಸೊಬ ಸೀಣೆ ಸೊಬ. ಹೋಗಿ, ನಾನು ನಿಮ್ಮ ತರ ಇಂಪಾಲ ಕಾರ್ ತಗೊಂಡೇ ತಗೋತೀನಿ. ಇಂಪಾಲ 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 ಇಂಪಾಲ. ನಿಮ್ಮಪ್ಪ ನೋಡಿ ನೋಡಿ. ಐ ಆಮ್ ಸಾರಿ, ಐ ಆಮ್ ಸಾರಿ. ನಮ್ಮ ಫಾದರ್ ಇಲ್ಲ. ಮತ್ತೆ ನೋಡಿ ನೀವು. ಐ ಆಮ್ ರಿಯಲಿ ಸಾರಿ. ಹೋಗಿ ಬಿಡು ಮಾಲಿಕ್. ಕಮ್ ಆನ್, ಗುಡ್ ಬೈ ಫಾದರ್ ಇಲ್ಲ. Thank you.
ಯಾರ ಮಗಲ್ಲ, ಇವಳ ಅಪ್ಪ ಅಮ್ಮ ನಾನು, ಇವಳು ಗಂಡ ಆಗೋ. ಎಲ್ಲ ಮಗನೇ, ನಮ್ಮ ಹುಡುಗಿನ ಹೆಂಡತಿ ಅಂತೀಯನೋ? ಕುಡ್ಕೊಂಡ್ ಬಂದಿದ್ಯೇನೋ? ನಿಮ್ಮ ಅಪ್ಪ ಕೈ ಕುಡ್ದಿರೋ ಅವನು. ಯಾರೋ ತಲೆ ಕೆಟ್ಟವ್ರು ಅಂತ ಕಾಣುತ್ತೆ. ಅವ್ರು ಸರ್ ನೀನ ಕಿಲ್ ಮಾಡ್ದೆ ಕಮ್ಲಿ. ಸ್ವಲ್ಪ ತಲೆನೋವು ಅಷ್ಟೇ. ಓಕೆ, ಇಷ್ಟಕ್ಕೆಲ್ಲ ಮಾಡಿದೆ. ಅಯ್ಯೋ, ಇದೇನಂದ್ರೆ ಹಿಂಗಾಗೋಯ್ತು. ಯಾವನು ಬೀದಿಯಲ್ಲಿ ಹೋಗೋ ನಾಯಿ, ನಿನ್ನ ಮಗಳು ಅಂದ್ರೆ ನಿಜ ಗೊತ್ತೇನು? ನಿನ್ನ ಸಾಪ್ಸರಿನ ಆ ಅನಿಷ್ಟ ಗೂಬಿಗಳು ಮಗಳು ಅಂದ್ರೆ ಸಾಧ್ಯವಾಗುತ್ತೇನು? ಇಲ್ಲ, ಗಿಣಿ ಹುಟ್ಟೋದು ಗಿಣಿ ಹುಟ್ಟೆ, ಗಿಡಗಳು ಹುಟ್ಟೆಲ್ಲ. ಸಮಾಧಾನ, ಸಮಾಧಾನ. ನಿನ್ನ ಮನಸ್ಸಲ್ಲಿ ಎಷ್ಟು ನೋವಾಗಿದೆ ಅಂತ ನಾನು ಕಲ್ಪನೆ ಮಾಡ್ಕೊಳ್ಬಲ್ಲೇ ಕಲ್ಪನ. ಏನು ಆಗಿದ್ದಾಗೋಯ್ತು ಮರ್ತು? ಅಪ್ಪ ಪಪ್ಪ, ನಿನ್ನ ಸಮಾಧಾನ ಮಾಡ್ತೀನಿ, ನಿನ್ನ ಸಾಧ್ಯ. ಆ ಮಾಲಿನಿ ಬಂದ್ರೇನೆ ಸರಿ. ಮಾಲಿನಿ, ಮಾಲಿ, ಮಾಲಿನಿ, ದಾಂಡೆ ಸರ್. ಮಾಲಿ, ಓ ನೀವ? ಏನು ಕೃಷ್ಣ? ಆ ಕತ್ತೆಗಳು ಮಾಡ್ದ ಅಪ್ಪ ಅಂದಿದ್ದ ಕಲ್ಪ ನೊಂದ್ಕೊಂಡು ಏನ್ ಮಾಡಿದ್ರು ಸಮಾಧಾನ ಆಗ್ತಾ ಇಲ್ಲ ಕಣೆ. ಏನ್ ಮಾಡಿದ್ರು ಅಂದ್ರೆ? ಎಷ್ಟು ಸಂತೈಸಿದ್ರು ಅಂತ. ನನ್ ಚಿನ್ನ, ನನ್ ಬಂಗಾರ,
ನನ್ ಪುಟ್ಟಿ, ನನ್ನ ಮಲ್ಲಿಗೆ, ಆ ಆ ಅಂತ ಗಲ್ಲ ಹಿಡಿದು ಸ್ವಾಮಿ ಕತ್ಗ. ಅಯ್ಯೋ ಮೆಲ್ಲುಗೋ, ನೀವು ಲೇಟೆಸ್ಟ್ ಆಗಿ ಬರೆದಿರೋ ಗುಲಾಬಿ ಕಿನ್ನಿ ನಾವೆಲ್ನಲ್ಲಿ 16ನೇ ಪುಟದಲ್ಲಿ ಬರೆದಿರೋ ಸಂಭಾಷಣೆಗಳೆಲ್ಲ ಮುಗಿತು. ನೋ ಯೂಸ್ ಮಾಲಿ, ಮಾಲಿ ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮಾತ್ರ ಸಾಧ್ಯ ಕಣೆ. ಓ ಎಸ್ ತಗೋ, ಮೆಲ್ಲಿಗೆ ಶಾಖ ಕೊಡು. ನಿನ್ ಕಲ್ಪನೆ ಹಿಕ್ಕುತ್ತಿದ್ರೆ ಹೀಗೆ ಅವಳು ಹೇಗ್ ನೀನು ತಂಡರಾಗಿ ಸಾಫ್ಟ್ ಆಗಿ ಶಾಖ ಕೊಡ್ತೀಯೋ ಹಾಗೆ. ಅಯ್ಯೋ ಇದು ಫೈಟ್ ಮಾಡೋ ಕೈ ಅಲ್ಲೋ, ರೈಟ್ ಮಾಡೋ ಕೈ. ಈ ಕಡೆ ಈ ಕಡೆ ಈ ಕಡೆ ಬೈಕ್. ಮಾಲೆ ನಾನು ಬರ್ತಾ ಬರ್ತೀಯ ಬಾ ನನಗೆ ಬಾಗ್ಲು. ಅಯ್ಯೋ ಸ್ವಾಮಿ ಏನಿದಿಲ್ಲ, ಇದೆಲ್ಲ ಒಂಥರ ಆಫ್ಟರ್ ಮ್ಯಾರೇಜ್ ಲವ್. ಅಯ್ಯೋ ಇವೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಶಾಖ ಕೊಡು. ಕಮಲ ಏನಿದೆಲ್ಲ, ಈ ಅಬ್ರ ನೋಡಿದ್ರೆ ನಮ್ ಗುಟ್ಟಲ್ಲ ನೀನೇ ರೆಟ್ ಮಾಡ ಹೋದ್ ಕಾಣುತ್ತಲ್ಲ. ನನ್ ಸಂಕಟ ನೀನ್ ಹಾಕರ್ಥ ಓದ್ಬೇಕು ಹೇಳು ಮಾಲಿನಿ. ನನ್ ತಾಯಿ 9 ತಿಂಗಳು ನನ್ ಹೊತ್ತು ಹೆತ್ತು ಸಾಕ್ತಳು, ಹತ್ರ ಬಂದು ಕಮಲಿ ಅಂತ ಪ್ರೀತಿಯಿಂದ ಕೂಗಿದ್ರೆ ಅಮ್ಮ ಅಂತ ಹೋಗಿ ತಕ್ಕೋಬೇಕಾಗಿತ್ತು. ನಾನು ನೀನ್ ನನ್ ತಾಯಿಯಲ್ಲ ಅಂತ ಸುಳ್ಳು ಹೇಳಿ ಅವಮಾನ ಮಾಡ್ಬಿಟ್ಟಲ್ಲ ಮಾಲಿ. ಏನ್ ಮಾಡುದ್ ಕಮಲ, ಸಂದರ್ಭ ಹಾಕ್ ಬಂತು. ಸಂದರ್ಭ ಎಂತ ಹಾಳು ಸಂದರ್ಭ, ಮಗಳಾದವಳು ತಂದೆ ತಾಯಿಗಳನ್ನ ನೀವ್ಯಾರೋ ನನಗ್ ಗೊತ್ತಿಲ್ಲ, ನಾನ್ ನಿಮ್ ಮಗಳಲ್ಲ ಅಂತ ಸುಳ್ಳು ಹೇಳ್ಬೇಕಾದ ಈ ಪಾಪಿ ಸಂದರ್ಭ ಯಾಕೆ ಬಂತು ಹೇಳು. ಹುಡುಗಾಟದಿಂದ ನಾನೊಂದು ಸುಳ್ಳು ಹೇಳಿದ್ರಿಂದ ತಾನೆ ಮಾಲಿ. ಪ್ರಪಂಚದ ರೀತಿ ನೀತಿ ತಿಳಿದೆ, ನೀನ್ನ ಓದಿಸ್ದೆ, ನನ್ನ ಸ್ಥಿತಿಗತಿನ ಯೋಚನೆ ಮಾಡಿದೆ. ನಾನು ಒಬ್ಬ ಶ್ರೀಮಂತನ ಕೈ ಹಿಡಿಯೋಕೆ ಆಸೆ ಪಟ್ಟೆ, ಅದ್ರ ಫಲ ಇನ್ನೋ ಮಾಲಿನಿ ಇನ್ನೋ. ನಾನ್ ತುಂಬಾ ಪಾಪಿಷ್ಟೆ ಕಣ್ಮ, ನನ್ನ ಅಪ್ಪ ಅಮ್ಮನ ಇನ್ನೂ ಜೀವಂತವಾಗಿರುವಾಗಲೇ ಕಳ್ಕೊಂಡ್ಬಿಟ್ಟೆ. ಕಮಲ ಇನ್ ಮೊದ್ಲು ಕಣ್ಣು ಹಚ್ಕೋ, ಇನ್ ಮೊದ್ಲು ಕಣ್ಣು ಹಚ್ಕೋ ನೋಡು. ತಿಳಿದೋ ತಿಳಿದೇನೋ ಸಮುದ್ರದಲ್ಲಿ ಬಿದ್ದಾಯ್ತು, ಅಳ್ತಾ ಕೂತ್ಕೊಂಡ್ರೆ ಅನಾಹುತ ಆಗುತ್ತೆ ಹೊರತು ಒಳ್ಳೇದಾಗಲ್ಲಮ್ಮ. ಕಷ್ಟನೋ ಸುಖನೋ ನೀರಿನಲ್ಲಿ ಬಿದ್ದ್ಮೇಲೆ ಈಜ್ತಾ ಹೋಗ್ಲೇಬೇಕು. ನಿಮ್ಮನ್ ಕಟ್ಟಿ ಮಾಡ್ಕೋ, ಧೈರ್ಯ ತಗೋಕಮ್ಮ, ಧೈರ್ಯ ತಗೋ ಧೈರ್ಯ. ಎಲ್ಲಿಂದ ಧೈರ್ಯ ಬರ್ಬೇಕು ಮಾರ್ಲಿ, ನಿನ್ ಗೊತ್ತಿಲ್ಲ. ಪಾಪಿ ಚೆನ್ನಲ್ಲ ಪೈಲ್ವಾ, ನಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಹಿಂಸೆ ಕೊಡ್ತಾನೆ ಏನೋ. ನನ್ನ ವಿಷಯ ಆಗಿರ್ಲಿ, ನನ್ನಿಂದಾಗಿ ನಿನಗೆ ಎಷ್ಟು ತೊಂದ್ರೆ. ಕಮಲ ನನ್ಗೇನು ತೊಂದ್ರೆ ಇಲ್ಲ, ನೀನ್ ಹೇಳ್ತಾ ಇದ್ರಿ ನನ್ ತೊಂದ್ರೆ. ಎಲ್ಲಿ ನಗು ನೋಡೋಣ, ನಗುಲ್ಲ ನನಗ್ ನಗು ಬರಲ್ಲ ಮಾಲಿ. ಪ್ಲೀಸ್ ಮುಂದೆ ಉಂಟಿಲ್ಲ, ನನ್ ಕೃಷ್ಣ ಕರ್ಸ್ಲ. ತಲೆ ಕೆಳಗ್ ಮಾಡಿ ಕಾಲ್ ಮೇಲಕ್ ಮಾಡಿ ತಪ್ಪ ಮಾಡಿದ್ರೆ ಮೇಲಿಂದ ಉದುರು ಬಿಡುತ್ತೇನೋ. ಇಂಪಾಲ ಏನೋ ಕತ್ತೆ ಬಾಲ. ಅಪ್ಪ ನೀನ್ ಹೀಗೆ ಹೇಳ್ತಾ ಇರು, ನೀನ್ ಇಂಪಾಲಕಾರ ಕೊಡಿಸ್ಲಿಲ್ಲ, ಆದಿ ತಾಳಕ್ಕೆ ಬದಲಾಗಿ ಜಂಪೆ ತಾಳ ಬಾರಿಸಿ ನಿನ್ನ ಸಂಗೀತನ ಗಬ್ಬೆಬ್ಬಿಸ್ಬಿಡ್ತೀನಿ. ಯಾಕಾಣ ಅನಂತ ಕರ್ಮಾಕಾಣ ನಿನ್ನಂತ ಮುಟ್ಟಾಳ ನನ್ನ ಮಗನ ಹುಟ್ಟಿದ್ದು. ಹೌದು ನಾನು ಅಪ್ಪನ ಕಕ್ಕ ಮಗ. ಅವ್ರು ಮನೆ ಬಿಟ್ಟು ಓಡೋದ್ರು ಕಾರ್ ಸಂಪಾದನೆ ಮಾಡ್ರು, ನೀನು ಮನೆ ಬಿಟ್ಟು ಓಡೋದು ಪ್ರಯತ್ನ ಪಡು, ಅದೃಷ್ಟ ಸಂಪಾದನೆ ಮಾಡು. ನನಗೆ ಬರುತ್ತೆ ಅದೃಷ್ಟ, ನಾನು ನಿನ್ನ ಮಗ. ಅಮ್ಮ ನೋಡೆ ಏನಾಯ್ತು ನಿಮ್ಗೆ, ಇರೋ ಮಗನ್ನ ಮನೆ ಬಿಟ್ಟು ಹೋಗು ಅಂತೀರಾ? ಮಗು ಕಾರ್ ಕೇಳಿದ್ರೆ ತಂದ್ ಕೊಡಕ್ ಆಗ್ದಿರಿ ಮುಸುಡಿಗೆ, ರೆಟ್ ರೆಟ್ರಿ ಆಯ್ತು ಮೀಸರಿ ದಂಡ. ಅಮ್ಮ ಅದೇ ಸೈಕಲ್ ತಗೊಳಕ್ಕೆ ಕಾಸಿಲ್ಲ ಅಂತ ನಾ ಒತ್ತಾಡ್ತಿದ್ದೀನಿ ಏನೋ ಕಾರ್ ಅಂತೆ ಕಾರ್. ಸೈಕಲ್ ಆದ್ರೆ 100 ರೂಪಾಯಿ ಆಗುತ್ತೆ, ಮಗು ಕೇಳ್ತಾ ಇರೋ ಕಾರು 10 12 ತಾನೇಪ್ಪ. ಅಮ್ಮ
ನೀನೇ ಇಟ್ಕೋ, ನನಗಿನ್ನು ಕೀ ಕೊಡೋ ಕಾರ್ ಬೇಡ, ನಂಗೆ ನಿಜವಾದ ಕಾರ್ ಬೇಕು. ಕೇಳ್ತೇನೆ, ಲಕ್ಷ ರೂಪಾಯಿ ಆಗುತ್ತೆ ಕಣೆ ಆ ಕಾರು? ಅಯ್ಯೋ ಬೇಡಪ್ಪ, ಆ ಕಾರ್ ನಿಮ್ ಕೇಳಿದ್ರೆ ನಿಮ್ಮ ಅಪ್ಪ ಜೈಲ್ಗೆ ಹೋದ್ರೆ ನಮ್ ಗೊತ್ತಿ ಏನಮ್ಮ? ಹೋಗ್ಲಿ ಬಿಡು ಬಾಯಿ. ಈ ದುಷ್ಯಂತ ಅನ್ನೋದು ಸರಿ ಇಲ್ಲ, ಈ ಶಕುಂತಲೆ ಮೊದ್ಲೇನೆ ಸರಿ ಇಲ್ಲ. ನೋಡ್ತಾ ಇರು ಈ ಭರತ್ ಕುಮಾರ್ ಪ್ರತಾಪನ ನಿಮಗ್ ತೋರಿಸ್ತೀನಿ. ಲೇ ಅಮ್ಮ ಆಶೀರ್ವಾದ ಮಾಡಿ. ರಾಜ ನವನೀತಲ ಸುಂದರ ಮಗುವನ್ನು ನೋಡುತ್ತಲೇ ಬೆಣ್ಣೆಯಂತೆ ಕರಗಿ ಹೋದ. ಅವನಿಗೆ ಅರಿವಿಲ್ಲದೆಯೇ ಒಂದು ಕಣ್ಣು ಮುಚ್ಚಿ ತೆರೆಯಿತು. ಅಯ್ಯೋ ಸಾಕ್ ನಿಲ್ಸಿ, ಏನ್ ಅಸಹ್ಯ? ಅಸಹ್ಯ ಹೌದೇ, ಪುಸ್ತಕದಲ್ಲಿ ಬರೆದ್ರೆ ಸಿನಿಮಾದಲ್ಲಿ ನೋಡಿದ್ರೆ ಅಸಹ್ಯ, ಸ್ವಾನುಭವ ಆದ್ರೆ ಅಚ್ಚನ್ನ ನೋಡು. ಚೇ, ರಾಜನಿಗೆ ನವನೀತನ ಗುಲಾಬಿ ಕೆನ್ನೆಗೆ ಮುತ್ತು ನೀಡುವ ಆಸೆಯಾಯಿತು. ನೀನ್ ಯಾಕೆ ನಾಚೋತಿ? ನಾನು ಓದಿದ್ದು ನವನೀತನ ಕೆನ್ನೆ ವಿಷಯ ನೋಡಿದ್ಯಾ? ಅರವಿಂದ ಎಷ್ಟು ಸೊಗಸಾಗಿ ಬಂದಿದ್ದಾನೆ. ಬರೆಯಾ ಬರೆಯ ನಟುಡಿ, ಯಾವಾಗ ಬಂದೆ ನೋಡಿ? ಇವನೇ ಕಲ್ಪನೆ ತಮ್ಮ. ನಮಸ್ಕಾರ ಅತ್ತೆ. ಯಾವಾಗ ಬಂದೆ? ಈತನೇ ಬಂದೆ ಮಾವ. ರೈಲಲ್ಲಿ ಬಂದ್ಯೋ ಕಾರಲ್ಲಿ ಬಂದ್ಯೋ? ನಾನು ರೈಲಲ್ಲಿ ಬಂದೆ, ಅಪ್ಪ ಕಾರ್ ತಗೊಂಡು ಕಾಶ್ಮೀರಕ್ಕೆ ಹೋಗಿದ್ದಾನೆ. ಕಲ್ಪನ ಕಲ್ಪನ, ನಿನ್ ತಮ್ಮ ಬಂದಿದ್ದ ನೋಡಮ್ಮ. ನಂಚಂಡಿ ಬಾಬಾ. ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನೀನ್ ಚೆನ್ನಾಗಿದ್ಯಾ? ಬಾ ಕಲ್ಪನ, ಈ ತಟ್ಟೆ ಒಳಗಿಡಮ್ಮ. ನೀವು ಓದೋದ್ರಲ್ಲಿ ಕಾಂಕ್ರೀಟ್ ಮಾಡಿ. ಓದೋದ್ರಲ್ಲಿ ಕಾಂಕ್ರೀಟ್ ಮಾಡಿ, ಕಾನ್ಸಂಟ್ರೇಟ್ ಮಾಡೋದ್ಯಾ? ಯಾಕೋ ಬಂದೆ ಇಲ್ಲಿಗೆ? ಏನ್ ಸಮಾಚಾರ? ಹಾಲಲ್ಲಿ ಮಾತ್ರ ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ಟು ಈಗ ಗುರ್ರ ಅಂತ ನೋಡ್ತಾ ಇದೀಯಾ? ನಡು ಸಿಕ್ಕಿದ್ದೇಡ, ಹೈಟ್ ಬೇಡ ನೀನು. ಇಲ್ಲಿ ಯಾಕೆ ಬಂದೆ ಅನ್ನೋದನ್ನ ಮೊದ್ಲು ಹೇಳು. ಯಾಕೆ ಅಕ್ಕನ ಮೇಲೆ ತಮ್ಮ ಬರಬಾರ್ದ? ಯಾವಳ ಅಕ್ಕ ನಿನ್ಗೆ? ಹಾಗಾದ್ರೆ ನಿನ್ನಂಗೆ ಅಕ್ಕ ಅಲ್ವಾ? ಅಲ್ಲ. ಸರಿ ಬಿಡು, ಮಾವನಿಗೆ ಹೇಳ್ಬಿಡ್ತೀನಿ. ನೋಡು ನೋಡು ನೋಡು, ಇದೆಲ್ಲ ಬೇಡ. ಸುಮ್ಮನೆ ನನಗೆ 100,00,000 ರೂಪಾಯಿ ಜನ 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 ಅಂತ ಎಣಿಸ್ಬಿಡು. 90,000 ರೂಪಾಯಿ ಕಾರ್ಗೆ, 10,000 ರೂಪಾಯಿ ಪೆಟ್ರೋಲ್ಗೆ. ಬೀರು ಬೀರಕ್ಕೆ ನಿನ್ ಕೈಲಿ ಇದಂತೆ, ಬೇಗ ಕೊಟ್ಬಿಡು. ನಾನೊಂದು ಇಂಪಲ ಕಾರ್ ತಗೋಬೇಕು. ಏ ನಂಜುಂಡಿ, ಬೀಗದ ಕೈ ನನ್ನ ಹತ್ರ ಇದೆಯಂತ ನಂಬದವರಿಗೆ ದ್ರೋಹ ಮಾಡೋಣಲ್ಲ ನಾನು. ಸಕಲ ಗುಣ ಸಂಪನ್ನೆ. ಏ ನೀನ್ ದ್ರೋಹ ಮಾಡ್ದೇನೆ ಈ ಮನೆಗೆ ಸ್ವಚ್ಛ ಬಂದ್ಬಿಟ್ಯ? ಹುಷಾರ್, ಮುಸ್ರೆ ತುಕ್ಕ ಮೋರೆಗೆ ಅಧಿಕಾರ ಬಂತು ಅಂತ ನನ್ನ ಮೇಲೆ ಜೋರ್ ಮಾಡ್ತೀಯ? ಹಣ ಕೊಡ್ಲಿಲ್ಲ ನಿನ್ನ ಬಾಳಲ್ಲಿ ಬಿರುಗಾಳಿ ಎಬ್ಬಿಸ್ಬಿಡ್ತೀನಿ. ಏನ್ ಬೇಕಾದ್ರೆ ಮಾಡ್ಕೋ. ಏನ್ ಬೇಕಾದ್ರೆ ಮಾಡ್ಕೋಣ. ಸರಿ ಹಾಗಾದ್ರೆ ಎಲ್ಲ ವಿಷಯ ಹೇಳ್ಬಿಡ್ತೀನಿ. ನಂಜುಂಡಿ ಅವಳು ಮಾತಾಡಲ್ಲ, ನಾನ್ ಹೇಳ್ತೀನಿ. ಅವಳು ಕಲ್ಪನಾ ಅಲ್ಲ, ಕಮಲಿ ಅಂತ. ಮನೆ ಕೆಲಸದವಳು, ನನಗೂ ನಮ್ಮ ಅಪ್ಪನಿಗೂ ದುಡ್ಡು ಕೊಟ್ಟು ಮಿಲ್ ಮನತ್ರ ಆಕ್ಟ್ ಮಾಡಿಸಿದ್ರು ಎಲ್ಲ ಸೇರ್ಕೊಂಡು. ಇದನ್ನೆಲ್ಲ ನಾನು ನಂಬುಕ್ಕೆ ಆಗೋಲ್ಲ. ದೊಡ್ಡಪ್ಪ, ನನ್ಗೆ ಈಗ ತಾನೇ ಕಾಗ್ದೆ ಬಂತು ಕಲ್ಪನ ತಂದೆಯಿಂದ. ನಂಜುಂಡನ್ಗೆ ಹುಚ್ಚಿಡ್ದ್ ಬಿಟ್ಟಿದ್ಯಂತೆ, ಅಮಾವಾಸ್ಯೆ ಮುಂದಂತೂ ಬಾಯಿಗೆ ಬಂದಿದ್ದೇ ಮಾತು ಅಂತ. ಎರಡ್ ದಿವ್ಸಕ್ ಮುಂಚೆ ಇವನ್ ಗಲಾಟೆ ಎಲ್ಲ ತಡಿಲಾರ್ದೆ ರೂಮಲ್ಲಿ ಕೂಡ ಹಾಕ್ಬಿಟ್ಟಿದ್ದಿರಂತೆ. ಇವನು ಕಿಟಕಿ ಕಂಬಿ ಎಲ್ಲ ಮುದ್ದುಬಿಟ್ಟು ಎಲ್ಲೋ ತಪ್ಪಿಸ್ಕೊಂಡ್ ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಅವ್ರ ತಂದೆ ನನಗೆ ಲೆಟರ್ ಬರ್ದಿದ್ದಾರೆ. ಅವನೇನಾದ್ರೂ ನಿಮ್ಗೆ ಸಿಕ್ಕಿದ್ರೆ ದಯವಿಟ್ಟು ಅವನ್ ಕಟ್ಟಾಕಿ ನನಗೆ ಅಲ್ಲೆಲ್ಲ ಲೆಟರ್ ಬರೀ ಅಂತ ಬರ್ದಿದ್ದಾರೆ. ಹೌದು ದೊಡ್ಡಪ್ಪ, ಹೋಗಿ ಬರ್ತಿದ್ದಾರೆ. ಸುಳ್ಳು, ನನಗ ಹುಚ್ಚು. ಕಣಿ ಕೇಳು ದೊಡ್ಡಮ್ಮ, ಅವನ್ ಕಣ್ಣೋಡು ದೊಡ್ಡಪ್ಪ, ಅವನ್ ಬಾಯ್ ಬಿಡಾದ್ರು. ನನಗ ಹುಚ್ಚು ಅಂತ ಹೇಳ್ತೇನೆ ನೀನು? ನನಗ ಗೊತ್ತು, ಕಲ್ಪನಾ ಕೆಲಸದಳು, ಮುಸ್ರೆ ತಿಕ್ಕೋಳು. ಮುಂಚೆ ಬಾಯ್ ಕೆಲಸದೊಳಗೆ ಇಂಗ್ಲಿಷ್ ಮಾತಾಡಕ್ ಬರುತ್ತೇನೋ? ಕಾಲೇಜ್ನಲ್ಲಿ ನಮ್ ಕ್ಲಾಸ್ಗೆ ಫಸ್ಟ್ ಇವಳು. ದೊಡ್ಡಪ್ಪ, ನಮ್ ಕಾಲೇಜ್ ಡ್ರಾಮಾದಲ್ಲಿ ಅವತ್ತು ಡ್ಯಾಡಿ ಇವಳ್ ನೋಡಿ ಇಷ್ಟಪಟ್ಟು ನಮ್ಮನೆ ಸುತ್ತ ಮಾಡ್ಕೊಂಡಿರೋದು. ಕರೆಕ್ಟ್, ಕೆಲಸ ಮಾಡೋ ಆಳಾಗಿದ್ರೆ ಮದುವೆಯಲ್ಲಿ 200 ತೊಲ ಚಿನ್ನ ಕೊಡ್ತಿದ್ದೀನಿ ಇವರಪ್ಪ. ಸ್ವಲ್ಪದಲ್ಲಿ ನೀನ್ ತಲೆ ಕರೆಸ್ಬಿಡ್ತಿದ್ದ. ಇವನು ಇವನು ಹುಚ್ಚ. ಪಾಪ, ತನ್ ತಮ್ಮ ಹುಚ್ಚ ಅಂತ ಹೇಳ್ಕೊಳ್ಳಾರ್ದೆ ಸಂಕಟ ಪಡ್ತಿದ್ದಾನೆ. ಕಲ್ಪನಾ ನೀನೇನು ಯೋಚನೆ ಮಾಡ್ಬೇಡ, ನಾನ್ ಈಗಲೇ ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ಯಾರ
ರಮಣ. ಓ, ನಾನು ಮಾಲಿ ಮಾತಾಡ್ತಿರೋದು. ನಿಮ್ಮ ಎಲ್ಲರ ಮಲ್ಲಿಗರು ಹಾಸ್ಪಿಟ್ಲಿಗೆ ಇದ್ದಾರೆ. ಹಾ ಹಾ, ಸರಿ ಕಳಿಸ್ತೀನಿ. ನೋಡಿ, ನೀವು ಈ ತಕ್ಷಣ ಕಲ್ಪನ ಮನೆಗೆ ಹೋಗ್ಬೇಕು. ಯಾಕೆ? ಅದೇ ಅವತ್ತೆಲ್ಲ ಹೇಳಿದ್ನಲ್ಲ. ಹೌದು, ಅನಂತಯ್ಯನವ್ರ ಮಗ ಈ ಪುನಃ ಬಂದು ಇರೋ ವಿಷಯ ಎಲ್ಲ ಹೇಳಿ ದೊಡ್ಡ ರಂಪ. ಅದಕ್ಕೆ ಮಾಲಿನಿ ಅವನಿಗೆ ಹುಚ್ಚು ಅಂತ ಹೇಳ್ಬಿಟ್ಲಂತೆ. ಒಳ್ಳೆ ಕೆಲಸ ಮಾಡ್ಲಿ ಬಿಡು. ನೋಡಿ, ಅದಕ್ಕೆ ನೀವೀಗ ಅಲ್ಲಿ ಹೋಗ್ಬಿಟ್ಟು ಸುಮ್ನೆ ಟೆಸ್ಟ್ ಮಾಡಿ ಅವನಿಗೆ ಹುಚ್ಚು ಅಂತ ಹೇಳ್ಬಿಡ್ಬೇಕು. ಯಾಕ್ರಿ? ನನ್ನಂತ ಡಾಕ್ಟ್ರು ಅಲ್ಲಿ ಹೋಗಿ ಸುಳ್ಳು ಸುಳ್ಳು ಎಲ್ಲ ಹೇಳಿ ಅವನ್ ಹುಚ್ಚು ಅಂತ ಸರ್ಟಿಫೈ ಮಾಡೋದು ಬಹಳ ತಪ್ಪು. ನಾನು ಖಂಡಿತ ಮಾಡಲಿಲ್ಲ. ನೀವೀಗ ಹೋಗ್ತಾ ಇದ್ರೆ ಕಲ್ಪನನ್ ಬಾಳ ಹಾಳಾಗ್ ಹೋಗುತ್ತೆ ರೀ. ಕಲ್ಪನನ್ಗೇನಾದ್ರೂ ಆದ್ರೆ ಮಾಲಿನಿಗಂತೂ ತಲೆ ಕೆಟ್ಟ ಹೋಗುತ್ತೆ. ಮಾಲಿನಿ ತಲೆ ಕೆಟ್ಟರೆ ನನ್ಗಂತೂ ಹುಚ್ಚೆ ಹಿಡಿದ್ ಬಿಡುತ್ತೆ. ಯಾಕೆ? ನೋಡಿ ಬೇಗ ಹೇಳಿ, ಈ ಮೂರ್ ಜನ ನಿಜವಾಗ್ಲೂ ಹುಚ್ಚು ಹಿಡಿಬೇಕಾ ಇಲ್ಲ ಒಬ್ಬನ್ಗೆ ಸುಮ್ನೆ ಹುಚ್ಚು ಅಂತ ಹೇಳ್ತೀರಾ? ಗ್ರಹಚಾರಕ್ಕೆ ಬಂತಲ್ಲ ಇದು. ನೀವ್ ಹೋಗಲ್ಲ ಅಂದ್ರಲ್ಲ ನಂಗ್ ಬಂದ್ಬಿಟ್ಟು. ಪೌರ್ಣಮಿ ಅಮಾವಾಸ್ಯ ಒಂಥರ ಇದೇ ತರ ಪರ್ಮನೆಂಟ್ ಆಗಿದ್ಬಿಟ್ರೆ ನನ್ ಜೀವನ ಅಮಾವಾಸ್ಯನೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಡಿ, ಅದನ್ನ ತಗೊಂಡ್ ಬಾ. ಸ್ಟೆತೋಸ್ಕೋಪ್ ಚೆನ್ನಾಗಿದ್ಯಾ? ಮೊದಲು ಸೀರೆಲ್ಲ ಚೇಂಜ್ ಮಾಡ್ಬಾ. ಹೊಡಿಬೇಡಿ ಅರವಿ, ಪ್ಲೀಸ್ ಹೊಡಿಬೇಡಿ. ಅಯ್ಯಯ್ಯೋ, ನಿನ್ ತಮ್ಮನ್ ಹೊಡಿತಾ ಇಲ್ಲಮ್ಮ, ಅವ್ನ್ ಹಿಡಿದಿರೋ ಹುಚ್ಚನ್ ಹೊಡಿತಾ ಇದ್ದೀನಿ. ಯಾಕ ನೋಡ್ತಾ ಇದೀಯಾ? ಹುಚ್ಚಿದ ಹಾಗೆ ನೋಡ್ಬೇಕು. ಹಾಗ ನೋಡು ನೋಡು. ಏನ್ ತೆಂಗಿನಕಾಯ? ಡಾಕ್ಟರ್, ಅಮಾವಾಸ್ಯೆ ಮುಂದೆ ರೋಗ ಹೆಚ್ಚಾಗುತ್ತಲ್ಲ, ಹಾಗೆ ಈತನಿಗೆ ಹುಚ್ಚು ಕೆರಳಿದೆ ಅಂತ ಕಾಣುತ್ತೆ. ಹೌದು, ಇದು ಬಹಳ ವೈಲೆಂಟ್ ಟೈಪ್ ಆದ ಹುಚ್ಚು. ನೋಡಿದ್ರ ಹುಚ್ಚು ಕಣ್ಣಲ್ಲಿ ಕುಣಿತಾ ಇದೆ. ನಾ ಹುಚ್ಚ ಅಲ್ಲ. ಶಡ, ಯಾವ ಹುಚ್ಚ ತನ್ಗೆ ಹುಚ್ಚು ಅಂತ ಒಪ್ಕೋತಾನೆ? ಡಾಕ್ಟರ್ ಪ್ಲೀಸ್ ಅಡ್ಮಿಟ್ ಇಂಟು ಮೆಂಟಲ್ ಹಾಸ್ಪಿಟಲ್. ಮೆಂಟಲ್ ಹಾಸ್ಪಿಟಲ್ ಬೇಡಿ, ಮನೆ ಕಳಿಸ್ಬಿಡಿ. ಅದನ್ನ ನಾವು ಡಿಸೈಡ್ ಮಾಡ್ತೀವಿ. ಮಿಸ್ಟರ್ ಅರವಿಂದ್, ಅವನ ಹೊತ್ಕೊಂಡು ಬನ್ನಿ. ತಲೆ ಕೆಳಗೆ, ತಲೆ ಕೆಳಗೆ, ಕಾಲ ಮೇಲೆ. ಅವನು ಹುಚ್ಚು, ನನಗೆಲ್ಲ ಹುಚ್ಚು. ಅಮ್ಮ, ಅಪ್ಪ, ಅಣ್ಣ, ಅಯ್ಯೋ. ಕೈ ಕಾಲು ಕಟ್ಟಿದ್ರು, ಹುಚ್ಚು ಅಂದ್ರು, ದನ ಬಡ್ದಾಗ ಬಡಿದ್ರು. ಉಂಡೇದೆ ನಿಮ್ಮ ಅಣ್ಣಂದ್ರೆಲ್ಲ ಚೆನ್ನಾಗಿ ಕಲ್ತ್ರು, ಚೆನ್ನಾಗಿ ಆಡಿದ್ರು, ಚೆನ್ನಾಗಿ ಸಂಪಾದನೆ ಮಾಡಿದ್ರು, ಕಾರ್ ತಗೊಂಡ್ರು. ನಿನಗೆ ಮೂರನೇ ಕಾಲದಲ್ಲಿ ತ್ರಿಪುಟ ತಾಳ ಮಾಡ್ಕೊಂಡು ಬರಲ್ಲ. ಇಂಪಾಲ 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 ಅಂದ್ರೆ ಇನ್ನೇನು ಕಪಾಲ ಕೈಮೈ ಕೊಡಬಾರ್ದು, ಇನ್ನೇನಾಗುತ್ತೋ? ಪಾಪಿಷ್ಟೇ, ಕೃತಜ್ಞತೆ ಇಲ್ಲದ ಚಂಡಾನೆ. ಯಾರೇ ಅಮ್ಮ ಅವಳೇ? ಆವತ್ತು ನಾವು ದೊಡ್ಡ ಮನಸ್ಸು ಮಾಡಿ ಅವ್ರಿಗೆ ಧಾರೆ ಎಳಿದಿದ್ರೆ ಆವತ್ತು ಆ ಮಹಲ್ನಲ್ಲಿ ಮಹಾರಾಣಿಯಾಗಿ ಮೆರೆಯೋಕೆ ಆಗ್ತಿತ್ತೇನು? ಒಂದು ಕಾರ್ ಕೊಡಿಸಿದ್ರೆ ಅವಳಿಗೆ ಏನ್ ಕಡಿಮೆ ಆಗ್ತಿತ್ತು ಅಂತೀನಿ. ಅಮ್ಮ, ಕಾರ್ ಬೇಡ ಕಣೆ, ಬಿಡಕ್ಕ ಆಗಲ್ಲ. ಕಂಬ ನಿಂತ ನಿಂತಿದ್ದೀರಲ್ಲ, ಹೋಗ ಶ್ರೀಮಂತರಿಗೆ ಹೇಳಿ ಆ ಗೂಬೆ ನಮ್ಮ ಮಗಳೆಲ್ಲ ನಿಮ್ಗೆ ಮೋಸ ಮಾಡಿದ್ದಾಳೆ ಅಂತ ಆಗ ಅವಳು ಬುದ್ಧಿ ಬರ್ಲಿ. ಅವಳ ಹಣವಂತರಿಗೆ ಮೋಸ ಮಾಡಿ ಜಯಿಸ್ತೇ ಅಂತ ತಿಳ್ಕೋಬಹುದು, ಆದ್ರೆ ಅಠಾಣ ಹಣದಲ್ಲಿ ಕುಚೇಲ, ಬುದ್ಧಿಲಿ ಪಠಾಣ. ಗೊತ್ತಿದ್ಯ, ಅವಳಿಗೆ ನಾನು ಮಣ್ಣಿಗೆ ಮಣ್ಣು ತಿನ್ನಿಸ್ತೇ ಹೋದ್ರೆ ಕೇಳೆ ನೋಡು. ಸ್ವಲ್ಪ ಸಮಯ ಬರೋವತ್ತು ಸಮಾಧಾನ ತಗೋ. ಅನಂತಯ್ಯ, ಅಠಾಣಯ್ಯ. ಯಾರಪ್ಪ ಅದು? ನಾವೇ. ಓಹೋ, ಬನ್ನಿ 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 ಬನ್ನಿ. ಏನ್ ಬಂದಿದ್ದು? ನಾವೆಲ್ಲ ಸೇರಿ ಲಾಟ್ರಿ ಟಿಕೆಟ್ ಹಾಕಿದ್ವಲ್ಲ, ಗೊತ್ತಾ? ಮೊದಲನೇ ಬಹುಮಾನ ಬಂದಿದೆ 2.5 ಲಕ್ಷ.
ನಿಮ್ಮ ಅಪ್ಪನ ಮುಂದೆ ಲಗಣ ದುಡ್ಡು ನಮ್ ಬಟ್ವಾರದ 100 ಜನದ್ದು ಹಣ ಎಲ್ಲಿ? ನಾವ್ ಹೋಗಕ್ಕಾಗಲ್ಲ ಬೆಂಗಳೂರಿಗೆ, ನೀವೇ ಹೋಗಿ ತಂದ್ಬಿಡಿ. ತಗೊಳ್ಳಿ ಇದೆ. ಹೌದು ಖರ್ಚಿಗೆ ನೀನು ಹೋಗ್ಬಿಟ್ ಬಾ, ನಾನು ಆಮೇಲೆ ಹಾಕ್ತೀನಿ. ಅದು ಆಗ್ಬೋದು, ಅದು ಆಗ್ಬೇಕು. ನಮ್ ಒಬ್ರಿಗೆ ಅಲ್ವೇ 100 ಜನಕ್ಕೆ ಹಂಚಿಕೆ ಆಗ್ಬೇಕಿದು. ಹಾಗಾದ್ರೆ ನಮ್ಗೇನ್ ಬರುತ್ತೆ? ಏನ್ ಬರುತ್ತೋ ಏನ್ ಕತ್ತೀವೋ ಅಂತೂ ನೋಡು. ಹೋಗೋ ಬರೋ ಲೆಕ್ಕದಲ್ಲಿ ಕಳ್ಳೆಕ್ಕ ಸುಳ್ಳೆಕ್ಕ ಸೇರಿಸಿ 100 ರೂಪಾಯಿ ಜಾಸ್ತಿ ಮಾಡ್ತೀನಿ ಬರೋ ದುಡ್ಡಿನಲ್ಲಿ. ನಿನಗೆ ರೋಕೆ ನನಗೆ ನೆಟ್ಟು ಬನೀನು. ನಿನಗೊಂದ್ ಸಣ್ಣ ಒಂದ್ ಮಕ್ಕಳು ಟೋಪಿ ಟೋಪಿ. ಅಯ್ಯೋ ಪಾಪಿ ಟೋಪಿ. ಹೀರೋಗೆ ತಾನೇ 100 ರೂಪಾಯಿ ಸಿಕ್ಕಿದೆ, ನನಗೂ 100 ರೂಪಾಯಿ ಸಿಕ್ಕಿದೆ. ಏನು ವಿಷಯ ಹೇಳ್ದಿರನೇ ನೋಡಿ ಮಾಡಿ. ಕೇವಿ ಸೀರೀಸ್ ಟಿಕೆಟ್ ನಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂದಿದೆ. ವೆರಿ ಗುಡ್, ಇವರ್ ಆಲ್ವೇಸ್ ಲಕ್ಕಿ. ನೋಡು ಈಗ ನಿಮ್ಮ ಮತ್ತೆ ನಿನ್ನ ಮಹಾಲಕ್ಷ್ಮಿ ಅಂತ ಇದ್ದಾರೆ, ಇನ್ಮೇಲೆ ಸೌಭಾಗ್ಯ ಲಕ್ಷ್ಮಿ ಅಂತ ಮುದ್ದಾಗ್ಬಿಟ್ಟ ನೋಡು. ಅಲ್ಲಿ ನನ್ ಪ್ಲಾನ್ ಅದನ್ನ ಕಣೆ. ಇನ್ನೇನು ನೋಡಮ್ಮ, ಹಾಗಿದ್ರು ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಇರೋಕ್ಕಾಗಲ್ಲ. ಈ ಪ್ರೈಸ್ ನ ಕಂಪನಿಯನ್ನು ಹೆಸರಿನಲ್ಲಿ ತಗೊಂಡು ಹಾಗೆ ನಮ್ಮ ಅಪ್ಪ ನಮ್ ಕೈ ಕೊಟ್ಬಿಟ್ರೆ ಪಾಪ ಆ ಪೈಲ್ವಾನ್ ಸಾಲದಿಂದ ಅವರು ಪಾರಾಗ್ತಾರೆ, ನೆಮ್ಮದಿಯಾಗಿ ಜೀವನ ಮಾಡಕ್ಕೂ ಆಗುತ್ತೆ. ಏನ್ ಹೇಳ್ತೀಯ? ಒಳ್ಳೆ ಐಡಿಯಾ ನೋಡು. ಐಡಿಯಾ ಏನೋ ಸರಿ ಮಾಲಿ, ಈಗ ಬಂದಿರೋ ತಾಪತ್ರೆ ಏನಪ್ಪ ಅಂತಂದ್ರೆ ಈ ಪ್ರೈಸ್ ಇಸ್ಕೊಳಕ್ಕೆ ಬೆಂಗಳೂರಿಗೆ ಹೋಗ್ಬೇಕು ನೋಡು. ಅದು ಹಾಗೆ ಅಂತ ಅಲ್ಲ, ಎಂತೆಂತ ಘನ ಕಾರ್ಯಗಳನ್ನೆಲ್ಲ ಮಾಡ್ ಮುಗ್ಸಿರೋವಾಗ ಇದೇನ್ ಮಹಾ ನೋಡ್ ಕಮಲ. ಸಾರಿ ಕಲ್ಪನಾ, ನನ್ಗೊಬ್ಳ ಫ್ರೆಂಡು, ಅವಳ ಹೆಸರು ಪಮ್ಮಿ, ಅವಳ ಬೆಂಗಳೂರಿನಲ್ಲಿ ಮದ್ವೆ, ಅದಕ್ಕೆ ನಾನಿಬ್ರು ಹೋಗ್ತಾ ಇದ್ದೀನಿ. ಹೇಗ್ ನನ್ನ ಐಡಿಯಾ? ವೆರಿ ಗುಡ್ ಕಡೆ, ನೀನ್ ತಲೆ ಕೊಡ್ಬೇಕು ನೋಡು. ಹಾ ಏನ ನೋಡಿ ಕೊಡು. ಮೈಸೂರು ಸಂಸ್ಥಾನದ ಲಾಟರಿ ಬಹುಮಾನದ ವಿತರಣೆ. ಕೆಎಸ್ ಸಿರೀಸ್ 111 1514 ಫಸ್ಟ್ ಫ್ಲೈಟ್ 2.5 ಲಕ್ಷ. ನಿಮ್ಮ ಹೆಸರೇನು? ನಾನ್ ಅಠಾಣ ಅನಂತಯ್ಯ. ಊರು? ಮಂಗಳೂರು. ನಮ್ ಸಿಗ್ನೇಚರ್ ಮಾಡಿ. ಕೆಟಿ ಸೀರೀಸ್ ನಂಬರ್ 102-52-53 ಫಸ್ಟ್ ಫ್ಲೈ. ತಮ್ಮ ಹೆಸರೇನು? ಕಮಲ. ಊರು? ಮಡಿಕೇರಿ. ಸಿಗ್ನೇಚರ್ ಮಾಡಿ. ನೋಡು ಮಾಲಿನಿ, ಅದೃಷ್ಟ ಅನ್ನೋದು ಯಾರಿಗೆ ಯಾವಾಗ ಹೇಗ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಅಲ್ಲ. ಹೆದರಿಕೆನಾ? ಮಾಡಬಾರ್ದನ್ನ ಮಾಡಿದ್ರೆ ಹಾಗೇನೆ. ಅಕ್ಕ
ಕೆಲಸ ನಾವೇನು ಮಾಡಲಿಲ್ಲ. ಯಾಕೆ ಮಾಡಿಲ್ಲ, ಯಾಕೆ ಮಾಡಿಲ್ಲ ಅಂದೆ? ನನ್ನ ಮಗ ಅಕ್ಕರೆಯಿಂದ ಅಕ್ಕ ಅಂತ ಬಂದ್ರೆ ಅವನ್ನ ಕಟ್ಟಿ ಬಡದು ಹುಚ್ಚ ಅಂತ ಹೆಸರಿಟ್ಟು ಓಡಿಸ್ಬಿಡದಾ? ದಯವಿಟ್ಟು ಕ್ಷಮಿಸಿ, ಆ ಸಂದರ್ಭದಲ್ಲಿ ನಮ್ಮನ್ನ ಕಾಪಾಡ್ಕೊಳಕ್ಕೆ ಹಾಗೆ ಹೇಳ್ಬೇಕಾಯ್ತು. ನಿಮ್ಮನ್ನ ನೀವು ಕಾಪಾಡ್ಕೊಳಕ್ಕೋಸ್ಕರ ಇನ್ನೊಬ್ಬರ ತಲೆ ಹೊಡೆದು ಬಿಡೋದ? ಏನೋ ಮಗ, 1 ಲಕ್ಷ ರೂಪಾಯಿ ಕೇಳ್ದ, ಇಲ್ಲ ಅಂತ ಸಮಾಧಾನ ಹೇಳ್ಬಾರ್ದು? ಆಗ ಹೊಡೆಸೋದು ಅದಕ್ಕೆ ಪ್ರಾಯಶ್ಚಿತ್ವಾಗಿ ಅವನು ಕೇಳಿದ್ 1 ಲಕ್ಷ ಈಗ ನಾನು ಕೇಳ್ತಾ ಇದ್ದೀನಿ ತಂದೊಪ್ಸಿ. ಲಕ್ಷ? ಆ ಲಕ್ಷ ಆಗಂತೂ ಇರ್ಲಿಲ್ಲ, ಈಗ ಬಂದಿದ್ಯಲ್ಲ ಚೆಕ್ಕು. ಇದು ನಾವು ಕೊಡಲ್ಲ, ಹೊಡೆದೇ ಇದ್ರೆ ನಾವು ಬಿಡಲ್ಲ. ಏನ್ರಿ ಮಾಡ್ತೀರಾ? ಏನ್ ಮಾಡ್ತಾರ, ಕೋಳಿನ ಕೇಳಿ ಮೆಣ ಸರಿ ಅಲ್ಲ, ಮಾಡೋದೇನು ಅಂತ ನನಗೆ ಗೊತ್ತು. ಇವನು ರಾಗದಲ್ಲಿ ಆಠಾಣ, ಹಠದಲ್ಲಿ ಪಠಾಣ. ಶಟ್ಟಪ್ಪು, ಶಟ್ಟು ಇಲ್ಲ ಅಪ್ಪು ಇಲ್ಲ, ಒಳ್ಳೆ ಮಾತನ್ನು ಲಕ್ಷ ಕೊಡ್ತೀರಾ ಇಲ್ಲ? ಕೆಟ್ಟು ಏನಂತೀಯ? ನೋಡ್ಕೋತೀನಿ ನೋಡ್ಕೋತೀನಿ. ಕಲ್ಪನಾ, ಕೊಟ್ಟೇ ಬಿಡ್ಬೋದಾಗಿತ್ತು, ಇದು ತರಲೆ ಸಾಹಸ. ಸುಮ್ನೀರ್ ಮಾಲಿನಿ, ಕೈಲಿರೋದನ್ನ ಕೊಟ್ಟು ಬಿಟ್ರೆ ತೃಪ್ತಿ ಆಗ್ತಾರಂತ ತಿಳ್ಕೊಂಡ್ಬಿಟ್ಟಿದ್ಯೇನು? ಕರಿಯೋ ಹಸು ಕೆಚ್ಚಲು ಕುಯ್ಯೋ ಜನ ಇವರು. ಈಗ ಹೇಳ್ಬಿಡ್ತಾರಲ್ಲ, ಹೇಳಿ ಬಿಡು. ಆಡಿದ ಸುಳ್ಳಿಗೆ ತಕ್ಕ ಪ್ರಾಯಶ್ಚಿತ ಇದು ಅಂತ ಏನೇ ಬಂದು ಧೈರ್ಯವಾಗಿ ಎದುರಿಸ್ತೀನಿ. ಆಶ್ಚರ್ಯವಾಗಿದೆಯೇ, ನಿಮ್ ಮಗಳ ಹೆಸರು ಬದಲಾಯಿಸಿ ನಿಮಗ್ ಗೊತ್ತಿಲ್ಲದ ಹಾಗೆ ಅವ್ರ ಕಡೆ ಇವ್ರಿಗೆ ಮದುವೆ ಮಾಡ್ಕೊಂಡಿದ್ದಾರೆಯೇ? ಅಷ್ಟೇ ಅಲ್ಲ ಸರ್, ಕಂಬ್ಲಿನ ಇವ್ರ ಮಗಳೇ ಇಲ್ಲ ಅಂತ ಇದ್ದಾರೆ. ಬುದ್ಧೆ, ಮಗಳು ಎಲ್ಲಿ ಅಂತ ಕೇಳಿದ್ರೆ ಸೀಮೆಲಿ ಹೋಗೋಳೆ, ಹಡಗ್ನಲ್ಲಿ ಹೋಗೋಳೆ, ಬತ್ತಾಳೆ ಅಂತ ಹೇಳ್ತಾರಲ್ಲ ಬುದ್ಧೆ. ಸರ್, ಕಂಬ್ಲಿ ನನ್ನ ಹೆಂಡತಿ ಸರ್. ವಾಟ್? ಮೊದಲೇ ಮದುವೆ ಆಗಿದ್ದೇನು? ಇಲ್ಲ ಸರ್, ಮಾಡ್ಕೋಬೇಕಾಗಿತ್ತು. ಇವ್ರಿಗೆ ಮಗಳು ಇಲ್ದಂಗಾಯ್ತು, ನನ್ ಹೆಂಡತಿನೂ ಇಲ್ದಂಗಾಯ್ತು. ನಿಮಗ್ ಮುಂಚೆ ಇಲ್ಲಿ ಇನ್ಸ್ಪೆಕ್ಟರ್ಗೆ ಕಾಲು ಬಿದ್ದು ಬೇಡ್ಕೊಂಡೆ, ನನ್ ಮಾತನೇ ನಂಬಲಿಲ್ಲ. ಜನ ತಮ್ಮನ್ನ ಬಡವ್ರು ಬಂದು ಅಂತಾರೆ ಬುದ್ಧೆ. ಸರ್, ಬಡವ್ರನ್ನ ಉದ್ದಾರ ಮಾಡಿ ನ್ಯಾಯ ಬದುಕಿಸಿ. ಹೌದು ಬುದ್ಧೆ, ಈ ಹಣವಂತರು ತಾವು ಏನ್ ಬೇಕಾದ್ರೂ ಮಾಡಿ ಜಯಿಸ್ಕೋಬಹುದು ಅಂತ ತಿಳ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಕಲಿಸ್ತೀನಿ ಬುದ್ಧಿ. ಚೆಕ್ ಮಾಡಿ, ನೀವು ಆಡೋದ್ರೊಳಗೆ ಕಾದಂಬರಿ ಓದಿ ನಿಲ್ತೀನಿ. ಈ ಕಾದಂಬರಿ ಓದ್ತಾ ಇದ್ರೆ ನನಗೆ ಚಿಕ್ಕ ವಯಸ್ಸಿನ ಜ್ಞಾಪಕ ಬರುತ್ತೆ. ಎಷ್ಟು ಮಾಡ್ತಾರೆ, ಅದಕ್ಕೆ ಕ್ಷಮಿಸ್ಬೇಕು. ನನ್ನ ಕರ್ತವ್ಯ ನಾನು ಮಾಡಲೇಬೇಕಾಗಿದೆ. ಏನ್ ವಿಷಯ, ಏನಾಗಬೇಕಾಗಿದೆ? ಇವರು ನನ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅರ್ಥವಾಯ್ತು. ಇವ್ರ ಮಗಳು ಕಮಲ ನಮ್ಮನೇಲಿ ಕೆಲಸದಲ್ಲಿತ್ತು, ನಮ್ಮ ಸ್ನೇಹಿತರ ಜೊತೆಲಿ ಈಗ ಫಾರಿನ್ಗೆ ಹೋಗಿದ್ದಾಳೆ. ಬರೋದಕ್ಕೆ ಇನ್ನೂ 1 ತಿಂಗಳು ಟೈಮ್ ಆಗುತ್ತೆ. ಅದನ್ನ ಇವರು ನಮ್ಮದೇ ನಿಮ್ಮ ಹತ್ರ ಏನೋ ತಕರಾರು ಮಾಡಿದ್ದಾರೆ. ನೋಡಿದ್ಯಾ ಮಾಲಿ, ಕಚಡಾ ಜನಗಳ ಸಹವಾಸ ಮಾಡಿದ್ರೆ ಹೇಗೆ ಎಲ್ರಿಗೂ ಸಮಾಧಾನ ಹೇಳಬೇಕಾಗುತ್ತೆ ಅಂತ. ನಾನು ಇವ್ರು ಹೇಳ್ತಿದ್ದಾರೆ ಕಮಲ ಫಾರಿನ್ ಹೋಗಿಲ್ಲ, ನೀವು ಅವಳ ಹೆಸರು ಬದಲಾಯಿಸಿ ಇವ್ರ ಮಗನ ಕೊಟ್ಟು ಮದುವೆ ಮಾಡಿದ್ದೀರಿ ಅಂತ. ಏನ್ ಸುಂದರೇಶ್ ಇವ್ರು ಹೇಳ್ತಿರೋದು? ಏನಿಲ್ಲ ಅಣ್ಣ. ಇನ್ಸ್ಪೆಕ್ಟರ್, ಈ 3 ಜನಕ್ಕೂ ತಲೆ ಸರಿಯಾಗಿಲ್ಲ. ಮೊನ್ನೆ ಮೈಸೂರಿನಲ್ಲಿ ನನ್ನ ಹೆಂಡತಿ ನೋಡಿ ತಮ್ಮಗಳು ಅಂತ ಜಗಳಕ್ಕೆ ಬಂದ್ಬಿಟ್ರು. ಇವನು ಇದಲ್ಲ, ಇವನು ಅಕ್ಕ ಹುಚ್ಚ. ಇವನ್ ಹುಚ್ಚ ಇರ್ಬೋದು, ನಾವಲ್ವಲ್ಲ. ಅಯ್ಯೋ ದೇವರೇ, ಇನ್ಸ್ಪೆಕ್ಟರ್, ದ ಟ್ರೂತ್ ಈಸ್ ದಿಸ್, ಇವರು ಮಗಳು ಕಮಲಾನು ನಮ್ಮ ಅಣ್ಣನ ಸೊಸೆ ಕಲ್ಪನಾನು ನೋಡಕ್ಕೆ ಒಂದೇ ತರ ಇದ್ದಾರೆ ಅಷ್ಟೇ. ಇಸ್ ಇಟ್? ಎಲ್ಲ ಸೇರ್ಕೊಂಡು ನಾಟಕ ಆಡ್ತಾವೆ. ಏನ್ ನೋಡ್ತಾ ಇದ್ಯಾ ಕಮಲಿ, ನಿನ್ ಮಗಳಲ್ವಾ? ಕರ್ಕೊಂಡಿದ್ದಾನೆ ಕಮಲಿ. ನಾನ್ ಕರಮ್ಮ, ನಿಮ್ ಅಪ್ಪ ಬಾಮ ಕಮಲಿ. ಅಯ್ಯೋ, ಇವೆಲ್ಲ ಸೇರ್ಕೊಂಡು ನನ್ನ ಮಗಳಿಗೆ ಮದ್ದು ಮಾತನ ಮಾಡಿಸ್ಬಿಟ್ಟವ್ರೆ. ಅದಕ್ಕೆ ಆ ಮಗ ಏನು ಮಾತಾಡಿದ್ರೆ ಸುಮ್ಮನೆ ನಿಂತವಳೆ. ಅಯ್ಯೋ, ಇವ್ರ ಮಾತು ಕೇಳಿ ಮಗು ಎಷ್ಟು ಕಣ್ಣೀರ್ ಹಾಕ್ತಾ ಇದೆ. ನೀ ಧೈರ್ಯವಾಗಿರೋ ಕಲ್ಪನಾ. ಇನ್ಸ್ಪೆಕ್ಟರ್, ಎಲ್ಕೊಂಡೋಗಿ ಹೇಳ್ತೀನಿ. ಇವ್ರನ್ನ ಶ್ರೀಮಂತರ ಮನೆ ಹೆಣ್ಮಕ್ಳ ಕಣ್ಣೀರಿಗೆ ಬೆಲೆ ಜಾಸ್ತಿ, ಆಮೇಲೆ ದಂಡ ತೆಗಬೇಕಾದೀತು. ಕಮಲಿ, ಇವ್ರು ಯಾರು ಬಾಲ ಅಲಾಡಿಸ್ತದೆ ನಾನ್ ನೋಡ್ಕೋತೀನಿ. ಅರೆ, ನೀನ್ ಯಾರು ಅಂತಾನೆ ಅವ್ಳು ಗೊತ್ತಿಲ್ಲ, ಯಾಕೆ ಸುಮ್ಮನೆ ಮಾತಾಡ್ತಾ ಇದೀಯಾ? ನೋಡು, ಇವಳು ದೇವರಾಣಿಗೂ ಕಲ್ಪನೆ ಇದೆ, ಕಮಲ ಅಲ್ಲ. ನಾನ್ ನಿಮ್ಗೆ ಹೇಳಿಲ್ವೇ ಇನ್ಸ್ಪೆಕ್ಟ್ರೆ, ಇವಳು
ಕಮಲ ಅಲ್ಲ ಕಲ್ಪನ ಅಂತ. ಎಸ್ ಬನ್ನಿ ಬನ್ನಿ, ಒಳ್ಳೆ ಸಮಯ ಸರಿಯಾಗಿ ಬಂದ್ರಿ ಇನ್ಸ್ಪೆಕ್ಟರ್. ಇವರೇ ನಮ್ ಬೀಗ್ರು, ಈ ಹುಡುಗಿ ಅಪ್ಪ. ಕಲ್ಪನ ನಿಮ್ ಮಗಳ? ಇದು ಅನ್ಯಾಯ, ನನ್ಗೆ ಹೆಣ್ಣು ಮಕ್ಕಳು ಇಲ್ವಲ್ಲ ಸಾಧು. ಅಯ್ಯೋ ಬಿಗ್ರೆ, ಏನು ಹೀಗ್ ಮಾತಾಡ್ತಿರೋದು? ಆ ಇನ್ಸ್ಪೆಕ್ಟ್ರೆ, ಕೆಲವು ದಿವಸಗಳಿಂದ ಇವ್ರ ಮಗ ಬಂದು ಹೀಗೆ ಮಾತಾಡ್ದ. ಡಾಕ್ಟರ್ ಹೇಳಿದ್ರು ಅವನಿಗೆ ಹುಚ್ಚು ಅಂತ ಹೇಳಿ. ಈಗ ಈ ಹುಚ್ಚು ತಂದೆಗೆ ಹೊಂಟುಕೊಂಡಿದೆ ಅಂತ ಕಾಣುತ್ತೆ. ಇಲ್ದೇ ಇದ್ರೆ ಹಸೆ ಮನೆ ಮೇಲೆ ಕೂತು ದಾರ ಏರ್ಕೊಟ್ಟು ಮಗಳನ್ನ ತನ್ನ ಮಗಳೇ ಅಲ್ಲ ಅಂತಾರೇನು? ಸ್ವಲ್ಪ ಇರಿ. ಏನಮ್ಮ ಈ ಕಲ್ಪನಾ ತಾನೆ? ಕಮಲ ಅಲ್ಲ, ಯು ಆರ್ ಅಂಡರ್ ಅರೆಸ್ಟ್. ಹೋಮ್ ಇನ್ಸಿಡೆಂಟ್ಲಿ ಲೆಟ್ ಮಿ ಟೆಲ್ ಯು ಇನ್ಸ್ಪೆಕ್ಟರ್, ಯು ಆರ್ ಟಾಕಿಂಗ್ ಟು ಎ ಲೇಡಿ ಹೂ ಇಸ್ ಮೈ ಡಾಟರ್ ಇನ್ ಲಾ, ಫಾರ್ ಹೂಮ್ ಐ ಹ್ಯಾವ್ ಗಾನ್ ದಿ ಗ್ರೇಟೆಸ್ಟ್ ರೆಸ್ಪೆಕ್ಟ್ ಇನ್ ದಿಸ್ ಫ್ಯಾಮಿಲಿ. ನನ್ನ ಡಾಕ್ಟರ್ ಇನ್ ಲಾ ನನ್ನ ಮನೇಲಿ ಅರೆಸ್ಟ್ ಮಾಡ್ತಿದ್ದೀರಾ? ಯಾಕೆ, ಏನ್ ತಪ್ಪು ಮಾಡಿದ್ದಕ್ಕೆ? ಸರ್ಕಾರನ ಚೀಟ್ ಮಾಡಿದ್ದಕ್ಕೆ, ಕಮಲವನ್ನ ಸುಳ್ಳು ಹೆಸರು ಕೊಟ್ಟು ಚೆಕ್ ತಗೊಂಡಿದ್ದಕ್ಕೆ. ಅದಕ್ಕೆ ಸಾಕ್ಷಿ ನಾನೇ ಸ್ವಾಮಿ. ಆ ಪೇಪರ್ ನೋಡ್ಕೊಳ್ಳಿ ಫೋಟೋ. ಮಿಸ್ಟರ್ ಸೂರಿನ ಅಂಗೈ ಮುಚ್ಚಕ್ ಹೋಗ್ಬೇಡಿ, ಅವಳು ಫಾರಿನಿಂದ ಬಂದವಳಾಗಿದ್ರೆ ಈಕೆ ಈ ಹುಡುಗಿ ಆ ಫೋಟೋ ಹಾಕಿ ಬಂದು ಮೋಸ ಹೋಗ್ಬಿಟ್ಟೆ. ಈಗ ಗೊತ್ತಾಯ್ತಲ್ಲ ನಿಜ, ಈಕೆನೆ ಕಮಲ, ಈಕೆ ತಮ್ಮ ಮಗಳಲ್ಲ ಅಂತ ಇವರು ಹೇಳಾಯ್ತಲ್ಲ. ಆದ್ರಿಂದ ಕಲ್ಪನಾ ಅನ್ನೋ ಹೆಸರು ಇವರ ಕಲ್ಪನೆ ಹೆಸರು. ಸ್ವಲ್ಪ ತಾಳಿ, ಇನ್ನೊಂದು ನಿಜ ಹೇಳಿ ಈ ನಾಟಕ ನಾನು ಮುಗಿಸಿ ಬಿಡ್ತೀನಿ. ಇವಳು ಭಿಕಾರಿ, ಈ ಹುಡುಗಿನೂ ಇವಳು ಸ್ನೇಹಿತರು. ನಮಗೆ ದುಡ್ಡು ಕೊಟ್ಟು ಬಟ್ಟೆ ಬರೆ ತೊಡಿಸಿ ಬಾಡಿಗೆ ಬಂದು ಇಡಿಸಿ ಸಾಧಿಸುವ ಖರ್ಚು ತೂಗಿಸಿ ನಮ್ಮಿಂದ ಈ ನಾಟಕ ಆಡಿಸಿದ್ರು. ನಮಸ್ತೆ, ಮುಗೀತು ಇಲ್ಲಿ ನನ್ನ ಅವಸ್ಥೆ. ನನ್ನ ಮಗ ವಿಷಯ ಹೇಳ್ತಾನೆ ಕೇಳಿ ಶುರು. ಈಗ ನಿಮ್ ಸಂದೇಹ ಎಲ್ಲ ತೀರ್ತಾ? ಇವಳು ಈಗ ಕಲ್ಪನಾನ? ಅವತ್ತು ನೀವು ನಿಮ್ಮ ಮಗಳಿಬ್ರು ಸರಿ ನನ್ನ ಹುಚ್ಚ ಹುಚ್ಚ ಅಂದ್ರೆ ಈಗ ಹೇಳಿ ಏನೇ ಇದು? ನಮ್ ಸೊಸೆ ಮನೆ ಕೆಲಸದವಳೆ. ಅಯ್ಯೋ, ಅಕ್ಕ ಪಕ್ಕದಲ್ಲಿ ತಲೆ ಎತ್ಕೊಂಡು ತಿರುಗೋದು ಹೇಗೆ? ಸಮಾಜದಲ್ಲಿ ನಮ್ಗೇನ್ ಗೌರವ ಇರುತ್ತೆ? ನನ್ನ ಆತುರದಿಂದ ನಮ್ಮ ವಂಶದ ಗೌರವನೇ ಕೈಯಾರೆ ಹಾಳು ಮಾಡ್ಬಿಟ್ನೆ. ಅಪ್ಪ ಕಳಸಪ್ಪ ಈ ಗೋಬೆನ, ನನಗೆ ಮದುವೆ ಆಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿ. ವೆರಿ ಗುಡ್ ಕೃಷ್ಣ, ವೆರಿ ಗುಡ್. ನೀ ವಿದ್ಯಾವಂತನಾಗಿದ್ದಕ್ಕೂ ಸಾರ್ಥಕ ಆಯ್ತು. ಹಣವಂತರ ಮನೆ ಹುಡುಗಿ ಆಗಿರೋವರೆಗೂ ನಿನ್ ಕಣ್ಣಿಗೆ ಅರಗಿಣಿಯ ಕಾಣಿಸಿದ ಹುಡುಗಿ ಬಡವರು ಅಂತ ಗೊತ್ತಾದ ತಕ್ಷಣ ಗೂಬೆ ಆಗೋದಲ್ಲ. ಎಸ್ ಮುಚ್ಚಬಾಯಿ, ನಿನ್ನಂಥ ಅವಿವೇಕಗಳನ್ನ ವಿದ್ಯಾವಂತರು ಅಂತ ಕರೀತಾರಲ್ಲ ನಮ್ ಜನ, ಅವ್ರಿಗೆ ಹೇಳ್ಬೇಕು ಮೊದಲು ಬುದ್ಧಿ. ಮಿಸ್ಟರ್ ಫಾರಿನ್ ರಿಟರ್ನ್, ಕೇಳು, ನೀನ್ ಮೊದಲನೇ ದಿನ ನೋಡಿದ್ದೆ ಈ ಹುಡುಗಿನ, ಹಾಡ್ ಕೇಳಿ ಮೈ ಮರೆತು ಮೋಹಿಸಿದೆ ನೋಡು ಈ ಹೆಣ್ಣ. ಹೆತ್ತವರು ಕಾಣದ ಹಾಗೆ ಓಡೋಡು ಬಂದು ಕಾಲೇಜ್ ಹತ್ರ ಕಾಯ್ತಾ ಇದ್ದಿದ್ದು, ಅಲ್ಲಿ ನೋಡ್ತಾ ಇದ್ದಿದ್ದು ಇದೇ ಕಮಲನ್ನ. ಕಲ್ಪನಾ ರೂಪರಾಶಿ ಅಂತ ಹಾಡ್ತಾ ಇದ್ದಿದ್ದು, ಕುಣಿತಾ ಇದ್ದಿದ್ದು, ಸುತ್ತ ಸುತ್ತಾ ಇದ್ದಿದ್ದು ಇದೇ ಕಲ್ಪನಾ ಸುತ್ತಾನೆ. ಇರಬಹುದು, ಅದಕ್ಕೆ ತಾಳಿ ಕಟ್ಟಿ ನನ್ನ ಚಿನ್ನ ನನ್ನ ಬಂಗಾರ ಅಂತ 24 ಗಂಟೆ ಮುದ್ದಾಡ್ತಾ ಸರಿಗಿಡ್ಕೊಂಡು ಸುತ್ತಾಡ್ತಾ ಇದ್ದಿದ್ದು ಇದೇ ಇವಳ ಜೊತೆಗೆನೆ. ನಿನ್ನ ಪ್ರೀತಿಗೋಸ್ಕರ, ನಿನ್ನ ಅನುರಾಗಕ್ಕೋಸ್ಕರ ಹೆತ್ತ ತಂದೆ ತಾಯಿಗಳನ್ನ ಗೊತ್ತಿಲ್ಲ ಅಂತ ಹೇಳಿ ಕೈ ಹಿಡಿದು ಅವನ್ನ ನಂಬ್ಕೊಂಡ್ಬಂದಲ್ಲ, ಅದಕ್ಕಿದ ನೀ ಕೊಡ ಹುಡುಗ. ಹೌದು, ಒಡವೆಗೋಸ್ಕರವಾಗಿ ಹಣದ ದುರಾಸೆಗೋಸ್ಕರವಾಗಿ ಮೋಸ ಮಾಡಿ ನಾಟಕ ಆಡದವ್ರಿಗೆ ಇದೇ ತಕ್ಕ ಹುಡುಗರಿ. ನಾಟಕ ಆಡಿದ್ದು ಅವಳಲ್ಲ, ನೀವು. ನಿಜ ಹೇಳ್ತಾ ಇದ್ದೀನಿ ಕಮಲನ್ನ, ನನ್ನ ಸೇವೆಗೆ ಅಂತ ಕರ್ಕೊಂಡು ಬಂದ್ಬಿಟ್ರಿ. ಅವಳು ಸ್ವಲ್ಪ ಓದಿದ್ರೆ ಇವತ್ತಲ್ಲ ನಾಳೆ ಕೆಲಸಕ್ಕೆ ಸೇರ್ಕೊಂಡು ಸಂಪಾದಿಸ್ಬೋದು, ಅದರಿಂದ ಅವ್ರ ಅಪ್ಪ ಅಮ್ಮನ ಕಷ್ಟ ತೀರಿ ಅನುಕೂಲ ಆಗ್ಬೋದು ಅಂತ ನಾನೇ ಫೀಸ್ ಕೊಟ್ಟು ಅವಳು ಓದಿಸ್ದೆ. ಅವತ್ತು ನೀವು ಕಾಲೇಜ್ ಹತ್ರ ನೋಡಿದಾಗ ಕಮಲ ಅಂತ ನಿಮಗೆ ಗೊತ್ತಾದ್ರೆ ಎಲ್ಲಿ ರೇಗೆ ಅವಳನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಿರೋ ಅಂತ ಹೆದರ್ಕೊಂಡು ಕಲ್ಪನಾ ಅಂತ ನಾನೇ ಸುಳ್ಳು ಹೇಳ್ದೆ. ಅಷ್ಟೇ ನಾನು ಮಾಡಿದ ತಪ್ಪು, ಅದನ್ನೇ ಮುಂದುವರೆಸಿ ಈ ನಾಟಕ ಆಡಿದ್ದು ನೀವು. ಅವಳು ನೀವು ಮೆಚ್ಕೊಂಡ್ರಿ, ಇಷ್ಟಪಟ್ರಿ, ಇಂಥ ಗುಣವಂತನೇ ನಮ್ಮನೆ ಹುಡುಗಿಯಾಗಿ ಮಾಡ್ಕೋಬೇಕು ಅಂತ ಆಸೆ ಪಟ್ರಿ. ಒಂದ್ ದಿವಸ ದೊಡ್ಡಪ್ಪನ ಮನೆಗೂ ಕರ್ಕೊಂಡು ಬಂದ್ಬಿಟ್ರಿ.
ನಾನು ಹೆದರ್ಕೊಂಡು ಅವ್ರು ಯಾರು ಊರ್ನಲ್ಲಿಲ್ಲ, ಅವರೆಲ್ಲ ಡಾರ್ಜಿಲಿಂಗ್ ಹೋಗಿದ್ದಾರೆ ಅಂತ ಎಷ್ಟು ಹೇಳಿದ್ರು ಕೇಳ್ದೆ. ಅಣ್ಣ ಶಕುನ ನಂಬ್ತಾನೆ ಕಮಲ ಅವಳ ಹಾಗೆ ಇದ್ದಾಳೆ, ಅವಳನ್ನೇ ಕರ್ಕೊಂಡು ಬಾ ಸುಮ್ಮನೆ ತೋರ್ಸೋಣ ಅಂತ ನೀವೇ ಹಠ ಮಾಡಿದ್ರಿ. ಬೇಡ ಬೇಡ ಅಂತ ಬೇಡ್ಕೊಂಡ ಕಮಲನ ಮಾತು ಕೇಳಿದೆ, ನಿಮಗೋಸ್ಕರ ನಾನು ಅವಳನ್ನ ಒಪ್ಪಿಸ್ದೆ. ಸೃಷ್ಟಿಲೇ ಇಲ್ಲದೆ ಇರೋ ಕಲ್ಪನೆ ಥರ ನಡೆಸು ಅಂತ ಕೇಳ್ಕೊಂಡೆ. ಈಗ ಹೇಳಿ, ಸುಳ್ಳು ಒತ್ತಾಸೆ ಕೊಟ್ಟು ಒಲ್ಲದ ಹೆಣ್ಣಿಗೆ ಇಲ್ಲದ ಅಭಿನಯ ಹೇಳ್ಕೊಟ್ಟು ನಾಟಕ ಪ್ರಾರಂಭ ಮಾಡಿದ್ದು ಯಾರು? ಮಾತಾಡಿ ಡ್ಯಾಡಿ. ಅದು ಸರಿಯಮ್ಮ, ಯಾರು ಏನಾದ್ರೂ ಮಾಡಿಸ್ಲಿ, ಈಗ ಅದನ್ನು ಸರಿಪಡಿಸೋದು ಹಾಗೆ? ನೋಡಿದ್ದಾಯ್ತು, ಒಪ್ಪಿದ್ದಾಯ್ತು, ಮದುವೆ ಮಾಡಿದ್ದಾಯ್ತು, ಮನೆ ತುಂಬಿಸ್ಕೊಂಡಿದ್ದಾಯ್ತು. ಹುಡುಗಿ ಬಡವಳು ಅಂತ ತಕ್ಷಣ ದೂರ ತಳ್ಳೋದು ಈಗ ಸರಿಯಲ್ಲ. ಕಮಲ ಬಡವಳು ಅಂತ ಯಾರು ಹೇಳಿದ್ದು? ಅವಳು ನನ್ನಷ್ಟೇ ಶ್ರೀಮಂತ ಡ್ಯಾಡಿ. ಹೌದು, ಅವಳು ಶ್ರೀಮಂತ ಆಗೋದಕ್ಕೆ ನಾನು ಇವಳ ಜೊತೆ ಇಲ್ಲಿಗೆ ಬಂದಿತ್ತು. ಸ್ವಾಮಿ, ಅವಳಿಗೆ ಲಾಸ್ಟ್ ಒಂದು ಲಕ್ಷ ರೂಪಾಯಿ ಬಂದಿದೆ. ಇಂಥ ಬಂಗಾರದಂತ ಸೊಸೆ ಸಿಕ್ಕುದು ಬಹು ಅಪರೂಪ ಡಾಕ್ಟರ್. ವೆರಿ ಟ್ರೂ ಸರ್, ವೆರಿ. ಹೌದು ಅಂದ್ರೆ ಈಗ ನನ್ನ ಕಣ್ಣು ತೆರೆಯಿತು. ಕಣ್ಣು ಎಲ್ರಿಗೂ ತೆರೀತು. ಅದಕ್ಕೆ ಇದುವರೆಗೂ ನಾನು ಪ್ರಪಂಚದಲ್ಲಿ ಶ್ರೀಮಂತ ಬಡವ ಅನ್ನೋ ಎರಡೇ ಜಾತಿ ಅಂತಿದ್ದೆ, ಅದು ತಪ್ಪು. ಗುಣವಂತ ಗುಣಹೀನ ಅನ್ನೋ ಎರಡೇ ಜಾತಿ ಇರೋದು. ಮಾಲಿನಿ, ಮಾಲಿನಿ, ನಿನಗೆ ಯಾಕೆ ಪ್ರತಿನಿಧಿ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಮಣ್ಣಲ್ಲಿದ್ದ ನನ್ನ ಮಾಣಿಕ್ಯದ ಸ್ಥಾನಕ್ಕೆ ತಂದಿಸಿದ್ದಿರುತ್ತೆ ನೀನು. ಸಿಕ್ಕೆ ಕೊಟ್ಟೆ, ಹಣ ಕೊಟ್ಟೆ, ಬಂಗಾರದಂತ ಬಾಳು ಕೊಟ್ಟೆ. ಕಲ್ಪನಾ, ನೀನು ಕಲ್ಪನಾನೋ ಕಮಲಾನೋ ಅದೇನೇ ಆಗಿರು, ನಮ್ಮ ಮಾಲೆ ಹಾಗೆ ನೀನು ನನ್ನ ಮಗಳ ಕಣಮ್ಮ. ಸೋಷಿಯಲಿಸಂ ಸೋಷಿಯಲಿಸಂ ಅಂತ ಎಲ್ಲಕ್ಕೆ ಹೋಗ್ತಾರೆ, ಅದರ ಬದಲು ಪ್ರತಿಯೊಬ್ಬ ಹಣವಂತಾನು ನಮ್ಮ ಮಾಲಿನಿ ತೋರಿಸ್ಕೊಟ್ಟು ಹಾದಿನ ಅನುಸರಿಸಿ ಒಬ್ಬೊಬ್ಬ ಕಮಲಾನು ಕಲ್ಪನೆ ಆಗೋ ಹಾಗೆ ಮಾಡಿದ್ರೆ ನಮ್ಮ ದೇಶ ನಿಜವಾಗ್ಲೂ ರಾಮರಾಜ್ಯ ಆಗುತ್ತೆ. ಇನ್ನೇನು ಸ್ವಾಮಿ, ನಿಮ್ಮ ಕಾದಂಬರಿಗೆ ಸೊಗಸಾದ ಕಥಾವಸ್ತು ಸಲೀಸಾಗಿ ಇಲ್ಲೇ ಸಿಕ್ಕಿಬಿಡ್ತು. ಅದೃಷ್ಟವೋ ಅದೃಷ್ಟ ಅಂತ ಹೆಸರಿಟ್ಟು ಬಿಡಿ. ಅದಕ್ಕೆ ಮುನ್ನುಡಿ ನಾನು ಈಗಲೇ ಬಾರಿಸ್ಬಿಡ್ತೀನಿ. ಮಗನೇ, ಅಪ್ಪನೇ, ಮಗ, ಅಮ್ಮ,